ಓದಿರಂತ ವಾಕ್ಯದಲ್ಲಿ ನೋಡ್ಬೇಕ್ರೆ ಏನಪ್ಪಾ ಅಂತಂದ್ರೆ ಆ ಒಳ್ಳೆ ಹೆಸರು ಏನ್ ಮಾಡಿ ನೀವು ಅದು ಬಹು ಮುಖ್ಯ ಅಂತ ನೋಡಿ ಬಹು ದನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ನೋಡ್ರ ದನಕ್ಕಿಂತಲೂ ಒಳ್ಳೆ ಹೆಸರು ಏನ್ರಿ ಉತ್ತಮ ಅಂತ ಏನ್ ಮಾಡ್ತಾ ಸಲ್ವರಾ ಸೊ ಒಳ್ಳೆ ಏನ್ರಿ ಹೆಸರು ಏನ್ರಿ ತುಂಬಾ ಮುಖ್ಯ ಅದರ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಎಲ್ಲಾದ್ಕಿಂತ ಮೇಲಾಗ್ ಏನ್ ಮಾಡಿ ನೀವು ಒಳ್ಳೆ ಹೆಸರು ಏನ್ ಮಾಡಿ ನೀವು ಸಂಪಾದನೆ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಸೊ ಹಂಗಾರೆ ಇವತ್ತು ನಾವ್ ಏನಪ್ಪಾ ಮಾಡೋಣ ಅಂದ್ರೆ ಸತ್ಯವೇದದಲ್ಲಿ ಏನ್ರಿ ಒಳ್ಳೆ ಹೆಸರು ಅಲ್ರಾ ಯಾರ ಸಂಪಾದನೆ ಮಾಡ್ಕೊಂಡ್ರೋ ಅಲ್ಲ ಒಳ್ಳೆ ಹೆಸರು ಅಂದ್ರೆ ಏನು ಅಂತ ನಾವೇನ್ ನೋಡೋಣ ಅಂದ್ರ ಸರಿ ಇವಾಗ ಹೆಸರು ಅಲ್ವರಾ ಏನು ಹೆಸರು ಏನೋ ಕಿಡ್ಕೊಂತೀರಿ ಮೊದಲಿನದಾಗೆ ಕರೆಯೋದಿಕ್ಕೆ ಅಲ್ವರಾ ಇವಾಗ ಯಾರೋ ಒಬ್ರು ಐಡೆಂಟಿಫಿಕೇಶನ್ ಅಲ್ವರ ಇವಾಗ ಯಾರೋ ಏ ಬಾಯಿ ಇಲ್ಲಿ ಏ ಹೋಗಿ ಇಲ್ಲಿ ಅಂತ ಹೇಳಕ್ ಹಾ ಎಂತ ವ್ಯಕ್ತಿನೇ ಆಗ್ಲಿ ಒಬ್ಬ ಎ ಓ ಅಂತಂದ್ರೆ ಏನ್ ಮಾಡ್ತಾನೆ ಸಿಕ್ಕಾಬಟ್ಟೆ ಕೋ ಬಂದ್ಬಿಡ್ತಾರೆ ಅಲ್ವರ ಅದಕ್ಕೆ ಏನ್ರಿ ಬಿಸ್ನೆಸ್ ಎಥಿಕ್ಸ್ ಅಲ್ಲಿ ಏನಪ್ಪ ಇದೆ ಅಂತಂದ್ರೆ ಒಬ್ಬರನ್ನ ಮೀಟ್ ಮಾಡಿದವಾಗ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟವಾಗ ಅವ್ರನ್ನ ಹೆಸರಿಟ್ ಕರೆದು ಮಾತಾಡ್ಸ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಅಂತ ಅದಕ್ಕೆ ಅವ್ರಿಗೆ ಮುಖ್ಯತ್ವ ಕೊಟ್ಟವಾಗ ಆಗ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ನಮ್ಮತ್ರ ಇನ್ನ ಜಾಸ್ತಿ ಪಳಗ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಅದಕ್ಕೆ ಹೆಸರು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವರಾ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇವಾಗ ಯಾರಿಗೇ ಆಗ್ಲಿ ಏನ್ ಮಾಡ್ತಾರೆ ಒಂದ್ ಹೆಸರು ಏನ್ ಮಾಡ್ತಾರೆ ಇಡ್ತಾರೆ ಅಲ್ವ ಸರಿ ಈ ಹೆಸರು ಇಡೋದಲ್ಲಿ ಚಾಯ್ಸ್ ಯಾರಿಗಿಲ್ಲ ಗೊತ್ತಾ ಅಂದ್ರೆ ನನ್ನ ಹೆಸರು ನಾನು ಇಟ್ಕೊಳಕ್ ನನಗೇನಿಲ್ಲ ಚಾಯ್ಸ್ ಇಲ್ಲ ಅಲ್ದರ ಅದಕ್ಕೆ ಒಬ್ಬ ಮನುಷ್ಯ ಬುಲ್ ಹುಟ್ಟಿದ ಅಂತಂದ್ರೆ ಅವನ್ಗೆ ಏನ್ರಿ ಎರಡು ಆಪ್ಷನ್ಸ್ ಇರೋದಿಲ್ಲ ಒಂದು ತನ್ನ ತಂದೆ ತಾಯಿಗಳು ಯಾರಾಗಿರ್ಬೇಕು ಅಂತಂದ್ರೆ ಮಕ್ಳುಗಳಿಗೆ ಆಯ್ಕೆ ಮಾಡ್ಕೊಳಕ್ ಏನಿಲ್ಲ ಚಾನ್ಸ್ ಇಲ್ಲ ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ತನ್ನ ಹೆಸರುಗಳನ್ನ ಇಟ್ಕೊಳಕೆ ಏನಿಲ್ಲ ಆಪ್ಷನ್ಸ್ ಅವ್ ಹುಟ್ಟಿದ್ಮೇಲೆ ಇಡ್ಕೊಂಬೋದೇನೋ ಆದ್ರೆ ಮೊದಲು ಮೊದ್ಲು ಹೆಸರು ಇಡ್ಬೇಕಾದ್ರೆ ಅವ್ನ್ ಯಾರ ಯಾರೇ ಹೇಳ್ಬೇಕು ತಂದೆ ತಾಯಿನೇ ಏನ್ ಮಾಡ್ಬೇಕು ಹೆಸರನ್ನ ಇಡ್ಬೇಕು ಅದರ ಬೇರೆ ಆಪ್ಷನ್ಸ್ ಏನಿಲ್ಲ ಇಲ್ಲ ಅದರ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ನಾವು ಸತ್ಯವೇದ ನೋಡೋದಂತಂದ್ರೆ ಏನ್ರಿ ಹೆಸರು ಬಗ್ಗೆ ಏನ್ ಮಾಡ್ತೀರ ತುಂಬಾ ಬೈಬಲಲ್ಲಿ ಓದ್ ರೀ ಅಲ್ದರಾ ಇವಾಗ ದೇವ್ರು ಏನೇ ಸೃಷ್ಟಿ ಮಾಡಿದ್ರು ಎಲ್ಲ ಸೃಷ್ಟಿಗಳಿಗೆ ಏನ್ ಕೊಟ್ಟಿದಾರೆ ಹೆಸರು ಇಟ್ಟಿದ್ರ ಗಿಡ ಮರ ಬೆಟ್ಟ ಗುಡ್ಡ ಎಲ್ಲದಕ್ಕೆ ಏನು ಮಾಡ ದೇವ್ರು ಹೆಸರಿಟ್ಟಿದ್ದಾರೆ ಆದಿಯಲ್ಲಿ ದೇವ್ರನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತೀರಿ ಭೂಮಿ ಆಕಾಶ ನೋಡ್ರ ಅದಕ್ಕೂ ಮಾಡ ದೇವ್ರ ಒಂದು ಹೆಸರನ್ನ ಇಟ್ಟವ್ರ ಅದ್ರ ಯಾಕೆ ಭೂಮಿ ಅಂತ ಹೆಸರಿಟ್ರು ಭೂಮಿ ಅಂತ ಇಡ್ದಿರ ದೇವ್ರು ಅದನ್ನ ಸೃಷ್ಟಿ ಮಾಡಿದ್ರು ದೇವ್ರು ಇದನ್ ಸೃಷ್ಟಿ ಮಾಡಿದ್ರು ಹಾ ಸುಮ್ನೆ ಜಿನಿಸಿಸ್ ಅಲ್ಲಿ ಆದಿ ಕಾಂಡದಿಂದ ಪ್ರಕಟಿಯವರೆಗೂ ಅದು ಅಂತ ಹೇಳ್ಕೊಂಡು ಇದ್ ಬಿಡಿದ್ರೆ ನಮ್ಗೇನು ಅರ್ಥ ಆಗಿರೋದಾ ನೋಡ್ರ ಹೆಸರು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಲ್ವರ ಅಂದ್ರೆ ಹೆಸರಿನ ಕರೆಯೋದೇನ್ರೀ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಲ್ವರಾ ಸೊ ಅದೇ ನೋಡ್ಬೇಕ್ರೆ ಬೈಬಲ್ ನಲ್ಲಿ ಏನ್ರಿ ಹಾ ಹೆಸರುಗಳು ಏನಾಗಿದೆ ನಮ್ಗೆ ಕೊಟ್ಟಿದೆ ಅಲ್ರ ಯಾರೋ ಒಬ್ರು ದೊಡ್ಡ ಹೆಸರು ಇಟ್ಕೊಂಡಿದ್ದೀರಾ ದೊಡ್ಡ ಹೆಸರು ಬೈಬಲ್ನಲ್ಲಿ ನಮಗೆ ನಮ್ಗೆ ನೆಟ್ಟು ಗೊತ್ತಿಲ್ಲ ಏನು ದೊಡ್ಡ ಹೆಸರು ಬೇರೆ ಕೇಳ್ತೀರಾ ಅಂದ್ರೆ ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಹೆಸರು ಇಟ್ಕೊಂಡವನೆ ಅವನಷ್ಟು ದೊಡ್ಡ ಹೆಸರು ಇನ್ ಯಾರಿಗೂ ಇಲ್ಲ ಅದರ ಯಾರಂದ್ರೆ ಮೈಶಲ್ ಹಾ ಎಸ್ ಬಾಸ್ ಅಂತ ಬರ್ತ ನೋಡಿ ಎಲ್ಲಿ ಹ ಐಸಯ್ಯ ಎಂಟು ಹ್ಮ್ ಜೋರ್ ಗೊತ್ತ್ರಿ ಮುಖ್ಯಲಿ ಎಂಟು ಒಂದು ಆಮೇಲೆ ನನಗೆ ದೊಡ್ಡ ಹಲಿಗೆಯನ್ನು ತೆಗೆದುಕೊಂಡು ಸಾಧಾರಣ ಲಿಪಿಯಿಂದಲೇ ವಿಷಯ ಸೂಚಕವಾದ ಈ ಪದವನ್ನು ಬರೇ ಮಹೇರ್ ಶಲಾಲ್ ಶಲಾಲ್ ಮಹೇರ್ ಇದು ದೊಡ್ಡ ಹೆಸರು ಕಾಣಿಸ್ತದ ಇವಾಗ ಕಾಣಿಸಲ್ಲ ಬೈಬಲ್ ಅಲ್ಲಿ ಇದು ರೆಕಾರ್ಡ್ ಆಗಿರೋ ದೊಡ್ಡ ಹೆಸರು ಅಲ್ವರಾ ಸರಿ ಇದು ಬೈಬಲ್ ರೆಕಾರ್ಡ್ ಆಗಿರೋ ದೊಡ್ಡ ಇವಾಗ ಎಷ್ಟಿದೆ ದೊಡ್ಡ ಹೆಸರು ಹಾ ಇವಾಗ ನೀವೇನು ಎಲ್ಲರೂ ದುಬೈಗೆ ಅಂದ್ರೆ ದುಬೈ ಶೇಖ್ ಗಳು ಏನ್ ಮಾಡಿದ್ದಾನೆ ಹೆಸರು ಹಾ ಮೊಹಮ್ಮದ್ ಶೇಖ್ ಬಿನ್ ಹಾ ಹಾ ಅಲ್ವಾರ ಅವನೇನು ಶ್ರದ್ಧಾ ಹೆಸರು ಕಂಡಿತಾರೆ ನಾಲ್ಕೈದು ಹೆಸರುಗಳು ಅಲ್ವಾರಾ ಸೊ ಅದಕ್ಕೆ ಏನ್ ಮಾಡ್ತಾರೆ ಹೆಸ್ರು ನೋಡ್ರಾ ಏನ್ ದೊಡ್ಡ ಹೆಸ್ರು ಬೈಬಲ್ ಏನಾಗಿದೆ ಇದೆ ಅಲ್ವರಾ ಸರಿ ಇವಾಗ ಹೆಸರು ಅಂತಂದ್ಬಿಟ್ಟು ನೋಡ್ಬೇಕಾರೆ ಏನಕ್ಕೆ ಅದರ ದೇವ್ ನೋಡಿ ಅಂತೀನಿ ನಾವು ಸತ್ಯವೇದ ನೋಡ ಅಂತಂದ್ರೆ ಮೊದಲು ಮೊದಲು ಹೀಗೇನ್ರಿ ಹೆಸರು ಇಟ್ಟಿದ್ದು ಯಾರಪ್ಪ ಅಂತಂದ್ರೆ ಯಾರು ಹೆಸರು ಹಾ ದೇವ್ರ ಫಸ್ಟ್ ಇಟ್ಟಿದ್ ಯಾರ್ಗೆ ಆದಾಮನಿಗೆ ಆದಾಮನ್ಗ ಆದಾಮ್ಗೆ ಎಸಿಟ್ರ ದೇವ್ರ ಮನುಷ್ಯನ್ಗೆ ಅಂತ ಆದಾಮ್ಗೆ ಅಂತ ಅಲ್ರ ಸಿರಿ ನೋಡಣಿ ಆದಿಕಾಂಡದಲ್ಲಿ ಆ ಆದಿಕಾಂಡದಲ್ಲಿ ಮೊದಲು ಮೊದಲು ಹೆಸರು ಎಲ್ಲಿ ಬಂತು ಅಂತ ನಾವು ನೋಡೋಣ ಅದರ ಇವಾಗ ಆದಾಮಿಗೆ ಎಸಿಟ್ರಾ ಅಂತ ನೋಡಿದ್ರೆ ಆದಿಕಾಂಡದ ಓದ ನೋಡ್ರಿ ಆ ಮೂರನೇ ಅಧ್ಯಾಯ ಆದಿಕಂಡ ಮೂರನೇ ಅಧ್ಯಾಯ ಸಾರಿ ಐದನೇ ಅಧ್ಯಾಯ ಎರಡನೇ ಓದಿ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ನೋಡ್ರಾ ಮನುಷ್ಯ ಅಂತ ಏನ್ ಮಾಡ್ರಂತೆ ಹೆಸರಿಟ್ಟಂತೆ ಯಾರು ಇಟ್ಟಿದ್ದೋ ಯಾವಾಗ ಇಟ್ಟಿದ್ದೋ ಉಂಟದ್ ಮಾಡಿದ ನಂತರ ಅಂತ ಅಲ್ಲಿ ಕೊಟ್ಟೈತಾ ಸರಿ ಇದಕ್ಕಿಂತ ಮುಂಚೆ ಯಾರ ಹೆಸಿಟ್ಟಿಲ್ವಾ ಇದಕ್ಕಿಂತ ಮುಂಚೆ ಯಾರು ಯಾರ ಪ್ರಾಣಿಗಳಿಗೆ ಹೆಸ್ರೆ ಯಾರು ಇಟ್ಟಿದ್ದ ಆದಾಮ ಅಲ್ವರ ಫಸ್ಟ್ ಫಸ್ಟ್ ಏನ್ರಿ ಪ್ರಾಣಿಗಳಿಗೆ ಯಾರಪ್ಪ ಎಸಿಟ್ಟಿರೋದು ಅಂತಂದ್ರೆ ಏನ್ರಿ ಆದಾಮ ಅಲ್ವರ ಸರಿ ಆದಾಮ ಹೆಸರಿಡ್ಬೇಕಾರೆ ಅವ್ರ ಜೊತೆಗೆ ಯಾರಿದ್ರು ಯಾರಿಲ್ಲ ಮತ್ತೆ ಅವನ್ ಹೆಸರು ಏನಿಗ್ಬೇಕು ಅಲ್ಲರ ತಿಂಕ್ ಮಾಡಿದಿರ ಇವಾಗ ಆದಾಮ್ ಇಡೋದು ಇಡಂತ ಒಬ್ನೇ ಅವ್ನ ಯಾರ ಕರಿಬೇಕು ಅಂದ್ರೆ ಅವ್ನ ಹೆಸಿಟ್ಟು ಏನ್ ಮಾಡ್ಬೇಕು ಕರಿ ಅಂತ ಅವಶ್ಯಕತೆ ಇತ್ತು ಅವಾಗ ಅವನ್ಗೆ ಹೆಸರು ಇಡ್ಬೇಕಾಗಿತ್ತು ಆಗ ಇರೋದು ಒಬ್ನೇ ಹೆಸರು ಏನಿಗ್ಬೇಕು ಅದಕ್ಕೆ ದೇವರು ಅವನ್ಗೆ ಏನ್ ಮಾಡ್ಲಿಲ್ಲ ಫಸ್ಟ್ ಹೆಸರು ಇಡ್ಲಿಲ್ಲ ಅನಂತರ ಏನ್ ಮಾಡೋರು ಹೆಸರನ್ನ ಹಾ ಇಟ್ಟವ್ರೆ ಅಲ್ಲಾರ ನೋಡಿ ಓದ ನಂತಿನಿ ಆದಿಕಾಂಡ ಎರಡನೇ ಅಧ್ಯಾಯ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ಹತ್ತೊಂಬತ್ತರಿಂದ ಓದಿತೀನಿಯಾ ಆಗ ಆತನು ಎಲ್ಲಾ ಭೂಜಂತಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರ ಮಾಡಿದನು ನೋಡ್ರ ಅವನ ಬಳಿಗೆ ಬರ ಮಾಡಿದನು ಅಲ್ಲರ ಏನೇನು ಹೆಸರಿಡೋಣ ಅಂತ ಏನ್ ಮಾಡ್ತಂತೆ ಅವನ ಬರಿಗೆ ಬರ ಮಾಡದಂತೆ ಆಮೇಲೆ ಏನ್ ಮಾಡ್ದಂತೆ ಆದಾಮ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟೋ ಅದೇ ಹೆಸರಾಯ್ತು ಅವಾಗ ಆದಾಮ್ ಏನ್ ಮಾಡ್ತಾನೆ ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರು ಏನಾಯ್ತು ಆಯ್ತು ಅಂತ ಹೇಳ್ತಾರ ಆದಾಮ್ ಹೆಂಗಿಟ್ಟ ಹೆಸರುಗಳನ್ನ ಸುಮ್ನೆ ಒಂದು ಪ್ರಾಣಿ ನೋಡ್ಬಿಟ್ಟು ಇಷ್ಟ ಮನೆಗೆ ಸೀಟ್ ಬಿಡ್ತಾನ ಬಾಯಿ ಬಂದಿದ್ದೆಲ್ಲಾ ಹೆಂಗಿಟ್ಟಿರ್ತಾನೆ ಹೆಂಗಿಟ್ಟಿರ್ತಾನೆ ಅಂತಂದ್ರೆ ಅದ್ ವಾಕ್ಯದಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ ಏನ್ರೀ ಆದಾಮನ ಮುಂದೆ ಪ್ರಾಣಿಗಳನ್ನ ಬರ ಮಾಡಿದ್ರು ಅಂದ್ರ ಒಂದೊಂದು ಪ್ರಾಣಿಗಳಿಗೆ ಆದಾಮ್ ಏನ್ ಮಾಡಿದಂತ ಹೆಸರನ್ನ ಇಟ್ಟ ಅಂತ ಹೇಳ್ತಾರೆ ಅದೇ ಹೆಸರು ಅಂತ ಹೇಳ್ತಾನಂದ್ರೆ ಏನ್ ಮಾಡಿರ್ತಾರೆ ದೇವ್ರು ಬರ ಮಾಡಿದ್ರು ಅಂತಂದ್ರೆ ಏನ್ರಿ ಆದಾಮ್ ಮುಂದೆ ಎಲ್ಲಾ ಪ್ರಾಣಿಗಳನ್ನ ಏನ್ ಮಾಡ್ತಾರೆ ದೇವ್ರ ಬಿಟ್ಟಿರ್ತಾರೆ ಆ ಪ್ರಾಣಿಗಳ ಬಿಹೇವಿಯರ್ ಅಬ್ಸರ್ವ್ ಮಾಡಿ ಆದಾಮ್ ಏನ್ ಮಾಡ್ತಾರೆ ಒಂದೊಂದು ಪ್ರಾಣಿಗಳಿಗೆ ಹೆಸ್ರುನ ಇಟ್ಟಿರ್ತಾರೆ ಅಲ್ ನೋಡಿ ಇವಾಗ ಜಿರಾಫೆ ಅದಕ್ಕೆ ಏನು ಉದ್ದ ಏನು ತುಂಬಾ ಉದ್ದ ಕತ್ತು ಉದ್ದ ಅದಕ್ಕೆ ಏನ್ ಮಾಡ್ತಾನೆ ಅದ್ರ ತಕ್ಕಂತೆ ಏನ್ ಮಾಡ್ತಾನೆ ಹೆಸರನ್ನ ಇಟ್ಟಿರ್ತಾನೆ ಅದರ ಆಮೇಲೆ ಲಯನ್ ನೋಡ್ಬಿಟ್ಟು ಲೈನ್ಗೆ ಏನ್ ಮಾಡ್ತಾರೆ ಒಂದು ಹೆಸರನ್ನ ಇಟ್ಟಿರ್ತಾನೆ ಟೈಗರ್ ಗೆ ನೋಡ್ಬಿಟ್ಟೆ ಮಾಡೋದ್ ಟೈಗರ್ನಾಡ್ತಾನೆ ಯಾವ ಬೇಸಿಸ್ ಮೇಲೆ ಇಟ್ಟಿರ್ತಾರೆ ಅಂತಂದ್ರೆ ಎಲ್ಲ ಸ್ಟಡಿ ಮಾಡ್ಬಿಟ್ಟು ಅದು ಗುಣಗಳ ಅನುಗುಣವಾಗಿ ಏನ್ ಮಾಡ್ತಾರೆ ಹೆಸರುಗಳನ್ನ ನಾನು ಇಟ್ಟಿರ್ತಾನೆ ಹೊರತು ಸುಮ್ಮನೆ ಹಂಗೆ ಬಾಯಿ ಬಂದಂಗೆ ಏನ್ ಮಾಡಲ್ಲ ಹೆಸರುಗಳನ್ನ ಇಟ್ಟಿರಲ್ಲ ಇವಾಗ ಕೂಡ ಸೈನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಸೈನ್ಸ್ ಅಲ್ಲಿ ಹೆಂಗ್ ಬೈ ನಾಮನ್ ಕ್ಲೇಚರ್ ಅಂತ ಇದೆ ನೋಡಿದ್ರೆ ನಾವು ಸೈನ್ಸ್ ಅಲ್ಲಿ ಓದ್ದ ಅಂತಂದ್ರೆ ಒಂದು ಸೈಂಟಿಫಿಕ್ ನೇಮ್ ಅಂತ ಇದೆ ಒಂದು ವ್ಯಕ್ತಿ ತಗೊಳ್ಳಿ ಅಥವಾ ಯಾವುದೇ ಒಂದು ಪ್ರಾಣಿ ತಗೊಳ್ಳಿ ಯಾವ್ದೋ ಗಿಡ ಮರಗಳು ತೋರಿಸಿದ್ರೆ ಒಂದು ಸೈಂಟಿಫಿಕ್ ಹೆಸರು ಅಂತ ಏನಾಗಿದೆ ಇದೆ ಸೊ ಆ ಒಂದು ಸ್ಟಡಿ ಬೇಸಿಸ್ ಮೇಲೆ ಅದಕ್ಕೆ ಕ್ಯಾರೆಕ್ಟರ್ ಫೀಚರ್ಸ್ ಬೇಸಿಸ್ ಮೇಲೆ ಒಂದೊಂದಿಗೆ ಹೆಸರು ಏನ್ ಮಾಡ್ತಾರೆ ಅಲ್ಲಿ ಇಡ್ತಾರೆ ಅದೇ ತರ ಆದ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಪ್ರಾಣಿಗಳು ಬಿಹೇವಿಯರ್ ಏನ್ ಮಾಡ್ತಾರ ಅವ್ನ ಅಬ್ಸರ್ವ್ ಮಾಡ್ತಾರೆ ಒಂದು ವರ್ಷ ಪೂರ್ತಿ ಏನ್ರಿ ಫುಲ್ಲು ಯಾವ ಯಾವ ಮಾಸದಲ್ಲಿ ಯಾವ ಪ್ರಾಣಿಗಳು ಬರ್ತಾರೆ ಹೇಗೆ ಹೇಗೆ ಬಿಹೇವ್ ಆಗ್ತದೆ ಹೆಂಗ್ ರಿಯಾಕ್ಟ್ ಆಗ್ತದೆ ಅದಕ್ಕೆ ಕ್ಯಾರೆಕ್ಟರ್ ಎಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅದೇ ಮಾಡೋದು ಒಂದ್ಗಳೇಗ ಹೆಸರುಗಳನ್ನ ಇಟ್ಟವನ ಅದಕ್ಕೆ ಯಾವ ಯಾವ ಹೆಸರು ಇಟ್ನೋ ಅದೇ ಹೆಸರು ಏನೈತೆ ಅಂತ ಅಲ್ಲಿ ಆಯ್ತು ಅಂತ ನೋಡ್ತೀರಿ ಅಲ್ವರ ಸೊ ಇದಕ್ಕೆ ಆದಾಮ್ ಏನ್ ಮಾಡ್ತೇನೆ ಅಂದ್ರೆ ಒಂದ್ ವರ್ಷ ಇಡೀ ಏನ್ ಮಾಡ್ತಾರ ಅದನ್ನ ಅಬ್ಸರ್ವ್ ಮಾಡ್ತಾನೆ ಆ ಮಣ್ಣು ಏನಾಯ್ತು ಆ ಮನುಷ್ಯನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು ಹೀಗೆ ಎಲ್ಲಾ ಇದಕ್ಕೂ ಏನ್ ಮಾಡ ಎಲ್ಲಾದಿಗೂ ಹೆಸರಿಟ್ಟವನೇ ಅಲ್ವರ ಇನ್ನೇನ್ ಕೆಲಸ ಒಂದ್ ವರ್ಷ ಇಡೀನ್ ತೋಟದಲ್ಲಿ ಎಷ್ಟ್ ಜನ ಅವ್ರೆ ಅವರ ಇನ್ ಏನ್ ಕೆಲ್ಸ ಇಲ್ಲ ಏನ್ ಮಾಡ್ತಾನೆ ಕೂತ್ಕೊಂಡು ಮುಡಿ ಗಾಡಿ ಎಂತರ ಗಾಡಿ ಗಿಡ ಏನಿಲ್ಲ ಗಿಡ ಮರಗಳು ಪ್ರಾಣಿಗಳು ಪಕ್ಷಿಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡೋವ್ ಒಂದ್ಗ ಹೆಸರಿಟ್ಟ್ರೆ ಆದರೆ ಆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲಾ ಅಬ್ಸರ್ವ್ ಮಾಡೋನು ಎಲ್ಲಾ ಪ್ರಾಣಿಗಳು ಏನಾಗಿದೆ ಜೋಡಿ ಜೋಡಿ ಆಗಿದೆ ಇವಾಗ ಆದವಂಗ್ ಮಾತ್ರ ಯಾರಿಲ್ಲ ಆ ಅವಾಗ ಏನಾಗಿದೆ ಅವನಿಗೆ ಫೀಲಿಂಗು ಓಹೋ ಎಲ್ಲಾದಗೂ ಜೋಡಿ ಇದೆ ನನಗೇನಿಲ್ಲ ಒಂದ್ ಜೋಡಿ ಇಲ್ಲ ಅಂತ ಅಂದ್ಬಿಟ್ಟು ಆ ಜೋಡಿ ಬೇಕು ಅಂತ ಏನಾಗಿದೆ ಮನಸ್ಸಲ್ಲಿ ಆವೋ ಭಾವನೆಗಳು ಬಂದಾಗ ದೇವ್ರು ಸರಿಯಾಗಿ ಏನ್ ಮಾಡೋರೆ ಇವನ್ ದೀರ್ಘ ನಿದ್ರೆ ಕೊಟ್ಬಿಟ್ಟು ಇವನ್ ಪಕ್ಕಿಯಲ್ಲಿ ಭೀ ನಾನೇ ಏನ್ ಮಾಡೋರೆ ಒಂದ್ ಎಲ್ಬೋ ತೆಗೆದ್ಬಿಟ್ಟು ಯಾರನ್ನ ಸೃಷ್ಟಿ ಮಾಡೋದ್ ದೇವ್ರ್ ಇವಾಗ ಏವಾಳ್ನ ಸೃಷ್ಟಿ ಮಾಡ್ಬಿಟ್ಟು ಏನ್ ಮಾಡ್ತಾರ ಕೊಡ್ತಾಳೆ ಏನಾಯ್ತಂತ ಗೋದಿ ಮುಂದಕ್ಕೆ ಹಂಗೆ ಹಾ ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ ಹೀಗಿರುವಲ್ಲಿ ಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕಿಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ಸ್ತ್ರೀ ಸ್ತ್ರೀಯಾಗ ಮಾಡಿ ಏನ್ ಮಾಡ್ತಾನೆ ಆಕೆ ಬೆಳಿಗ್ಗೆ ಏನ್ ಮಾಡ್ತಾರೆ ಬಿಡ್ತಾರೆ ಆಮ್ಲ ಐತಂತೆ ಆಕೆಯನ್ನು ನೋಡಿ ಈಗ ಸರಿ ನೋಡ್ರ ಇವಾಗ ನೋಡ್ಬಿಟ್ಟ ಇವಾಗ ಸರಿಯಾ ಇದೆ ಕಂಪನಿ ಏನೋ ಇದೆ ನಮ್ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ ಏನೋ ಒಬ್ಬ ಕಂಪನಿ ಇದೆ ಅಂತ ಏನ್ ಮಾಡ್ತಾನೆ ಕ್ಲೀನ್ ಆಗೋನು ಅವನು ಏನ್ ಮಾಡ್ತಾನೆ ಅವಾಗ ಕರೆಕ್ಟ್ ಆಗಿ ಸರಿ ಬೀಳಿದೆ ಎಲ್ಲಾ ಪ್ರಾಣಿಗಳಿಗೆ ಜೋಡಿ ಇದೆ ನನ್ಗೆ ಏನ್ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತಾನೆ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ ಮಾಡ್ಕೊತಲ್ವ ಸರಿ ಇವಾಗ ಫಸ್ಟ್ ಫಸ್ಟ್ ಅಲ್ಲಿ ಬೈಬಲ್ ಪ್ರಕಾರ ಎಸ್ ಇಟ್ಟಿದ್ ಯಾರಪ್ಪ ನೋಡೋದ್ರೆ ಆದ್ ಏನ್ ಮಾಡ್ತಾನೆ ಎಲ್ಲಾ ಕಾಡು ಮುರುಗಳಿಗೆ ಎಲ್ಲಾ ಪ್ರಾಣಿಗಳಿಗೆ ಏನ್ ಮಾಡ್ತಾನೆ ಹೆಸರನ್ನ ಇಡ್ತಾನೆ ಸರಿ ಮತ್ತೆ ಆದಾಮ್ಗೆ ಎಸಿಟ್ಟಿದ್ ಯಾರು ನೋಡ ನೋಡಿದ್ದೀರಿ ಇಲ್ಲಿ ಕಂಡ ಐದನೇ ಅದೇ ನೋಡ್ಬೇಕ್ರೆ ದೇವ್ರ ಇಬ್ರಿಗೂ ಏನಂತ ಹೆಸ್ರಂತೆ ಮನುಷ್ಯ ಮನುಷ್ಯ ಅಂತ ಹೆಸರತ್ತೆ ಮತ್ತೆ ಆದಾಮ್ ಮತ್ತೆ ಯೇವಾಳ್ ಅಂತ ಹೆಸರು ಬಂದಿದೆ ಹೆಂಗೆ ಅಂತ ನೋಡ್ಬೇಕಾರೆ ಇಲ್ಲಿ ಮನುಷ್ಯ ಅಂತ ಬಂತು ಗೊತ್ತಾ ಆ ಮತ್ತೆ ಆದಾಮ್ ಅಂತ ಏನಂತೀರೋ ಹಿಂದಿಯಲ್ಲಿ ಏನ್ ಹೇಳ್ತೀರಿ ಮನುಷ್ಯನ್ಗೆ ಆದ್ಮಿ ಅಂತ ಹೇಳ್ತಿರ್ ಕೇಳಿದಿರಾ ಸೊ ಆದಾಮ್ ಆದ್ಮಿ ಏನ್ರಿ ಅದೇ ತರ ಬಂದಿರೋದು ಅಲ್ವರಾ ಸೊ ಅದಿ ನೋಡ್ಬೇಕಾರೆ ಏನ್ರಿ ಆದಾಮ್ ಅನ್ರಿ ಏನ್ರಿ ಮನುಷ್ಯ ಅಂತ ಏನ್ರಿ ಹೆಸರು ಅಲ್ರ ಸರಿ ಯೇವಾಳಿಗೆ ಸಿಟ್ಟಾರೋ ಯಾರೋ ಆದ್ರ ಹೆಸರಿಟ್ಟ ಹೆಸರಿ ಮತ್ತೆ ಯೇವಳ ಅಂತ ಹೆಸರಿ ಹೋದನು ಅಂತೀನಿ ಆದಿಕಾಂಡ ಮೂರನೇ ಅಧ್ಯಾಯ ಆದಿಕಾಂಡ ಮೂರನೇ ಅಧ್ಯಾಯ ಇಪ್ಪತ್ತನೇ ಮನುಷ್ಯನು ತನ್ನ ಹೆಂಡತಿಗೆ ಎಂದು ಆ ಮನುಷ್ಯ ತನ್ನ ಅಂತ ಹೆಸಿಡ್ತಾನಂತೆ ಯಾವಾಗ ಇಟ್ಟಿದ್ದು ಹವ್ವ ಅಂತ ಹೆಸರು ಯಾವಾಗ ಇಟ್ಟಿದ್ದು ಹಿಡೇನ್ ತೋಟದಲ್ಲಿ ಇರ್ಬೇಕ ಮದ್ವೆ ಆಮೇಲೆ ಏನ್ ಮಾಡಿಲ್ಲ ಇಂಟಿಗೆ ಯಾವ ಪೆಟ್ನೆ ಏನಿಟ್ಟಿಲ್ಲ ಅದರ ಇವಾಗ ಏನ್ ಮಾಡ್ತಾರೆ ಇಂಡಿಗೆ ಪೆಟ್ ನೇಮ್ ಇಡ್ತಾರಲ್ವಾ ಆತರ ಇವನೇನ್ ಇಟ್ಟಿದನ ಏನು ಇಟ್ಟಿಲ್ಲ ಇಂತ ಮದ್ವೆ ಆಗಿದ್ಮೇಲೆ ಇವಳಿಂದ ಬಂದಿರಂತ ಎಲ್ಲಾ ಶಿಕ್ಷೆ ಎಲ್ಲ ಬಂದಿದ್ಮೇಲೆ ಅವ್ನು ನೋಡ್ಬಿಟ್ಟು ಮಾಡ್ತಾನೆ ನೀ ಇದೇ ಸರಿಯಾದ ಹೆಸರು ಅಂತ ಮಾಡ್ತಾನೆ ಆ ಅವ್ವಾ ಅಂತ ಮಾಡ್ತಾನೆ ಎಸಿಡ್ತಾನೆ ಅವರಾ ಸೊ ಅದ್ಗೆ ಆದಾಮಿನ ಹೆಂಡತಿ ಆಗಿರೋ ಏವಾಳಿಗೆ ಎಸಿ ಇಟ್ಟಿದ್ದು ದೇವರಲ್ಲ ಯಾರು ಇಟ್ಟಿದ್ದು ಆದಾಮ್ ಹೆಂಗಿಟ್ಟವನೇ ಇವಾಗ ಹೆಂಗಿಟ್ಟಿರ್ಬೇಕು ಆದಾಮ ಏವಾಳ ಅಂತ ಹೆಸನಲ್ಲ ಹೆಂಗಿಟ್ಟ ಸುಮ್ನೆ ಹಂಗೆ ಹೆಂಗೆ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಿ ಆ ಬಿಹೇವಿಯರ್ ತಕ್ಕಂತ ಹೆಸಿಟ್ಟವನು ಯವಾಳ್ನ ಕೂಡ ಏನ್ ಮಾಡಿದ್ದಾನೆ ಕ್ಲೀನಾಗೆ ಹಾ ಸ್ಟಡಿ ಮಾಡೋವ್ನೇ ಅಂದ್ರೆ ಎಲ್ಲಾ ಸ್ಟಡಿ ಮಾಡ್ಬಿಟ್ಟು ಓಹೋ ನಿನ್ನಿಂದ ನಾನು ಯಾಮಾರ ಹೋಗ್ಬಿಟ್ಟೆ ಅಂತ ಏನ್ ಮಾಡ್ತಾರೆ ಹಾ ಅಲ್ವಾರಾ ಸೊ ಅದಕ್ಕೆ ಕ್ಲೀನ್ ಆಗಿ ಏನ್ ಮಾಡೋವ್ರ ಎ ವಾಳ್ ಅಂತ ಬಿಟ್ಟು ನಿಂಗೆ ಇದೇ ಸರಿಯಾದ ಹೆಸರು ಅಂತ ಏನ್ ಮಾಡೋಣ ಇತ್ತವನೇ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಇದರಲ್ಲಿ ನಮ್ಗೆ ಏನಪ್ಪ ಅರ್ಥ ಅಂದ್ರೆ ಬೈಬಲ್ ಪ್ರಕಾರ ಹೆಸರು ಇಡ್ಬೇಕಾರೆ ಸುಮ್ನೆ ಹಂಗೆ ಏನ್ ಮಾಡ್ತಲ್ಲ ಯಾರು ಹೆಸ್ರುಗಳನ್ನ ಇರ್ತಲ್ಲ ಹೆಸರು ಇಡೋಕೆ ಏನಿದೆ ಅರ್ಥ ಇರ್ಬೇಕು ಕರೆಕ್ಟಾ ಇವಾಗ ಯಾರೋ ಒಬ್ರಿಗೆ ಮಗುಗೆ ಹೆಸರು ಇಡ್ತಾರೆ ಅಂತಂದ್ರೆ ಸುಮ್ಮನೆ ಹಂಗೆ ಇಟ್ಬಿಡ್ತಾರ ಹಾ ಹಾ ಏನರ್ಥ ಅಲ್ಲವರ ಒಂದೊಂದ್ ಹೆಸಕ್ ಮೀನಿಂಗ್ ಇರ್ತಾರೆ ಆಮೇಲೆ ನೋಡಿ ಇವಾಗ ನಾವೇನೋ ಬರೀ ಬಿಬ್ಲಿಕಲ್ ನೇಮ್ಸ್ ಇಡ್ತೀರಿ ದೇವ್ರ ಮಕ್ಳು ಅಲ್ವಾರ ಲೋಕ ತಲಾರ ಏನ್ ಮಾಡ್ತಾರೆ ಹಾ ಆ ಹೆಸರು ಏನಾಗ್ಬೇಕು ಅವ್ರಿಗೆ ಹಾಯಿ ಬೈನಲ್ಲಿ ಇಟ್ಬಿಡ್ತಾರ ಹಾ ಹಾ ಜಾತಕ ಶಾಸ್ತ್ರ ಆ ಹೆಸರು ಕೂಡಿ ಬರ್ಬೇಕು ಅಲ್ವರ ಹ ಲಕ್ಷ್ಮದ ಹೆಸರು ಇಡ್ತಾರೆ ಪಾಪ ಲಕ್ಷ್ಮೀನಿ ಇರಲ್ಲ ಅಂತ ಮದ್ ಎಸಿಡ್ತಾರೆ ಅದು ದಡ್ರು ಅಲ್ವರ ಹ ಈ ತರ ಹೆಸರುಗಳು ಅಲ್ವಾರ ಅದಿಗ್ ನೋಡ್ಬಿಟ್ಟು ಇರ್ತಾರ ಗೊತ್ತಿಲ್ಲ ಅಲ್ವಾರ ಮನೆ ಕೆಲಸ ಮಾಡೋರೆಲ್ಲ ಲಕ್ಷ್ಮಮ್ಮನೆ ಹ ಸರಿ ತರ ಉದಾಹರಣೆ ಕೇಳಿದ್ದು ಅಲ್ವರ ಇದೇ ರೀತಿ ಬೈಬಲ್ ನಲ್ಲಿ ಬೇಕಾರೆ ಯಾರು ಸುಮ್ಮನೆ ಏನ್ ಮಾಡಿಲ್ಲ ಹಂಗೆ ಹ ನೋಡಿ ನೋಡೀರಿ ಅವ್ರು ಓದನ ಹಂಗೆ ನಾ ಮುಂದಕ್ಕೆ ಓದ್ಕೊಂಡ್ ಬಂದ ಅಂತಂದ್ರೆ ಏನ್ರಿ ಅಲ್ಲಿ ಅಬ್ರಹಮ್ಗೆ ಒಬ್ಬ ಮಗ ಏನ್ ಮಾಡ್ತಾನೆ ಹುಡ್ತಾನೆ ಅಲ್ಲರ ಯಾರ ಹೆಸರು ಇಸಾಕು ಅಲ್ರ ಏನ್ ಇಸಾಕನೇ ಪದದ ಅರ್ಥ ನಗು ಓದನ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಐದರಿಂದ ಏಳು ಇಸಾಕನು ಹುಟ್ಟಿದಾಗ ಅಬ್ರಹಾಮನು ನೂರು ವರ್ಷದವನಾಗಿದ್ದನು ಹ ನೋಡ್ರಾ ಅಬ್ರಹಾಮ ನೂರು ವರ್ಷದವನಾಗಿದ್ದಂತೆ ಆ ಸಾರಳು ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ ಕೇಳುವವರೆಲ್ಲರೂ ನನ್ನೊಡನೆ ನಗುವರು ಸಾರಳು ಮಕ್ಕಳಿಗೆ ಮೊಲೆ ಕುಡಿಸುವಳೆಂದು ಯಾರಾದರೂ ಅಬ್ರಹಾಮನಿಗೆ ಹೇಳುತ್ತಿದ್ದರೋ ಆದರೂ ಅವನು ಅವನ ಮುಪ್ಪಿನಲ್ಲೇ ಅವನಿಗೆ ಮಗನನ್ನು ಎತ್ತಿದ್ದೇನಷ್ಟೇ ಎಂದು ಹೇಳಿಕೊಂಡಳು ಸಾರಳು ಏನ್ರಿ ಮುದಿ ವಹಿಸಲು ಏನ್ ಮಾಡಿದಳಂತೆ ಮಗುವನ್ ಎತ್ತಿದಾಳೆ ಅಂತ ಮತ್ತೆ ಏನ್ ಮಾಡ್ತಾರಂತೆ ನಗ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇಸಾಕ್ ಅಂತ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ಅಲ್ಲಿ ಇಡ್ತಾರೆ ಏನಕ್ಕೆ ಕಿಸಾಕ್ ಅಂತ ಇಟ್ಟಿದ್ದು ಪದದ ಅರ್ಥ ಏನೋ ನಗು ಅಂತ ಯಾಕೆ ನಗು ಅಂತ ಇಡ್ಬೇಕು ಇಸಾಕ್ ಯಾರ ಮಗು ನೋಡ್ಬಿಡ್ಲ ಹ ಏನ್ತಾರೆ ನಗು ಅಂತ ಮಿಸ್ಟರ್ ಲಾಫ್ಟರ್ ಅಂತ ಏನೋ ಇಡ್ತಾರ ಯಾರ ನೋಡೋದ್ರ ಏನ್ ಮಾಡ್ತಾರೆ ಜೋಕರ್ ಅಂತ ಇವ್ರು ಯಾಕೆಂಗ ಇಟ್ಟಿತ್ತು ಹ ಸಂತೋಷ ಅದೇ ಹೇಳ್ತಾರೆ ಬಂಡಲ್ ಆಫ್ ಜಾಯ್ ಅಂತ ಮಾಡ್ತಾರೆ ಹೇಳ್ತಾರೆ ಅಲ್ವರ ನೋಡ್ಬೇಕಾದ್ರೆ ಒನ್ ಮಕ್ಳು ಏನ್ರಿ ಮಕ್ಳು ಸಾಕೋದು ಅದರ ಏನ್ರಿ ತುಂಬಾ ಒಂದು ಸಂತೋಷವಾದಂತ ಕೆಲಸ ಅಲ್ವಾರ ಮನೆಯಲ್ಲಿ ಮಕ್ಳು ಓಡಾಡ್ತಾ ಇದ್ರೆ ಹೆಂಗಿರ್ತಾರೆ ಅಪ್ಪ ಅಮ್ಮನ್ಗೆ ಹಾ ತುಂಬಾ ಸಂತೋಷ ಏನಾಗ್ತದೆ ಆಗ್ತಾರೆ ಅಲ್ವರ ಅದು ದೇವರಲ್ಲಿರೋ ಫೀಲಿಂಗ್ಸ್ ದೇವ್ರೇ ಮಾಡುತ್ತ ತನ್ನ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿರ್ಬೇಕ್ರೆ ಆ ಭಾವನೆಗಳನ್ನ ಯಾರಲ್ಲಿ ಇಟ್ಟಿದ್ದಾರೆ ಮನುಷ್ಯರಲ್ಲಿ ಇಟ್ಟಿದ್ದಾರೆ ಅಲ್ವ ಅದಕ್ಕೆ ಎಷ್ಟೋ ಜನಕ್ಕೆ ಜವಾಬ್ದಾರಿ ಇರಲ್ಲ ಕೇರ್ಲೆಸ್ ಆಗಿರ್ತಾರೆ ಮದ್ವೆ ಆಗ್ಮೇಲೆ ತಕ್ಷಣ ಕ್ಷಣ ಬಿಡ್ತಾರೆ ಮದುವೆ ಆಮೇಲೆ ಚೆನ್ನಾಗಿರಲ್ಲ ಮಕ್ಳಿ ಆಮೇಲೆ ಏನಾಗ್ಬಿಡ್ತಾರೆ ಹಾ ಜವಾಬ್ದಾರಿ ಇರುತ್ತೆ ಅಲ್ಲಿವರೆಗೂ ಏನಿರಲ್ಲ ಎಲ್ಲ ಬ್ಯಾಚಿಲ್ ಅಂತಾನೆ ಇರ್ತಾರೆ ಅಲ್ವರ ಆಮೇಲೆ ಏನಾಗ್ತದ ಸಪ್ಪ ಓ ನಮ್ಮ ಮಕ್ಳಿದಾ ನಾವ್ ಏನ್ ಮಾಡಬೇಕು ಮಕ್ಳಿಗೋಸ್ಕರ ಹಾ ದುಡಿಬೇಕು ಅವ್ರಿಗೋಸನ ಕೂಡ್ಸಿಡ್ಬೇಕು ಕರೆಕ್ಟಾ ಇವೆಲ್ಲ ಫೀಲಿಂಗ್ಸ್ ಯಾವಾಗ ಬರೋದು ಮಕ್ಳನ್ನ ಏನ್ರಿ ಮಾಡಿದ್ಮೇಲೆ ಅದಕ್ಕೆ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ಏನ್ ಮಾಡುವ ಎಲ್ಲಾ ಎಲ್ಲಾ ಒಂದು ರಿಸ್ಕ್ ತಗೊಂಡು ತನ್ನ ಮಗನ ಏನ್ ಮಾಡಿದ್ರು ಅವ್ರಿಗೆ ಜೀವಾಗೆ ಕೊಟ್ಟರು ಅದರ ಸರಿ ಇಲ್ಲಿ ನೋಡ್ಬೇಕಾದ್ರೆ ಇಸಾಕ್ ಅಂತ ಅಂದ್ಬಿಟ್ಟು ಹೆಸಿಡ್ತಾರೆ ಅಂತ ಅಂತಂದ್ರೆ ಮುದಿ ವಯಸ್ಸಲ್ಲಿ ಏನ್ ಮಾಡ್ತಾರೆ ಹೆಸರು ಮಗು ಏನ್ ಮಾಡ್ತಾರೆ ಹುಡ್ತಾರೆ ಅದರ ಇವಾಗ ಎಷ್ಟು ವಯಸ್ಸಲ್ಲಿ ಹುಟ್ಟಿದ್ದಾವ ಅವ್ರ ಮಗು ನೂರು ವರ್ಷ ಸಾರಾಳ್ ಎಷ್ಟು ವಯಸ್ಸು ತೊಂಬತ್ತು ವರ್ಷ ಇವಾಗ ಯಾರು ತೊಂಬತ್ತು ವಯಸ್ಗೆ ಮಗು ಹುಡ್ತಾರ ಹಾ ತೊಂಬತ್ ವಯಸ್ಸಿಗೆ ಅವರೇ ಇರೋಲ್ಲ ನೋಡೋ ಬ್ರದರ್ ಇರೋದೆಲ್ಲ ಹತ್ತಾರೆ ಅಲ್ವರ ಅವ್ರೇ ಇರಲ್ಲ ಇನ್ ಮೈಲ್ ಬರ್ದ್ರ ಮಗು ಅಲ್ವರ ಸರಿ ಇಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಏನ್ರಿ ಇವ್ರಿಗೆ ತೊಂಬತ್ತು ವಯಸ್ಸಲ್ಲಿ ಹೋಗಿ ಮಗು ಹುಡ್ತಾರೆ ಅಂತ ಹೇಳಿದ ತಕ್ಷಣ ಇದು ನಂಬಿಕೆ ಏನಾಗಿಲ್ಲ ಸಾಧ್ಯನೇ ಆಗಿಲ್ಲ ಅಲ್ವರ ಆಮೇಲೆ ಮಕ್ಳು ಏನಾಗ್ತಾರೆ ಅಲ್ಲಿ ಅವಾಗ ಏನಾಗ್ತದೆ ಅಂದ್ರೆ ಇದ್ದವ್ರಲ್ಲಿ ಏನಾಗ್ತಾರೆ ನಗ್ತಾರೆ ಹೇಗೆ ಅಂತಾರೆ ಒಬ್ಬ ಇವಾಗ ಇಮ್ಯಾಜಿನ್ ಮಾಡಿ ಅಜ್ಜಿ ವಯಸ್ಸಾಗಿದೆ ಅಂತ ತಿಳ್ಕೊಳ್ಳಿ ಅವ್ರ ಮಕ್ಕಳೇ ಇಲ್ಲ ಅಲ್ವರ ಆ ವಜಿಗೆ ಹೋಗ್ಬಿಟ್ಟು ಅಜ್ಜಿ ನೀವು ವರಿ ಮಾಡ್ಬೇಡ ನಾಳೆ ನಿನ್ ಮಗು ಆಗ್ತಾರೆ ಅಂದ್ರೆ ಅಜ್ಜಿ ಏನ್ ಮಾಡ್ತಾರೆ ಹಾ ಅಲ್ವರ ಆ ಅಜ್ಜಿ ಫಸ್ಟ್ ಭಯ ಫಸ್ಟ್ ನಗು ಸಂತೋಷದಿಂದ ಏನ್ ಮಾಡ್ತಾರೆ ನಿಮ್ನ ನಗ್ತಾರೆ ಅಲ್ವರ ಯಾರು ಅಟೆಂಪ್ಟ್ ಮಾಡಿದ್ರ ನಾನು ಅಟೆಂಪ್ಟ್ ಮಾಡಿದ್ವಿ ಬಿಡಿ ಕಾಲೇಜಲ್ಲಿ ಇರ್ಬೇಕಾರೆ ಏನ್ ಮಾಡಿದ್ರ ಒಬ್ಬ್ರಿಗೆ ಬಿಟ್ಟಿದ್ದೆ ಅಲ್ವರ ಆ ವಜ್ಜೆ ಏನು ಎದ್ದು ಬಿದ್ದಿ ಏನ್ ಮಾಡೋದು ನಕ್ಕೋದು ಆಮೇಲೆ ಅವಲವ ಕ್ರಿಶ್ಚಿಯನ್ಸ್ ಎಲ್ಲ ಬಿಡಿ ಅವಾಗಲ್ಲ ಆದ್ರೆ ಅವಾಗ ನಾವು ಬೈಬಲ್ ಓದ್ಬೇಕಾರೆ ಆಮೇಲೆ ಓ ಹಂಗಾರೆ ಏನು ಅಷ್ಟೊಂದು ಸಂತೋಷವಾದ ಅಂತ ಏನ್ರಿ ಸುದ್ದಿ ಅಲ್ವಾ ಬಂದ್ಬಿಟ್ಟು ಅಷ್ಟು ಮುದಿ ವಯಸ್ಸಲ್ಲಿ ಅವ್ರು ಮಗು ಹುಡ್ತಾರೆ ಅಂತ ಹೇಳ್ಬೇಕ್ರೆ ಈ ಸುದ್ದಿ ಕೇಳಿದ ತಕ್ಷಣ ಏನಾಯ್ತವ್ ತುಂಬಾ ಸಂತೋಷ ಸಂತೋಷ ಅಂತ ಅನ್ಬಿಟ್ಟೆ ಏನ್ಮಾಬ್ರ ಮಗುಗೆ ಹೆಸರುನ ಇಟ್ಬಿಟ್ರು ಅದೇ ಹೀಬ್ರೂ ಭಾಷೆ ನೋಡ್ಬೇಕ್ರೆ ಏನ್ರಿ ಈ ಸಾಕಂತ ಏನ್ರಿ ಹೆಸರು ಇವಾಗ ಸಂತೋಷ ಅಂತ ಹೇಳ್ತಾರಲ್ಲ ಏನು ಸಂತೋಷ ಅಂದ್ರೆ ಖುಷಿ ಅಂದ್ರೆ ಜಾಯ್ ಲಾಫ್ಟರ್ ಅಂತ ಅಂದ್ಬಿಟ್ಟದ್ರ ಇದನ್ನ ಏನ್ ಮಾಡಿದವರು ಈ ಸಾಕ್ ಅಂತ ಹೆಸರಿತು ಅಲ್ರ ಸರಿ ಹಂಗೆ ನೋಡೋದಂದ್ರೆ ನೆಕ್ಸ್ಟ್ ಏನ್ರೀ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ್ಗೆ ಏನಂತ ಹೆಸರು ಇಮಾನ್ಯಲ್ ಇಮಾನುಯಲ್ ಅಂದ್ರೆ ಅರ್ಥ ಏನೋ ದೇವ್ರು ಏನಾಗಿದ್ದಾರೆ ಆ ದೇವ್ರು ನಮ್ ಸಂಗಡ ಏನಾಗಿದ್ದಾರೆ ಇದಾರೆ ಅಂತ ಆ ಅಂದ್ರೇವ್ ನಮ್ ಸಂಗಡ ದೇವರೇ ಇದಾರೆ ಅಂತನ ಅಲ್ವರ ದೇವ್ರ ನಮ್ ಸಂಗಡ ಇದಾರೆ ಅಂತ ಹೇಳಿ ದೇವ್ರ ಜೊತೆಗೆ ಇದ್ರೇನಿದೆ ಹೇಳುವ ಇವಾಗ ನಾವ್ ಹೇಳ್ತೀರಿ ಏ ಏನ್ರಿ ಒಳ ಹೋಗಪ್ಪ ಎಕ್ಸಾಮ್ ದೇವ್ರವಾಗಿ ಬರೀ ನಿನ್ ಜೊತೆಗ್ ಏನಾಗಿದ್ದಾರೆ ಅಂದ್ರೆ ಏನೋ ದೇವ್ರ ಪರ್ಲಕಿ ಪರ್ಲಕ್ ಕುತ್ಕೊಂತಾರೆ ಅಂತಾನ ಏನರ್ಥ ಹಂಗಾರ ಅಲ್ವರ ನಮ್ ಜೊತೆಗೆ ಯಾವಾಗ ಏನಾಗಿರ್ತಾರೆ ಇರ್ತೇಟ ಅದನ್ನೇ ಏನ್ ಮಾಡಿದಲ್ಲಿ ಇಮ್ಯಾನ್ಯುಯಲ್ ದೇವರು ಇವ್ರ ಮುಖಾಂತರ ನಿಮ್ ಜೊತೆಗೆ ಏನಾಗಿದ್ದಾರೆ ಇದಾರೆ ಅನ್ಮಟ ನೋಡಿ ಆ ಪದಕ್ಕೆ ಏನಾಗಿದೆ ಅರ್ಥ ಅದರ ದೇವರು ಕ್ರಿಸ್ತನ ಮುಖಾಂತರ ಏನಾದ್ರು ಮನುಕುಲಕ್ಕೆ ಏನ್ಮಿಟ ಪ್ರಾಣ ಕೊಡಕ್ಕೆ ಏನಿದ್ರು ಸಿದ್ಧವಾಗಿದ್ರು ಅದಕ್ಕೆ ಆ ಪದದ ಅರ್ಥ ಇಮ್ಯಾನ್ಯುಯಲ್ ಅಂತ ಅಲ್ದರ ಸರಿ ಇನ್ನೊಂದು ಹೆಸರು ಕೃಷಿ ಬರೀ ನ್ಯಾವ ಹೆಸರು ಇಲ್ವಾ ಹಾ ರಕ್ಷಕ ವೆರಿ ಗುಡ್ ರಕ್ಷಕರ್ಥ ಹ ಇಡೀ ಲೋಕಕ್ಕೆ ಏನ್ ಮಾಡ್ತಾರ ಅವ್ರು ಪ್ರಾಣ ಕೊಟ್ಟಿ ಕಾಪಾಡೋರು ಅಂತ ರಕ್ಷಕನು ಅಂತ ಜೀಸಸ್ ಅಂದ್ರೆ ಪದದ ಅರ್ಥನೇ ಏನಪ್ಪಾ ಅಂದ್ರೆ ಸೇವಿಯರ್ ಅಲ್ದಾರ ಕ್ರೈಸ್ಟ್ ಅಂದ್ರೆ ಪದದ ಅರ್ಥ ಅಭಿಷಕ್ತನು ಅಲ್ದಾರ ನೋಡಿ ಒಂದೊಂದು ಪದಗಳಿಗೆ ಏನಿದೆ ಅರ್ಥ ಇದೆ ಅಲ್ದಾರ ಅದಕ್ಕೆ ಜೀಸಸ್ ಕ್ರೈಸ್ಟ್ ಅಂತಂದ್ರೆ ಇಡೀ ಲೋಕಕ್ಕೆ ರಕ್ಷಕನಾಗಿರೋ ಅಭಿಷಕ್ತನು ಅದರ ಸೊ ಬೈಬಲ್ ನಲ್ಲಿ ಹೆಸರು ಯಾರು ಏನ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಹಂಗೆ ಹೆಸಗಳನ್ನ ಇಡ್ತಾ ಇಲ್ಲ ಎಲ್ಲ ಪದಗಳಿಗೆ ಅರ್ಥಭರಿತವಾಗಿ ಏನ್ ಮಾಡ್ತಾರೆ ಎಸೆಗಳನ್ನ ಇಡ್ತಾರ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ದಾರ ಸರಿ ಅದೇ ತರ ನೋಡ್ದ ಅಂತಂದ್ರೆ ಏನ್ರಿ ನಮ್ಗೆ ಸತ್ಯವೇದಲ್ಲಿ ನೋಡಿದ್ರೆ ಯಾಕೋ ಒಬ್ಬಗೆ ಎರಡು ಜನ ಮಕ್ಳಿರ್ತಾರೆ ಮಕ್ಳು ಇರ್ತಾರೆ ಜನ ಮಕ್ಳು ಅಲ್ಲರ ಹನ್ನೆರಡು ಜನ ಮಕ್ಳುಗಳಲ್ಲಿ ಮೊದಲೇ ಮಗ ಯಾರು ಹಾ ರೂಬೇನ್ ಅದರ ರೂಬೇನ್ ಯಾರು ಹುಟ್ಟಿದ್ದು ಲೇಹ ಲೇಹ ಗುಟ್ಟಿದ್ದು ಅದರ ರೂಬೇನ್ ಅಂದ್ರೆ ಪದದ ಅರ್ಥ ಏನು ಓದ ನೋಡಿದ್ದೀನಿ ಆದಿಕಾಂಡ ಇಪ್ಪತ್ತೊಂಬತ್ತು ಮೂವತ್ತೆರಡು ಆದಿಕಾಂಡ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಯಹೋವನು ನನ್ನ ವ್ಯತಿಯನ್ನು ನೋಡಿದ್ದಾನೆ ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನೆಂದು ಹೆಸರಿಟ್ಟಳು ಮೇಲೆ ಗಂಡ ಮಾಡಿದಾನೆ ನನ್ನ ಹ ನನ್ನ ನೋಡಿದಾನೆ ಅದರ ಅದೇನು ಯಹೋವನು ವ್ಯತಿಯನ್ನು ನೋಡಿದಾನೆ ಅದರ ಹಂಗಾರೆ ರೂಬನ್ ಅಂತ ಪದದ ಅರ್ಥ ಏನಪ್ಪ ಅಂದ್ರೆ ನೋಡಿದಾನೆ ಅಂತೇನ್ರಿ ಅರ್ಥ ಯಾರು ನೋಡಿದರೆ ದೇವ್ರ ಏನ್ ಮಾಡಿದಾರೆ ನೋಡಿ ಅರ್ಥ ಸೊ ಮಗನ್ ಏನ್ ಹೆಸರು ನಿಂತಿನಿ ಅಂದ್ರ ದೇವ್ರ ಏನ್ ಮಾಡಿದಾನೆ ನೋಡಿದಾರೆ ಅದೇ ರೂಬನ್ ಅಂತ ಪದದ ಅರ್ಥ ಅದೇ ತರ ಏನ್ರಿ ಎಲ್ಲಾ ಮಕ್ಳುಗಳಿಗೂ ಹೆಸರು ಇಡ್ಬೇಕಾರೆ ಏನ್ರಿ ಒಂದೊಂದು ಒಂದೊಂದು ಏನ್ ಮಾಡಿದ್ರೆ ಹೆಸರುಗಳನ್ನ ಏನ್ರಿ ಅರ್ಥಭರಿತವಾಗಿ ಏನ್ ಮಾಡೋರೆ ಇಟ್ಟವ್ರೆ ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಸತ್ಯವೇದಲ್ಲಿ ಹೆಸರುಗಳಿಗೆ ಏನಾಗಿದೆ ಒಂದ್ ಮೀನಿಂಗ್ ಇದೆ ಇವಾಗ ಯೇಸು ಕ್ರಿಸ್ ಜೊತೆಗೆ ಶಿಷ್ಯಂದ್ರಗಳಿದ್ರಪ್ಪ ಅದರ ಹೆಸು ಕ್ರಿಸ್ ಯಾರಿಗೂ ಹೆಸರುಗಳು ಚೇಂಜ್ ಮಾಡಿದಾರ ಚೇಂಜ್ ಮಾಡಿದಾರೆ ಯಾರಿಗೆ ಚೇಂಜ್ ಮಾಡಿದ್ರ ಹಾ ಪೇತ್ರಿನ್ಗೆ ಅದರ ಪೇತರ್ ಒರಿಜಿನಲ್ ಹೆಸ್ರೇನು ಸಿಮೋನ್ ಆಧಾರ್ ಕಾರ್ಡ್ ಅಲ್ಲಿರೋದು ಸಿಮೋನ್ ಹೆಸರು ಕೊಟ್ಟಿರೋದು ಅದರ ಪೇತ್ರ ಅಂತ ಕೊಟ್ಟಾರ ಅಂದ್ರ ಏನು ಪೇತ್ರ ಅಂತ ಏನ್ ಕೊಟ್ರೆ ಏಸು ಕ್ರಿಸ್ತ ಹೆಸರು ಅಂದ್ರ ಬಂಡೆ ಅಲ್ವರ ಸಿಮೋನ್ ಅಂತ ಆಕ್ಚುಲಿ ಏನ್ರಿ ಅವ್ರಿಗೆ ಹೆಸರು ಸಿಮೋನನೆ ಸಿಮೋನ್ ಏನ್ರೀ ಇನ್ಮೇಲಿನ ನೀನ್ ಹೆಸರು ಏನ್ರಿ ಪೇತ್ರನು ಅಂತ ಏನ್ ಮಾಡ್ತಾರೆ ಅಲ್ವರ ಹೊಸ ಹೆಸರು ಕೊಡ್ತಾರೆ ಪೇತ್ರ ಅಂದ್ರೆ ಬಂಡೆ ಅವ್ರ ಯಾಕಂದ್ರೆ ಬಂಡೆ ತರ ಒಂದು ಸಾಕ್ಷಿ ಕೊಡ್ತಾರೆ ಯೇಸು ಕ್ರಿಸು ಯಾರ ಮಗ ದೇವರ ಕುಮಾರ ಅಂತ ಸಾಕ್ಷಿ ಕೊಟ್ಟಿರೋದ್ರ ಅವ್ರ ಹತ್ರ ಏನ್ ಮಾಡ್ತಾರೆ ಹೆಸರು ಏನ್ ಮಾಡ್ತಾರೆ ಅವರು ಚೇಂಜ್ ಮಾಡ್ತಾರೆ ಅಲ್ವರ ಆಮೇಲೆ ಬೇರೆ ಯಾರಿಗಾರ ಬೈಬಲ್ ನಲ್ಲಿ ಹೆಸರು ಚೇಂಜ್ ಮಾಡಿದಾರ ಯಾಕೋಬ ಯೋಹಾನ ಯಾಕೋಬ ಹಾ ವೆರಿ ಗುಡ್ ಯಾಕೋಬ ಯೋಹಾನ ಯಾರು ಯೇಸು ಕ್ರಿಸ್ತನ ಇಬ್ರು ಶಿಷ್ಯನ್ರು ಫೇವ್ರೇಟ್ ಡಿಸೈಪಲ್ಸ್ ಅಲ್ಲಿ ಮೂರ್ ಜನ ಇದ್ರು ಪೇತ್ರ ಯಾಕೋಬ ಯೋಹಾನ ಅಲ್ವರ ಸರಿ ಪೇತ್ರ ಒಂದೇ ಸಿಟ್ರು ಇವ್ರಿಬ್ರಿಗೆ ಏನಂತ ಸಿಟ್ರು ಯೋಹಾನ ಯಾಕೋಬ್ಗೆ ಗುಡುಗಿನ ಮರಿಗಳು ಗುಡಿಗಿನ ಮರಿಗಳು ಅಲ್ವರ ಏನಪ್ಪ ಗುಡುಗಿನ ಮರಿಗಳು ಅಂತ ಏನಕ್ಕೆ ಸಿಟ್ರು ಏನಾರ ಕೆಲಸ ಹೇಳಿದ್ರೆ ತುಂಬಾ ನಿಧಾನವಾಗಿ ಆರಾಮಾಗಿ ಇರ್ರಿ ಒಂದ್ ನಿಮಿಷ ಐದ್ ನಿಮಿಷ ಇರ್ರಿ ಅಂತ ಅನ್ಕೊಂಡ್ ಮಾಡ್ತಾ ಇದ್ರಾ ಹೆಂಗ್ ಮಾಡ್ತಾ ಇರ್ತಾರೆ ಏಳಸು ಕಸ್ಸು ಏಳದ್ನೆ ಕಾಯ್ತಾ ಇರ್ತಾರೆ ಅದ್ರ ಏನೋ ಹೇಳಿದ ತಕ್ಷಣ ಟಕ್ಕಂತ ಇಮ್ಮಿಟ್ ಏನ್ ಮಾಡ್ತಾ ಕೆಲ್ಸನ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಪರ್ಫೆಕ್ಟ್ ಆಗ ಮಾಡ್ಕೊಂಡ್ ಬರ್ತಾ ಇರ್ತಾರ ಅವತ್ತು ಏನು ಮಿಸ್ಟೇಕ್ ಮಾಡ್ತಾ ಇರಲಿಲ್ಲ ಅದ್ರ ಏಸು ಕಸನ್ಗಾಗಿ ರಿಸ್ ತಗೊಂಡು ಎಲ್ಲಾನು ಏನ್ ಮಾಡ್ತಾ ಇದ್ರು ಅಲ್ವ ಮಾಡ್ತಾ ಇರೋದ್ರಿಂದ ಯೇಸು ಕ್ರಿಸ್ತು ಹನ್ನೆರಡು ಜನದಲ್ಲಿ ಇವ್ರ ಮಾತ್ರ ಏನ್ ತೆಸಿಡ್ತಾರೆ ಗುಡಿಗಿನ ಮರಿಗಳು ಇವ ನಂಬಾಶೆ ಹೇಳ್ಬೇಕಂದ್ರೆ ಚುರುಕು ಮೆಣಸಿನ್ಕಾಯಿ ಪಟ 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 ಅಂತ ಏನ್ರಿ ಕೆಲಸ ಮಾಡ್ ಏನ್ ಮಾಡ್ತಾರೆ ಇವ್ರಿಗೆ ಏನ್ರಿ ಗುಡಿಗಿನ ಮರಿಗಳು ಅಂತ ಏನ್ ಮಾಡ್ತಾರೆ ಎಸಿಡ್ತಾರೆ ಅದರ ಸರಿ ಬೇರೆ ಹಾ ಪೌಲ್ ವೆರಿ ಗುಡ್ ಅಲ್ವರ ಅವ್ರಿಗೆ ಫಸ್ಟ್ ಏನಾಗಿರ್ತಾರೆ ಸೌಲ್ ಆಗಿದ್ರೆ ಸೌಲ್ ನ ಎಸೆ ತೆಗ್ದ್ಬಿಟ್ಟು ಏನ್ ಮಾಡ್ತಾರೆ ಅವರು ಪೌಲ್ ಅಂತ ಸರಿ ಅಪೋಸ್ಟ್ಲು ಪೌಲ್ ಯಾಕೆ ಸೌಲ್ ಅಂತ ಎಸಿಟ್ಕೊಂಡ್ರು ಸೌಲ್ ಅಂತ ಎಸಿಟ್ಕೊಂಡ್ರ ಅಪ್ಪ ಅಮ್ಮ ಇಟ್ಟಿದಾರಲ್ಲ ಯಾಕೆ ಏನಕ್ಕೆ ಏನ್ ಕಾರಣ ಸೌಲ್ ಅಂತ ನಾವ್ ಫಸ್ಟ್ ಎಲ್ಲಿ ಓದ್ತಿರ ವೈವದಲ್ಲಿ ಮೊದಲೇ ರಾಜ ವೆರಿ ಗುಡ್ ಅದರ ಏನೋ ಗೋತ್ರದಲ್ಲಿ ಅಂತ ಮೊದಲೇ ರಾಜ ಅದರ ಸರಿ ಅವ್ರ ಯಾಕೆ ಆ ಹೆಸರನ್ನ ಇವ್ರಿಗೆ ಇಟ್ಟಿದ್ದಾರೆ ಕರೆಕ್ಟ್ ಅದರ ಯಾಕಂದ್ರೆ ಅಪೋಸ್ಟ್ಲ್ ಪೌಲ್ ಯಾವ ಗೋತ್ರದವ್ರು ಬೆನಿಯಮಿನ್ ಗೋತ್ರದವ್ರು ಯಾರು ನೋಡಿ ಆ ಗೋತ್ರ ಆ ಕಾಲದಲ್ಲಿ ಗೋತ್ರ ಗಿತ್ರ ಯಾರು ಮೇಂಟೈನ್ ಮಾಡ್ತಾ ಇರಲ್ಲ ಆದ್ರೆ ನೋಡಿ ಅಪೋಸ್ಟ್ಲ್ ಪೌಲ್ ಅದೇನ್ ಮಾಡವ್ರೆ ಅದ್ ಮೇಂಟೈನ್ ಅದನ್ನ ಹೇಳ್ತಾರೆ ನ್ಯೂಸ್ ಅಲ್ಲಿ ಫಿಲಿಪೀನ್ಸ್ ಗೆಲ್ಬೇಕು ನಾನು ಎಂತ ಗೊತ್ತವನು ಬೆನಿಯಮಿನ್ ಗೊತ್ತಿದವನು ಫರೀಶಿರಲಿ ಫರೀಶಿ ಅಲ್ಲ ಹೀಬ್ರೂ ಅಲ್ಲಿ ಹೀಬ್ರೂ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹಂಗಾರೆ ಈ ಗೋತ್ರದಲ್ಲಿರಂಥ ಕ್ಲೀನ್ ಆಗಿರೋ ಡೀಟೇಲ್ಸ್ ಮೇಂಟೈನ್ ಮಾಡಿದ ಫಸ್ಟ್ ರಾಜ ಯಾರು ದೇವರ ಅಭಿಷ್ಯಕ್ ಸೌಲ್ ಅಂತ ಅವ್ರ ಏನ್ ಮಾಡ್ತಾರೆ ಸೌಲ್ ಅಂತ ಆಗಲಿ ಅಂತ ಹೇಳಿರ್ತಾರೆ ಅಲ್ವರಾ ಆದರೆ ಇವರು ದೇವ್ರು ಇವ್ರ ಹೆಸರು ಏನ್ಮಾಡ್ತಾರೆ ಏನ್ ಮಾಡ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಬೇರೆ ಓಲ್ಟ್ ಎಸ್ಟಿಮೇಟಲ್ಲಿ ಹಾ ಏನು ಎಷ್ಟು ಯಾರು ಯಾಕೋಬ್ ಗೇನಂತ ಹೇಳ್ತಾರೆ ಹಾ ಇಸ್ರೇಲ್ ವೆರಿ ಗುಡ್ ಅದರ ಆಲ್ಡ್ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ನೋಡ್ಬೇಕ್ರೆ ಜೇಕಬ್ ಅದರ ಯಾರ್ ಮಗ ಜೇಕಬ್ ಇಸಾಕನ ಮಗ ಅದರ ಯೇಸಾವು ಮತ್ತೆ ಏನ್ರಿ ಜೇಕಬ್ ಅದರ ಜೇಕಬ್ಗೆ ದೇವ್ರ ಏನ್ ಮಾಡ್ತಾರೆ ಇಸ್ರೇಲ್ ಅಂತ ಹೆಸರು ಇಡ್ತಾರೆ ಅದರ ಏನು ಇಸ್ರೇಲ್ ಅಂತ ಹೆಸರು ಜೇಕಬ್ ಅಂದ್ರೆ ಅರ್ಥ ಏನು ಇಸ್ರೇಲ್ ಅಂದ್ರೆ ಅರ್ಥ ಏನು ಜೇಕಬ್ ಅಂದ್ರೆ ಏನ್ರಿ ಮೋಸ್ಗಾರ ಅದರ ಬರೀ ಮೋಸ ಮಾಡೋದೇ ಮಾಡೋದೇನು ಕೆಲಸ ರೀ ಅದರ ಅಪ್ಪನೂ ಬಿಟ್ಟಿಲ್ಲ ನೀವು ಸಹೋದರನೂ ಬಿಟ್ಟಿಲ್ಲ ಮಾಮೂನ್ನು ಬಿಟ್ಟಿಲ್ಲ ಯಾರ್ದು ಏನ್ ಮಾಡ್ಲಿ ಇವ್ನ ಬಿಟ್ಟಿಲ್ಲ ಅಲ್ವರ ಕೊನೆಗೆ ಏನ್ ಮಾಡ್ತಾರೆ ದೇವ್ರ ಎಲ್ಲಾ ಸರಿಯಾಗಿ ಪಾಠ ಕಲ್ಸಿ ನೋಡಿದಿನಿ ಪಾಠ ಕಲ್ತಿ ಕಲ್ತಿ ಕೊನೆಗೆ ಏನಾಗ್ತಾರೆ ಮುದಿ ವಯಸ್ಸಾಗತ್ತಾರೆ ಅಲ್ವರ ಹನ್ನೆರಡು ಜನ ಮಕ್ಳಿಗಲ್ಗೆ ಏನ್ ಮಾಡ್ತಾರೆ ಅವ್ರು ಹ ಒಂದು ಗೋತ್ರವಾಗಿ ಆಶೀರ್ವಾದ ಮಾಡ್ತಾರೆ ಅಲ್ವರ ಆಮೇಲೆ ದೇವ್ರ ಏನ್ ಮಾಡ್ತಾರೆ ಒಂದಿನ ಎಂತ್ರೆ ಒಬ್ಬ ದೇವದೂತನ ಋತಿನ ಜೊತೆಗೆ ಏನ್ ಮಾಡ್ತಾರೆ ಇವರು ಹೋರಾಟ ಮಾಡ್ತಾರೆ ಅದರ ದೇವ್ರತ ಆಶೀರ್ವಾದ ಮಾಡೋ ತನ್ಕ ಮಾಡೋದಿಲ್ಲ ಬಿಡದೇ ಇಲ್ಲ ಅವಾಗ ಏನ್ ಅಂದ್ರೆ ನಿನ್ನ ಹೆಸರು ಇನ್ಮೇಲಿಂದ ಯಾಕೋ ಹಬ್ಬಲ್ಲ ಏನ್ ಮಾಡ್ತಾರೆ ಇಸ್ರೇಲ್ ಆಗಿ ಏನ್ ಅಲ್ಲಿ ಮಾರ್ಪಡಿಸ್ತಾರೆ ಸೊ ಇಸ್ರೇಲ್ ಅಂತ ಪದದ ಅರ್ಥ ಏನ ಹಾ ಹೋರಾಡಬೋದು ಅದರ ಹೀ ದಟ್ ಫೈಟ್ಸ್ ವಿತ್ ಗಾಡ್ ಅಂಡ್ ಮೆನ್ ಅಂತ ಅದ್ಗೆ ಹೋರಾಡಿ ಗೆದ್ದೋಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇಸ್ರೇಲ್ ಅಂತ ಹೆಸರು ಕೊಡ್ತಾರೆ ವೆರಿ ಗುಡ್ ನೆಕ್ಸ್ಟ್ ವೆರಿ ಗುಡ್ ಅಬ್ರಾಂಜಲ್ ಹೆಸರು ಏನ ಅಬ್ರಾಮ್ ಅದರ ಅವನ್ಗೆ ಅಬ್ರಹಾಂ ಅಂತ ಏನ್ ಮಾಡ್ತಾರೆ ಹೆಸ್ ಇಡ್ತಾರೆ ಅದರ ಸಾರಾಯ್ ಹೆಸರು ಸಾರಾಯಿ ನೋಡ್ರಾ ನಮ್ಮ ಭಾಷೆಲಿ ತುಂಬಾ ಕೇವಲ ಆಗಿದೆ ಕಳ್ಬಡ್ಡಿ ಸಾರಾಯಿ ಅಲ್ಲರ ಅವ್ರಿಗೆ ಸಾರಾಯಿ ಅಂತ ಹೆಸರು ಅವ್ರು ಏನ್ ಮಾಡ್ತಾರೆ ಬಡಮ್ಮ ನೆಕ್ಸ್ಟ್ ಕನ್ನಡ ಎಲ್ಲ ಬರ್ತದೆ ಹೆಸರು ಸ್ಪಾಯ್ಲ್ ಆಗ್ಬಿಡ್ತಾರೆ ಅದಕ್ಕೆ ಸಾರಾ ಅಂತ ಏನ್ ಮಾಡ್ತಾರೆ ಅದರ ಅರುಣ್ ಅವ್ರಿಗೆ ಹೆಸರು ಚೇಂಜ್ ಮಾಡಿದ್ರು ಆಮೇಲೆ ದೇವ್ರ ಇನ್ ಯಾರಿಗೂ ಬೈಬಲ್ ಯಾರಿಗೂ ಹೆಸರುಗಳು ಚೇಂಜ್ ಮಾಡಿದಿಲ್ವಾ ಹಾ ಎಲ್ಲ ಸೆರೆಗೆ ಹೋಗ್ತಾರೆ ನೋಡ್ರಿ ಇಂತೀನಿ ಸೆರೆಗೆ ಹೋಗ್ಬೇಕಾರೆ ಏನ್ ಮಾಡ್ತಾರೆ ಒನ್ ರಾಜ ಆ ಅಲ್ಲರಾ ಅವ್ರ ಹೆಸರುಗಳು ಏನ್ ಮಾಡ್ತಾರೆ ಏನ ಅನಾನಿಯಲ್ ಅನಾನಿಯ ಅಜರಿಯ ಮಿಶಾಯಲ್ ಇವರು ಮೂರ್ ಜನ ಹೆಸರು ಏನ್ ಮಾಡ್ತಾರೆ ಚೆಂದ ಮಾಡ್ತಾರೆ ಏನಂತ ಚೆಂದ ಮಾಡ್ತಾರೆ ಚಟ್ರಾಕ್ ಅಬಿಡ್ ನೆಗೋ ಇವಾಗೆಲ್ಲಾ ಕ್ರಿಶ್ಚಿಯನ್ ಯಾವೇಸ್ ಇಟ್ಕೊಂತಾರೆಟ್ರಾಕ್ ಅಬಿಡ್ ನೆಗೋ ಇದೆಲ್ಲ ಯಾರ ಹೆಸ್ರು ಬ್ಯಾಬಿಲೋನ್ ಹೆಸ್ರು ನಮ್ ಬೈಬಲ್ ನ ಬರ್ಬಿಟ್ಟು ನಮ್ಮವ್ರ ಏನ್ ಮಾಡ್ತಾರೆ ಬಿಬ್ಲಿಕಲ್ ನೇಮ್ ಅಂತ ಅದು ಬಿಬ್ಲಿಕಲ್ ನೇಮ್ ಅಲ್ಲ ನಮ್ಮ ಇವ್ರಿಗೆ ಇಸ್ರೇಲ್ ದೇವ್ರಗಳ ಹೆಸರಿರ್ತಾರೆ ಅನಾನಿಯಾ ಆಮೇಲೆ ಅಜಾರಿಯ ಮಿಸಾಯಲ್ ಅಲ್ದರ ಎಲ್ ಅಂದ್ರೆ ಏನ್ರಿ ಗಾರ್ಡ್ ಮಿಶಾಯಲ್ ಅಂತ ಎಲ್ಲ ದೇವ್ರ ಹೆಸರುಗಳು ಇವ್ ರಾಜ ಏನ್ ಮಾಡ್ತಾನೆ ಎಲ್ಲ ಇವ್ರು ಬರೀ ಇವ್ರ ದೇವ್ರಮ್ತಾನೆ ಅನ್ಬಿಟ್ಟು ಕರೆದ್ಬಿಟ್ಟು ಇವ್ರೆಲ್ಲ ಹೆಸರುಗಳು ಏನ್ ಮಾಡ್ತಾನೆ ಚೇಂಜ್ ಮಾಡ್ತಾನೆ ಅದರ ಆಮೇಲೆ ಹ ದಾನಿಯಲ್ಲಿಗೆ ಏನ ಚೇಂಜ್ ಮಾಡ್ತಾರೆ ಹ ಬೆಲ್ಟೇಶ್ ಅಲ್ದರ ಹ ಬೆಲ್ ಶರ ಬೆಲ್ಟೇಶ ಅವ್ನ ಹೆಸರು ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಯಾಕೆ ಗೊತ್ತಾ ದಾನಿಯಲ್ಲ ಅಂದ್ರೆ ಏನ್ರಿ ದೇವ್ರೇ ನ್ಯಾಯಾಧಿಪತಿ ಅಂತ ಎಲ್ಲ ದೇವ್ರ ಇಟ್ಕೊಂಡ್ರ ಇವ್ರೆಲ್ಲ ಏನ್ ಮಾಡ್ತಾರೆ ಹೆಸರುಗಳನ್ನ ಚೇಂಜ್ ಮಾಡ್ಬಿಡ್ತಾರೆ ಶಡ್ರಾಕ್ ಮೆಶಾಕ್ ಅಬಿಡ್ ನಗೋ ಅಂತ ಅವ್ರ ದೇವ್ರುಗಳ ಹೆಸರು ಏನ್ ಮಾಡ್ತಾರೆ ಇವ್ರಿಗೆ ಇವ್ರಿಗೆ ಇರ್ತಾರೆ ಪಾಪ ಇವತ್ತು ನಮ್ ಕ್ರಿಶ್ಚಿಯನ್ಸ್ ಗಳಿಗೆ ಗೊತ್ತೇ ಇಲ್ಲ ಇವ್ರ ಏನ್ ಮಾಡ್ತಾರೆ ಶಡ್ರಾಕ್ ಮೆಶಾಕ್ ಅಂತ ಅಂತ ನಗ ಮಗುಗೆ ನಮ್ ಕಣ್ಣ ಕೊಟ್ಬಿಡೋದು ಅಲ್ದರ ಅದೆಲ್ಲ ಆಕ್ಚುಲಿ ಬ್ಯಾಬ್ಲನ್ ಕಾರ್ಡ್ಸ್ ಹೆಸರುಗಳು ಅಲ್ದಾರ ಸರಿ ಇವ್ರಿಗೆಲ್ಲ ಹೆಸರು ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ಯಾರ ಇದ್ರೋಸೆಫ್ ಗೆ ಪಾರೋ ಏನ್ ಮಾಡ್ತಾನೆ ಹೆಸರು ಹಾಸನಾಥ್ ಪನಿ ಅಂತ ಏನ್ ಮಾಡ್ತಾನೆ ಅಲ್ವ ಹಾ ಸನಾಥ್ ಅಂತ ಏನ್ ಮಾಡ್ತಾನೆ ಹೆಸರು ಕೊಡ್ತಾನೆ ಅಲ್ದ್ರಾ ಸೊ ಈ ರೀತಿ ನೋಡಿದ್ರೆ ಬೈಬಲ್ ಅಲ್ಲಿ ಎಷ್ಟೋ ಜನಗಳಿಗೆ ಏನ್ ಮಾಡಿದ್ರೆ ಹೆಸರುಗಳನ್ನ ಕೊಟ್ಟಿರೋದು ಏನು ಮಾಡ್ತೀರಿ ನೋಡ್ತೀರಿ ಅಂದ್ರೆ ಅಂದ್ರೆ ಹೆಸರು ವೆರಿ ವೆರಿ ಇಂಪಾರ್ಟೆಂಟ್ ಒಪ್ನ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ಕರೆಕ್ಟ್ ಆಗಿರೋ ಹೆಸರು ಏನಾಗಿರ್ಬೇಕು ಇರ್ಬೇಕು ಇವಾಗ ನಮ್ಗೆಲ್ಲ ಏನಾಗಿದೆ ಗೌರ್ಮೆಂಟ್ ಆಧಾರ್ ಕಾರ್ಡ್ ಕೊಟ್ಟ ನೋಡಿ ಆಧಾರ್ ಕಾರ್ಡ್ ಅಲ್ಲಿ ಏನಾಗಿರ್ಬೇಕು ಹೆಸರು ಕರೆಕ್ಟ್ ಆಗಿರ್ಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಏನಾಗಬೇಕು ಮ್ಯಾಚ್ ಆಗ್ಬೇಕು ದುಡ್ಡಿದ್ರೆ ದುಡ್ಡಿಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಯಾರು ಹೇಳೋರಿಲ್ಲ ಕೇಳೋರಲ್ಲ ಒಯ್ತಾರಪ್ಪ ಹೆಂಗಾರ ಅಂತಾರೆ ಅದರ ಯಾಕಂದ್ರೆ ನಾವೇನೋ ಬೆನಿಫಿಟ್ಸ್ ತಗೋಬೇಕು ಗೌರ್ಮೆಂಟಿಂದ ನಮ್ ಕರೆಕ್ಟಾಗಿ ಡೀಟೇಲ್ಸ್ ಏನೇ ಇವಾಗೆಲ್ಲ ಕೊಡ್ತಾ ಇದ್ದಾರಾ ಆಫರ್ಗಳು ಅದು ಇದು ಅಂತೆಲ್ಲ ಅಲ್ವ ಅಥವಾ ಇಂದ ಏನೋ ವಿಡ್ರಾ ಮಾಡ್ಕೊಬೇಕಾರೆ ಇ ಎಸ್ ಎ ಪಿ ಎಫ್ ಕೆಲ ಬೇಕು ಅಂತಾರೆ ಇದೆಲ್ಲ ನಮ್ಮ ಹೆಸರು ಕರೆಕ್ಟಾಗಿ ಏನಾಗಿರ್ಬೇಕು ಇರಬೇಕು ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು ಅದನ್ನ ಕರೆಕ್ಟಾಗಿ ರೆಕ್ಟಿಫೈ ಮಾಡ್ಬೇಕು ಮಾಡ್ಕೋಬೇಕು ಅಂತ ನೋಡ್ತೀರದ್ರ ಅದೇ ರೀತಿ ಕರ್ತವ್ಯ ಪ್ರೀತಿ ಅಂತ ಸಹ ಇವಾಗ ಸಭೆಗೆ ದೇವ್ರು ಹೆಸರು ಕೊಡ್ತಾರ ಹಾಂ ಸಭೆ ನಂಬಿಕೆ ಸಾಗಿದ್ರೆ ಹೆಸರು ಕೊಡ್ತಾರಾ ಹಾ ಹೊಸ ಹೆಸರು ಕೊಡ್ತಾರೆ ಪ್ರಕಟನೆ ಹೇಳ್ತಾರಲ್ಲ ಏನ್ ಮಾಡ್ತೀನಿ ಹೊಸ ಹೆಸರು ಏನ್ ಮಾಡ್ತೀನಿ ನಿಮಗೆ ಕೊಡ್ತೀನಿ ಅದ್ರ ಸೊ ಸಭೆ ಕ್ರಿಸ್ತನೊಂದಕ್ಕೆ ಸೇರ್ಬೇಕಾರೆ ಸಭೆಗೂ ಕ್ರಿಸ್ತನ್ಗೂ ಸೇರ್ಬಿಟ್ಟು ಏನ್ಮಾಡ್ತಾರೆ ಒಂದ್ ಹೆಸರು ಕೊಡ್ತಾರೆ ಇವಾಗ ಎಲ್ಲ ಸಾಮಾನ್ಯವಾಗಿ ಮದ್ವೆ ಆಗಿದ್ಮೇಲೆ ಹೆಂಡಿತೀರಿಗೆ ಏನ್ ಮಾಡ್ತಾರೆ ಹೆಸರನ್ನ ಹಾ ಏನ್ ಏನ್ ಹೆಸರು ಮಾಡ್ತಾರೆ ಹಾ ಗಂಡನ ಹೆಸರು ಏನ್ ಮಾಡ್ತಾರೆ ಹಾ ಸೇರಿಸ್ತಾರೆ ಲಾಸ್ಟ್ ಅಲ್ಲಿ ಅದ್ರಿ ಐಶ್ವರ್ಯ ರಾಯ್ ಅದ್ರ ಐಶ್ವರ್ಯ ರಾಯ್ ಅಂತ ಹೆಸರು ಹಾ ಮದ್ವೆ ಆಮೇಲೆ ಅವ್ರು ಹೆಸರು ಏನ್ ಮಾಡೋರು ಐಶ್ವರ್ಯ ಬಚ್ಚನ್ ಅಂತ ಏನ್ ಮಾಡ್ರು ಅದರ ಇವಾಗ ನಾವೆಲ್ಲ ಮಾಡ್ಕೊಳಲ್ಲ ಯಾರು ಅದರ ಯಾವ ಐತ್ಬಿಟ್ಟು ಅವ್ನು ಕಟ್ಕೊಂಡ್ ಯಾಕೆ ಏನ್ ಬಿಟ್ಟು ಅದರ ಆಕ್ಚುಲಿ ಏನ್ ಮಾಡ್ಬೇಕಾರೆ ಅಫಿಷಿಯಲ್ ಆಗಿ ಲೋಕದಲ್ಲಿ ಏನ್ ಮಾಡ್ತಾರೆ ಈ ತರ ಪಾಸ್ಪೋರ್ಟ್ ಎಲ್ಲ ಬರ್ತೊಂಡ ಅದ್ರ ಆ ತರ ಏನ್ ಮಾಡ್ತಾರೆ ಇವಾಗ ಬೈಬಲ್ ನಮ್ಗೆ ಏನ್ ಮಾಡೋರೆ ಅದರ ನಾವು ಯೇಸು ಕೃಷ್ಣ ಜೊತೆಗಿರ್ಬೇಕಾರೆ ನಾವು ಫೇತ್ಫುಲ್ ಆಗಿದ್ರೆ ನಮ್ಮ ಹೆಸರು ಏನ್ ಮಾಡ್ತಾರೆ ಕ್ರಿಸ್ತಿಯನ್ ಹೆಸರನ್ನ ಹಾ ಸೇರಿಸ್ತಾರೆ ಏನಂತ ಸೇರಿಸ್ಬೋದು ಅವರು ಜೀಸಸ್ ಕ್ರೈಸ್ಟ್ ನಾವೆಲ್ಲ ನಾವು ಯೋಗ್ಯವಾಗಿದ್ರೆ ನಮ್ಮ ಹೆಸರುಗು ಕೂಡ ಏನ್ ಮಾಡ್ತಾರೆ ಕ್ರೈಸ್ಟ್ ಅಂತ ಸರಿ ಅದಕ್ಕೆ ಅದ್ಗೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಕ್ರೈಸ್ಟ್ ಆಗ ಏನ್ ಮಾಡ್ತಾರೆ ದೇವ್ರ ಅದರ ಮಾರ್ಪಾಟಿಸ್ತಾರೆ ಅದರ ಸರಿ ಅದರ ಸೊ ಅದಕ್ಕೆ ಬೈಬಲ್ ನೋಡ್ಬೇಕಾದ್ರೆ ಏನ್ರೀ ಹೆಸರುಗಳಿಗೆ ಏನಿದೆ ಇಷ್ಟೊಂದು ಇಂಪಾರ್ಟೆನ್ಸು ಇದೆ ಅದರ ಅದಕ್ಕೆ ನಾವು ನೋಡೋದಂದ್ರೆ ಈ ಒಂದು ಪ್ರಕಟಣೆಯಲ್ಲಿ ಬರೋ ಒಂದು ಹನ್ನೆರಡು ಗೋತ್ರಗಳು ಬರ್ತಾ ಗೊತ್ತಾ ಇಸ್ರೇಲಿನ ಹನ್ನೆರಡು ಗೋತ್ರಗಳಿಗೆ ಏನಾಗಿದೆ ಹನ್ನೆರಡು ಅರ್ಥಗಳು ಏನಾಗಿದೆ ಇದೆ ಅದೇ ರೀತಿ ಹನ್ನೆರಡು ಜನ ಅಪಸ್ವಸ್ತಗಳಿದ್ರಲ್ಲ ಈ ಹನ್ನೆರಡು ಜನ ಅಪಸ್ ಕೂಡ ಏನಾಗಿದೆ ಮೀನಿಂಗ್ ಇದೆ ಅಂದ್ರೆ ಅದಕ್ಕೆ ಕರೆಕ್ಟಾಗಿ ನೋಡ್ಬೇಕಾರೆ ಹಳೆ ಹೊಡಂಬಲಿಂತ ಇಸ್ರೈಲ್ ಹನ್ನೆರಡು ಗೋತ್ರಗಳು ಹೊಸ ಹೊಡಂಬಲ್ ಏಸು ಕೃಷ್ಣ ಹನ್ನೆರಡು ಜನ ಅಪ್ಪಸ್ಗಳಿಗೂ ಕರೆಕ್ಟಾಗಿ ಹೋಲಿಕೆಗಳು ಏನಾಗ್ತದೆ ಆಗಿ ಅಲ್ಲಿ ಮ್ಯಾಚ್ ಆಗ್ತಾರೆ ಅದರ ಅದಕ್ಕೆ ನೋಡ್ಬೇಕಾರೆ ಹಳೆ ಒಡಂಬಡಿಕೆಲಿ ಯಾಕೆ ಒಬ್ಬ ಈ ಜನ ಮಕ್ಳಿದ್ರು ಹನ್ನೆರಡು ಜನ ಮಕ್ಳು ಅದರ ಇಲ್ಲಿ ಯೇಸು ಜನ ಶಿಷ್ಯನಿದ್ರು ಹನ್ನೆರಡು ಜನ ಶಿಷ್ಯನರು ಕರೆಕ್ಟ್ ಒಬ್ಬೊಬ್ಬಂದು ಹೆಸರುಗಳಿಗೆ ಏನಾಗಿದೆ ಕ್ಲೀನಾಗಿ ಆಗಿ ತರ ಏನೋ ಒಂದು ಮೀನಿಂಗು ಇದೆ ಹಳೆ ಒಡಂಬಡಿಕೆ ಹೆಸರು ಕೊಡ್ಬೇಕಾರೆ ಆಯ್ತಲ್ಲಿ ಹನ್ನೆರಡು ಜನ ಅಪ್ಪುಗಳಿಗೆ ಏನಾಗಿದೆ ಹನ್ನೆರಡು ಏನ್ರಿ ಗುಣಗಳು ಏನಾಗಿದೆ ಇದೆ ಎಲ್ಲರೂ ಒಂದೇ ತರ ಏನಾಗಿರಲ್ಲ ಇರ್ಲಿಲ್ಲ ಅದರ ಸೊ ಅದ್ ನೋಡ್ಬೇಕ್ರಿ ಈ ತರ ಹೋಲಿಕೆಗಳು ಏನ್ ಮಾಡ್ತಿರ ನೋಡ್ತೀರಿ ಅದರ ಸರಿ ಇವಾಗ ಸಾಮಾನ್ಯವಾಗಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಮಕ್ಳುಗಳಿಗೆ ಏನ್ ಮಾಡ್ತಾರೆ ಹೆಸರುಗಳನ್ನ ಕೊಡ್ತಾರೆ ಅದರ ಹೆಸರುಗಳನ್ನ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಮಕ್ಳುಗಳನ್ನ ಮಕ್ಳುಗಳಲ್ಲ ಏನ್ ಎದುರು ನೋಡ್ತಾರೆ ಹಾ ಒಳ್ಳೆ ಗುಣಗಳನ್ನ ಏನ್ ಮಾಡ್ತಾರೆ ಎದುರು ನೋಡ್ತಾರಲ್ರ ಸರಿಯಪ್ಪ ಇವಾಗ ಆದ ಅಮ್ಮ ಹುಟ್ಟಿರಂತ ಮೊದಲನೇ ಮಗ ಯಾರು ಅಲ್ರ ನಾನ್ ಒಳ್ಳೆವನಾಗಿದ್ನ ಏನ್ ಮಾಡ್ಬಿಟ್ಟ ಸೋದರನೇ ಕೊಲೆ ಮಾಡ್ಬಿಟ್ಟ ನೋಡ್ಕೊಂತೀನಿ ಅಲ್ವರಾ ಸೊ ಮೊದಲನೇ ಆದ ಪರಿಪೂರ್ಣ ಅಂತ ಮನುಷ್ಯನ್ ಗುಟ್ಟಿ ಅಂತ ಅವ್ ಮೊದಲನೇ ಮಗನಾಗಿಂತ ತಾಯಿನು ಏನಪ್ಪಾ ಮಾಡ್ತಾರೆ ಅದರ ತಮ್ಮನ್ನ ಏನ್ ನಾನು ಕೊಲೆ ಮಾಡ್ಬಿಡ್ತಾರೆ ನೋಡ್ರ ಯಾಕೆ ಹಂಗ್ ಬೆಳ್ದ ಮಗು ಇವಾಗ ನೋಡಿ ಇವಾಗ ಅಪ್ಪ ಅಮ್ಮ ಏನಸೆ ಒಂದ್ ಹೆಸರು ಇಡ್ತಾರೆ ಮಗುಗೆ ಅಲ್ವರ ಆ ಮಗು ಆ ಹೆಸರು ತಕ್ಕಂತ ಏನಾಗಿರ್ಬೇಕು ಎಕ್ಸಾಂಪಲ್ ಅವ್ ಮಗುಗೆ ಜೋಸಫ್ ಅಂತ ಹೆಸರಿಡ್ತಾರೆ ಅಂತಂದ್ರೆ ಏನ್ ಉದ್ದೇಶ ಆ ಮಗು ಏನಾಗ್ಲಿ ಮುಂದಕ್ಕೆ ಜೋರ್ ತರನೇ ಏನಾಗ್ಲಿ ಜೋಸೆಫ್ ತರ ಬರೀಲಿ ಇಲ್ಲ ಅಂದ್ರೆ ಸ್ಯಾಮ್ಯುಲ್ ಅಂತ ಹೇಳಿರ್ತಾರೆ ಅಂದ್ರೆ ಆ ಮಗು ಹೆಂಗಿರ್ಬೇಕು ಸ್ಯಾಮ್ಯುಲ್ ತರನೇ ಬೆಳಿಬೇಕು ಅಂತ ಆಸೆ ಆದ್ರೆ ನೋಡ್ದ ಅಂದ್ರೆ ಏನಾಗ್ಬಿಡ್ತಾರ ಕೆಲವೊಂದ್ಸತಿ ವೃದ್ಧವಾಗಿ ಏನಾಗಿರ್ತಾರೆ ಇಲ್ಲೂ ಕೂಡ ಏನಾಗ್ಬಿಡ್ತು ಅಂತಂದ್ರೆ ಆದಾಮ್ ಇಟ್ಟಂತ ಮೊದಲನೇ ಮಗ ಇವ್ರು ಎದುರು ನೋಡ್ದಂತ ರೀತಿಲಿ ಏನ ಇಲ್ಲ ಇರ್ಲಿಲ್ಲ ಏನಾಗ್ಬಿಡ್ತಾ ಆಪೋಸಿಟ್ ಆಗಿ ಏನಾಗ್ಬಿಟ ಬೆಳ್ದ್ಬಿಟಾ ಏನಕ್ಕೆ ಏನ್ ಕಾರಣ ಏನಕ್ಕೆ ಅಂತಂದ್ರೆ ಏನ್ರಿ ಇವಾಗ ಆದಾಮ್ ಮತ್ತೆ ಏವಾಳು ಈದೇನ್ ತೋಟದಲ್ಲಿ ಹಿಂಗಿದ್ರು ಚೆನ್ನಾಗಿದ್ರಪ್ಪ ಪಾಪ ಮಾಡಿದ್ದ ಅಂತ ಏನ್ಬಿಟ್ರ ಈಡೇನ್ ತೊಟ್ಟು ಹೊರಗಡೆ ಏನಾದ್ರು ಬಂದ್ರು ಈಡೇನ್ ತೋಟ ಹೊರಗಡೆ ಬಂದಿದ್ಮೇಲೆ ಕಷ್ಟ ಪಟ್ಟಿ ಬೇವ್ರು ಸೂಸ ಏನ್ ಮಾಡ್ಬೇಕು ಇವ್ರು ಕೆಲಸ ಮಾಡ್ಬೇಕಲ್ರ ಅವಾಗ ಅವಾಗ ಕೆಲಸ ಮಾಡ್ತಾರಬೇಕಾರೆ ದೇವ್ರೆ ಅಂತಂದ್ರು ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ ಮುಳ್ಳು ಕಳೆಗಳು ಏನ್ ಮಾಡ್ತಾರ ಅದ ತರ್ತಾರೆ ಅಂತಬಿಟ್ಟಿದ್ರ ಅಂದ್ರೆ ಇವ್ರು ಕೆಲಸ ಮಾಡ್ತಾರಬೇಕಾರೆ ಅವಾಗ ಮುಳ್ಳು ಎಲ್ಲ ಚುಚ್ಕೊಂತಾರಲ್ವಾ ಚುಚ್ಕೊಂತ ಇರ್ತಾರದ್ರ ಅವಾಗ ಏನಾಗಿರ್ತಾರೆ ಆದಾಮ್ಗೆ ಕಪ್ಪ ಬಂದಿತ್ತಾರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಈದ್ ತೋಟದಲ್ಲಿ ತೊಡತಲ್ಲಿ ಹಿಂಗೆಲ್ಲ ಇರ್ಲಿಲ್ವಲ್ಲ ಹೇಳು ಒಳ್ಳೆ ತೋಟ ಇತ್ತು ಬೇಕಾದ್ರೆ ನನ್ಗಳು ತಿನ್ಬೋಯ್ತು ಪ್ರಾಣಿಗಳಿತ್ತು ಚೆನ್ನಾಗ್ ಅದರ ಏನು ಒಂದು ಕಷ್ಟನೇ ಇಲ್ಲ ಆದ್ರೆ ಇಲ್ಲಿ ಹೊರಗಡೆ ಬಂದ್ಮೇಲೆ ಸಿಕ್ಕಾ ಪಟ್ಟೆಗೆ ಕೆಲಸ ಮಾಡ್ಬೇಕಾರೆ ಅವ್ನಿಗೆ ಏನಾಗೋದು ತುಂಬಾ ಹಾ ತುಂಬಾ ಕೋಪ ಬರೋದು ಕೋಪ ಬರ್ಬೇಕಾದ್ರೆ ಮೇಲೆ ಕೋಪ ಬರ್ತಾ ಇತ್ತು ಹೆಂಡ್ತಿ ಮೇಲೆ ಅದರ ಈ ಕೋಪನೆಲ್ಲ ಯಾರ್ಮೇಲೆ ವ್ಯಕ್ತಪಡ್ತಾವ ಹೆಂಡತಿ ಮೇಲೆ ಅಲ್ವರ ಅದಕ್ಕೆ ಮನೇಲಿನ ಸಣ್ಣ ಪುಟ್ಟ ಜಗಳ ಹೆಂಡತಿ ಹೇಳ್ತಾರೆ ಮೇಲೆ ಕೋಪ ಏನ್ ಮಾಡಕ್ ಹೋಗ್ಬೇಡಿ ನಮ್ಮೇ ನಮ್ಮೇಲೆ ನೋಡ್ಸಕ್ ಹೋಗ್ಬೇಡಿ ಅಂತಬಿಟ್ಟದ್ರ ಇದೆಲ್ಲ ಕೋಪ ಆಮೇಲೆ ನೋಡ್ಸಿ 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 ಇದೇ ಮೈಂಡ್ ಸೆಟ್ ಅಪ್ ಅಲ್ಲಿ ಯಾರು ಗರ್ಭವತಿ ಆಗಿರ್ತಾರೆ ಹ ಕಾಯ್ನಾಳ್ ಗರ್ಭವತಿ ಆಯ್ತಾರೆ ಅಲ್ವರ ಯಾವಳ ಗರ್ಭವತಿ ಆಗಿ ಕಾಯ್ನು ಆ ಹೊಟ್ಟೆ ಬೆಳಿಬೇಕಾರೆ ದಿನಾ ಇದೇ ಜಗಳಾಟ ಗಳ್ಳಾಟೆ ಅಲ್ವಾರ ನೋಡಿ ನಿಂದಾನ ಆಗಿರೋದು ನಾನು ಹೇಳತಾನೆ ಅನ್ ಅಂತ ನಿಂಗೆಲ್ಲ ಬೇಕಾಗಿತ್ತು ಸುಮ್ಮನೆ ಇರ್ಲಿಕ್ಕಲ್ವಾ ನೀನು ರೀ ನನಗೇನ್ ಬುದ್ಧಿ ಇಲ್ವೇನ್ರಿ ನಾನೇನ ತಿನ್ಬಿಟ್ಟೆ ನಿಮ್ಗೆಂದ್ರಾಗಿತ್ತು ಇಲ್ಲಿ ತಿನ್ಬಾರ್ದ ಅಲ್ಲೇ ಇರ್ಬೇಕಾಯ್ತೀಗೊ ನಾನು ಬಾ ಅಂತ ನಾನು ನಿಂಗೆ ಇವೆಲ್ಲ ಮಾತು ಮಾತು ಏನಾಗಿರ್ತದೆ ಬೆಳೀತದ ಇಲ್ವ ಅವಾಗ ಏನಾಯ್ತದೆ ಜಗಳ ಜಗಳ ಆಗಿರ್ತಾರೆ ಅದರ ಆ ರೀತಿ ಮೈಂಡ್ ಸೆಟ್ ಅಪ್ ಅಲ್ಲಿ ಇರ್ಬೇಕಾರೆ ಕಾಯಿನ ಏನಾಗ್ಬಿಟ್ಟ ಇದೇ ಕೋಪ ದ್ವೇಷದಲ್ಲಿ ಏನಾಗ್ಬಿಟಾ ಬೆಳೆದ್ಬಿಟಾ ಆವಾಗ ಎಲ್ಲ ಕ್ಯಾರೆಕ್ಟರ್ ಯಾರಲ್ಲಿ ಇಂಪ್ರೂವ್ಮೆಂಟ್ ಆಗೋಯ್ತು ಅದಿಗೆ ಅಲ್ಲಿ ಕಾಯಿನ್ ಉಟ್ಬೇಕಾರೆ ಹೆಂಗಪ್ಪ ಹುಟ್ಟದಂತಂದ್ರೆ ಏನು ಮಾಡ್ದ ಹುಟ್ಟದ ಅದಿಗೆ ಮಕ್ಳನ್ನ ಎಲ್ಲಿಂದ ಸಾಕ್ಬೇಕು ಯಾವಾಗ ಸಾಕ್ಬೇಕು ಹೊಟ್ಟೆ ಅಲ್ಲಿ ಎಷ್ಟೋ ಏನ್ ಮಾಡ್ತಾರೆ ನನ್ನ ಮಗು ಹೊಟ್ಟೆ ಒಟ್ಬಿಡ್ಲಪ್ಪ ಆಮೇಲೆ ನಾನು ಏನು ಮಾಡ್ತೀನಿ ಚ ಅಲ್ಲಿ ಹೊಟ್ಟೆ ಇರಬೇಕಾದ್ರೆ ಮಗು ಕೇರೆ ಮಾಡಲ್ಲ ಒಂದು ನೆಟ್ಟಕ್ಕೆ ತಿನ್ನೋಲ್ಲ ಮಾಡಲ್ಲ ಅವ್ನು ಹೇಳಿ ಮಾತು ಕೇಳಲ್ಲ ಮಾಡಲ್ಲ ಇವ್ರು ಇಷ್ಟ ಬಂದಾಗ ನೋಡ್ತಾರೆ ಅದೋ ಮೂರತ್ತು ಕೂತ್ಬರಿ ಟಿ ವಿ ನೋಡ್ತಾರೆ ಮೂರತ್ತು ಕೂತ್ಕೊಂಡು ಅದು ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಇದೆಲ್ಲ ಯಾರ ಮೇಲೆ ಇಂಪ್ರೆಷನ್ ಬೀಳ್ತಾರೆ ಮಗು ಮೇಲೆ ಅದ್ರ ಅದಕ್ಕೆ ಹಾರ್ಸ್ ಬ್ರೀಡಿಂಗ್ ಮಾಡ್ತಾರೆ ಗೊತ್ತಾ ಒಂದು ಒಳ್ಳೆ ಕುದುರೆದ ಬೆಲೆ ಎಷ್ಟು ಒಳ್ಳೆ ರೇಸಲ್ಲಿ ಓಡ್ತಾರ ಕುದುರೆ ಆ ಕುದುರೆದ ಬೆಲೆ ಎಷ್ಟು ಇರ್ಬೋದು ಕೇಳಿ ಒಂದ್ ರೇಟ್ ಲಕ್ಷ ಲಕ್ಷ ಮೂರ್ ಲಕ್ಷ ಅಷ್ಟೇನಾ ಒಂದು ಒಳ್ಳೆ ಕುದುರೆ ಅಂದ್ರ ಕೋಟಿ ಗಟ್ಲೆ ಹಾಕ್ತಾರೆ ಒಳ್ಳೆ ಕುದುರೆ ಬೆಲೆ ಅಷ್ಟೊಂದು ಬೆಲೆ ಬಾಳಂ ಕುದುರೆ ಯಾ ಗೊತ್ತಾ ಆ ಕುದುರೆನ ಹಂಗೆ ಬ್ರೀಡ್ ಮಾಡಿ ಏನ್ ಮಾಡ್ತಾರೆ ಬೆಳೆಸಿರ್ತಾರೆ ಆ ಕುದುರೆನ ಏನ್ರಿ ಅದು ಗರ್ಭವತಿ ಆಗ್ಬೇಕಾರೆ ಬರೀ ಕುದುರೆ ರೇಸ್ಗಳು ಬರೀ ಕುದುರೆಗಳ ಬಗ್ಗೆ ಸೀನ್ಗಳು ಬರೀ ಕುದುರೆ ಓಡೋಂತ ಫೋಟೋಗಳು ಹಾಕ್ಬಿಟ್ಟು ಇದೇ ಮೂಡಲ್ಲಿ ಏನ್ ಮಾಡ್ತಾರೆ ಕುದುರೆನ ಬೆಳ್ಸಿರ್ತಂತ ಆವಾಗ ಬೆಳಸ್ಬೇಕಾದ್ರೆ ಅದು ಉಟ್ಬೇಕಾರೆ ಬರೀ ಒಳ್ಳೆ ರೇಸ್ ಓಡಂತ ಕುದುರೆ ಏನು ಏನ್ ಮಾಡ್ತಂತೆ ಉಡ್ತಾನಂತೆ ಇದೇ ರೀತಿ ತಂದೆ ತಾಯಿಗಳು ಮಕ್ಳನ್ನ ಬೆಳೆಸ್ಬೇಕಾರೆ ಫಸ್ಟ್ ಎಲ್ಲಿಂದ ಬೆಳ್ಸೋಕೆ ಶುರು ಮಾಡ್ಬೇಕು ಹ್ಮ್ ಅದಕ್ಕೆ ಕನ್ನಡದಲ್ಲಿ ಇವತ್ತು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಾ ಹೂ ಇಸ್ ದ ಫಸ್ಟ್ ಟೀಚರ್ ಫಾರ್ ದ ಚೈಲ್ಡ್ ಅಂತಾರೆ ಯಾರು ತಾಯಿ ಅದ ತಾಯಿನ್ನ ಎಲ್ಲಪ್ಪ ಬೆಳೆಸ್ಬೇಕು ಅಂದ್ರೆ ಹೊರ್ಗಡೆ ಬಂದ ಮೇಲೆ ಬೆಳಸದಂತಲ್ಲ ಎಲ್ಲ ಬೆಳೆಸ್ಬೇಕು ಗರ್ಭದಲ್ಲಿ ಇರ್ಬೇಕಾರನೆ ಏನ್ ಇದನ್ನೆಲ್ಲ ಬೆಳೆಸ್ಬೇಕು ತರ ಯಾರ ಬೆಳೆಸಿದ್ರ ಮಗನ ಗರ್ಭದಲ್ಲಿ ಇರ್ಬೇಕಾರನೆ ಯಾರೋ ಬೆಳಸಿದಾರ ಹಾ ಸ್ಯಾಮಿಲ್ ಅವ್ರ ಅಮ್ಮ ಬೆಳಸಿರ್ತಾರ ಇಲ್ವಾ ಅದರ ಎಷ್ಟು ಕಷ್ಟಪಟ್ಟಿ ಪಟ್ಟಿ ಅವ್ರ ಅಮ್ಮ ಏನ್ ಮಾಡರ ವಯಸ್ಸಲ್ಲಿ ಆ ಮಗನ ಏನ್ ಮಾಡಾರ ದೇವ್ರಿಂದ ಪಡ್ಕೊಂಡ್ರೆ ಅವ್ರ ಏನ್ ಹೇಳ್ತಾರೆ ನನ್ನ ಮಗ ಹುಟ್ಟಿದ್ರೆ ಇದನ್ ದೇವ್ ದೇವ್ರೇ ನಿನೇನ್ ಮಾಡ್ತೀನಿ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೆವೆನ್ ಇಯರ್ಸ್ಗೆ ಆ ಮಗನ್ ತೊಳಗೆ ಎಲ್ಲಿ ಬಿಟ್ಬಿಡ್ತಾರೆ ಹಾಂ ಹೋಗಿ ದೇವಾಲಯದಲ್ಲಿ ಬಿಟ್ಬಿಡ್ತಾರೆ ಅದರ ಏಳು ವರ್ಷಕ್ಕೆ ನಾ ಮಗನ್ ತೊಳಗೆ ಎಲ್ಲಿ ಬಿಡ್ತೀರಿ ಸ್ಕೂಲ್ ಅವ್ನು ಹೋಗಲ್ಲ ಐ ಮಗು ನಾವೇನೋ ಪಟಾಯಿಸ್ತೀರಿ ಹೋಗಪ್ಪ ಇಲ್ಲಲ್ಲ ಅಂತ ಏನೋ ಮಾತಾಡ್ತೀರಿ ಅದರ ಇವ್ರ ಅಮ್ಮ ಹಿಂಗೆ ಮಾಡವ್ರೆ ಹೋಗ್ಬಿಟ್ಟು ಮಗುನ ಬಿಟ್ಬಂದ್ರೆ ಮಗು ಗಲಾಟೆ ಮಾಡಿದ್ರೆ ಕಟ್ಟಡಿದ್ದೆ ಬೈಬಿನ್ನಲ್ಲಿ ಅದರ ಎಲ್ಲಿ ಹತ್ರ ಗಲಾಟೆ ಮಾಡೋದು ನಮ್ಮ ಅಮ್ಮನ ನೋಡ್ಬೇಕು ನಮ್ಮ ಅಪ್ಪು ನೋಡ್ಬೇಕು ನನ್ಗೆ ಗೊತ್ತಿಲ್ಲ ಹೋಗ್ಬೇಕು ಏನಾಯ್ತಾ ಅಂದ್ರೆ ಅವ್ರ ಅಮ್ಮ ಅದನ್ನ ಹಿಂಗೆ ಬೆಳೆಸಿರ್ಬೇಕು ಈ ತಾಟ್ನ ಎಲ್ಲಿಂದ ಬೆಳೆಸಿರ್ಬೇಕು ಮೇಲಲ್ಲ ಹುಟ್ಟಕ್ಕಿಂತ ಮುಂಚೆನೆ ಬರೀ ಏನ್ರಿ ದೇವ್ರ ಬಗ್ಗೆ ಧ್ಯಾನ ಮಾಡಿ ಅದರ ದೇವ್ರ ಬಗ್ಗೆ ತಿಂಕ್ ಮಾಡಿ ದೇವ್ರ ವಾಕ್ಯಗಳನ್ನ ಓದಿ ಇದೇ ಮೂಡಲ್ಲಿ ಬೆಳೆಸಿರ್ಬೇಕಾರೆ ಆ ಮಗುಗೆ ಎಲ್ಲಾ ಫೀಲಿಂಗ್ಸು ಎಲ್ಲಾ ಥಾಟ್ಸು ಎಲ್ಲಾ ಮೈಂಡ್ ಯಾರ ಮೇಲೆ ಹೋಯ್ತು ಆ ಮಗುಗೆ ದೇವ್ರ ಮೇಲೆ ಹೋಗಿರೋದ್ರಿಂದ ಆ ಮಗು ಹುಟ್ಟಿದ ತಕ್ಷಣ ಅವ್ರಮ್ಮ ಏನಾಗ್ಬಿಡ್ತು ತುಂಬಾ ತುಂಬಾ ಈಸಿ ಆಗೋಯ್ತು ಸೆವೆನ್ ಇಯರ್ಸ್ಗೆ ಆಗಿದ ತಕ್ಷಣ ಏನಂತಾರೆ ಹೋಗ್ಬಿಟ್ಟು ಆಲಯದಲ್ಲಿ ಬಿಟ್ಟಿದ ತಕ್ಷಣ ಮಗು ಧೈರ್ಯವಾಗಿ ಸಂತೋಷವಾಗಿ ಏನ್ ಮಾಡ್ತಾನೆ ಆಲೈಕ್ ಹೋಗ್ತೇವೆ ವರ್ಷ ವರ್ಷ ಕರೆಕ್ಟಾಗಿ ಏನ್ ಮಾಡ್ತಾರೆ ಕೊಂಡೋಗ್ತಿದ್ರು ಅದ್ರ ಸೆವೆಂತ್ ಇಯರ್ ಬಂದಾಗ ಏನ್ ಮಾಡ್ತಾರೆ ಆಲೈಕ್ ಬಿಡ್ಬೇಕಾರೆ ಅವ್ರಿಗೆ ಟೆನ್ಷನ್ ಇರಲ್ಲ ಯಾಕಂದ್ರೆ ಮೈಂಡ್ ಆಲ್ರೆಡಿ ಏನಾಗಿತ್ತು ಅವರಿಗೆ ಆ ಪ್ರಿಪೇರ್ ಆಗಿದ್ರು ಅದರ ನೋಡಿ ಅದಕ್ಕೆ ತಾಯಿಗಳು ಮಕ್ಳುಗಳನ್ನ ಏನಪ್ಪ ಬೆಳೆಸ್ಬೇಕು ಅಂದ್ರೆ ಹುಟ್ಟಿದ್ಮೇಲೆ ಅಲ್ಲ ಅಲ್ವ ಅದೇ ಹುಟ್ಟಿದ್ಮೇಲೆ ಮಾಡ್ಬೇಕು ಅಯ್ಯೋ ಏನ ಬೆಳೆಸಿ ಎಲ್ಲ ಆಗತ್ತ ಟೈಮು ಬಿಟ್ಬಿಡು ಅಂದ್ರೆ ಬಿಟ್ಬಿಡೋದಲ್ಲ ಹೇಳ್ತಾರೆ ಗಿಡವಾಗಿ ಭಕ್ಷಿದ ಭಕ್ಷಕ್ ಆಗದಿರೋದ್ನ ಮರವಾಗಿ ಏನ್ ಮಾಡಕ್ಕಾಗಲ್ಲ ಆ ಶಿಕ್ಷೆಗೆ ಕೊಡದಿರಂತ ಒಂದು ಪಿತಾ ಏನ್ರಿ ಪುತ್ರಂಗ ಏನ್ರಿ ಶತ್ರು ಅಲ್ವ ಶಿಕ್ಷೆ ಕೊಡೋ ಟೈಮಲ್ಲಿ ಏನ್ ಮಾಡ್ಬೇಕು ಶಿಕ್ಷೆ ಕೊಡ್ಬೇಕು ದೇವ್ರ್ ನಮ್ನೆ ಶಿಕ್ಷಿಸ್ತಾರ ಇಲ್ಲೋ ಅಂದ್ರೆ ನಾವೆಲ್ಲ ಹೇಳಕ್ ಕೂಸ್ಕೊಳ್ಳು ಇವಾಗ ತಾನೇ ಬ್ಯಾಬ್ಸೋ ತಗೊಂಡು ಸತ್ಯ ಏನ್ ಮಾಡ್ತಾರೆ ಬರ್ತಾ ಇದೀರಿ ನಾವು ತಪ್ಪು ಮಾಡಿದಾಗ ದೇವ್ರ್ ನಮ್ದು ಏನ್ ಮಾಡ್ತಾರೆ ಶಿಕ್ಷಿಸ್ತಾರೆ ಏನಕ್ಕೆ ಅಯ್ಯೋ ಇವ್ರಿಗೆಲ್ಲ ಬಿಳಿ ಬದ್ಲಿ ಬಂದ್ಬಿಡೈತೆ ಎಲ್ಲ ಮೀಸೆಂಬ್ಬಿಡೈತೆ ಬಿಟ್ಬಿಟ್ರ ಪಾಪ ಅಂತ ಬಿಟ್ಬಿಡ್ತಾರು ಸರಿಯಾಗಿ ಅವ್ನ್ಗೆ ಅಂತಾರೆ ಯಾಕೆ ಅಂತಂದ್ರೆ ನಾವು ಶಿಕ್ಷಿಸ್ತೇನೆ ನಾಳೆ ಪದ್ಮಿಗೆ ನಾವೇನಾಗೋದು ಹ ಸೂಟ್ ಆಗೋದು ಅಲ್ಲರಾ ಒಬ್ಬ ಡಾಕ್ಟರ್ ಓದ್ಬೇಕು ಅಂತಂದ್ರೆ ಈ ಕಾಲಲ್ಲಿ ಎಷ್ಟಿದೆ ಗೊತ್ತಾ ಯಾರೊಬ್ಬರು ಸಿಸ್ಟರ್ ಕೇಳ್ತಾರೆ ಬದರ್ ಮಗ ಒಳ್ಳೆ ರ್ಯಾಂಕ್ ತೆಗ್ದವೇ ದಯವಿಟ್ಟು ಡಾಕ್ಟರ್ ಓದಬೇಕು ಸ್ವಲ್ಪ ಏನಾರು ನೋಡಿ ಬರ್ದಾರೆ ಅಂತಂದ್ರೆ ಅವನು ಎಷ್ಟು ಪರ್ಸೆಂಟೇಜ್ ಗೊತ್ತಾ ನೈಂಟಿ ಸಿಕ್ಸ್ ಪರ್ಸೆಂಟ್ ಎಷ್ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಪಿ ಯು ಸಿ ಇಲ್ಲಿ ಅದರ ಇನ್ನೊ ಬರ್ಗ ನೈಂಟಿ ನೈನ್ ಪರ್ಸೆಂಟ್ ಏನ್ ಮಾಡವೇ ಬೈನ್ ಸ್ಟೂಡೆಂಟ್ಸ್ ಮಕ್ಳು ಹೇಳೋದು ನಾನು ಅದರ ವ್ಯವಸ್ಥೆ ಮಾಡಿ ಅವ್ನು ಅಷ್ಟು ಪರ್ಸೆಂಟೇಜ್ ತೆಗ್ದಾನ ಅಂದ್ರೆ ಅವನು ಅಗಲು ರಾತ್ರಿ ಏನು ಮಾಡಿರ್ಬೇಕು ಕೂತ್ಕೊಂಡ ಹಾಂ ಅಷ್ಟು ಕಷ್ಟಪಟ್ಟು ಏನು ಮಾಡಿರಬೇಕು ಪ್ರಯಾಸ ಓದಿರಬೇಕು ಅದು ನಾನು ಏನೋ ಸರಿ ಆಯ್ತು ನೋಡೋಣಪ್ಪ ಏನೋ ಚೆಕ್ ಮಾಡಿದ್ರೆ ಡಾಕ್ಟರ್ ಓದಕ್ಕೆ ಎಷ್ಟು ಬೇಕು ಗೊತ್ತಾ ದುಡ್ಡು ಹಾ ಕೋಟಿ ಬೇಕು ನಾನು ಶಾಕ್ ಆಗ್ಬಿಟ್ರೆ ಏನಪ್ಪ ಏನೋ ಒಂದು ಎರಡು ಮೂರು ಲಕ್ಷನ ಒಲಿ ಏನೋ ಎಲ್ಪ್ ಮಾಡೋಣ ನೋಡ್ರೆ ಒಂದು ವರ್ಷಕ್ಕೆ ಎಷ್ಟು ಲಕ್ಷ ಬೇಕು ಗೊತ್ತಾ ಟ್ವೆಂಟಿ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ಬೇಕಂತೆ ಏನ್ರಿ ಒಂದು ವರ್ಷಕ್ಕೆ ಅದರ ನಮ್ಮ ಸೈಜ್ ಬರ್ತಾ ಬರ್ತಾಯಿದ ಅವ್ರು ಅದೇ ಕೆಲಸ ಮಾಡೋದು ಸಿಟಿ ಕೊಡೋದು ಅದ್ರ ಕೇಳ್ದ್ರೆ ಅದರ ಏನಿಲ್ಲ ಜಾಸ್ತಿ ಒಂದು ಟ್ವೆಂಟಿ ಲ್ಯಾಕ್ಸ್ ಆಗ್ತಾರೆ ಅಂದರು ಏನು ಟ್ವೆಂಟಿ ಲ್ಯಾಕ್ಸ್ ಅಂದ್ರೆ ಗೌರ್ಮೆಂಟ್ ಫೀಸ್ ಏನ್ರಿ ಟ್ವೆಂಟಿ ಲ್ಯಾಕ್ಸ್ ಮೆರಿಟಲ್ ತೊಗೋಣ ಅಂತಂದ್ರೆ ಮಿನಿಮಮ್ ಎಂಟು ಲಕ್ಷ ಏನ್ರಿ ಗೌರ್ಮೆಂಟ್ ಫೀಸು ಫ್ರೀ ಸೀಟಲ್ಲಿ ಓದ್ತೀರ ಅನ್ನೋ ಸರಿ ಮಿನಿಮಮ್ ಏನಬೇಕು ಹಾಂ ಎಂಟು ಲಕ್ಷ ಮಿನಿಮಮ್ ಗೌರ್ಮೆಂಟ್ ಓದ್ತೀರೂ ಕೂಡ ನಲ್ವತ್ತು ಲಕ್ಷ ಏನು ಮಾಡಬೇಕು ಆವಾಗ ಲೆಕ್ಕ ಹಾಕೊಂಡೆ ನಮ್ಮ ಡಾಕ್ಟರ್ ಏನಕ್ಕೆ ಇಷ್ಟ ನಮ್ಮ ದುಡ್ಡು ಪಿಕ್ಸ್ತಾರ ಇದಕ್ಕೆ ಅಲ್ವರಾ ಯಾಕಂದ್ರೆ ಹೈ ರೇಟ್ ಏನಾಗಿದೆ ಹಾಂ ಅಲ್ಲಿ ಇದೆ ಅದರ ಅದಕ್ಕೆ ಇವಾಗ ಮಕ್ಳನ್ನ ಆ ರೀತಿ ಬೆಳೆಸ್ಬೇಕು ಅಂದರೆ ತನ್ನ ತಾಗಿದ್ದೇ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಏನು ರೀ ಚಿಕ್ಕ ವಯಸ್ಸಿನ ಏನು ಮಾಡ್ಬೇಕದ್ನ ಬೆಳ್ಸೋದನ್ನ ಕಲಿಬೇಕು ಅಲ್ವರಾ ಅದಕ್ಕೆ ನೋಡ್ರಿ ತಿನ್ನ ದೇವರು ಮಕ್ಳುಗಳ್ ಏನು ಮಾಡೋ ದೇವರು ಮಕ್ಳುಗಳಂಗೆ ಬೆಳೆಸೋರು ಅದರ ಸರಿ ಆದಾಮಿನ ಮೊದಲನೇ ಮಗ ಏನದ ಫೇಲ್ಯೂರ್ ಅದ್ರ ಆರ ನೆಕ್ಸ್ಟ್ ಏನ್ ಮಾಡ್ತಾನೆ ಆದಾಮ್ ಈ ನ ಮಾಡಲ್ಲ ಸೇತ್ ಅಂತ ಮಗನ ನೋಡ್ತಾನೆ ನೋಡೈತಿನಿ ಅವನ್ಗ ಕರೆಕ್ಟ್ ಆಗಿ ಏನ್ ಮಾಡ್ತಾರ ಅವರು ಅಲ್ಲಿ ಬೆಳೆಸ್ತಾರ ನೋಡೈತಿನಿ ಅದರ ಆಮ ನೆಕ್ಸ್ಟ್ ಇನ್ಯಾರು ಹಾ ಇನ್ಯಾರು ಬೈಬಲ್ ನೋಡ್ತೀರಿ ನೋಡ್ತಿರಿ ಅಬ್ರಹಾಮ್ ಅಬ್ರಹಮ್ಗೆ ಎಷ್ಟು ವಯಸ್ಸಲ್ಲಿ ಮಗು ಹುಟ್ಟಿದ್ದು ನೂರು ವಯಸ್ಸಲ್ಲಿ ಯಾರು ಇಸಾಕ್ ಇಸ್ಕು ಅಲ್ದ್ರ ಇಸ್ಮೇಲ್ ಅದಕ್ಕಿಂತ ಮುಂಚೆ ಹುಟ್ಟಿರ್ತಾನೆ ಅದರ ಏನ್ ಮಾಡ್ತಾನೆ ಅಬ್ರಹಾಮು ಎಲ್ಲಾ ಪ್ರೀತಿ ಮೇಲೆ ನೋಡ್ತಿರ್ತಾನೆ ಇಶ್ಮೇಲ್ ಮೇಲೆ ನೋಡ್ತಿರ್ತಾನಲ್ವಾ ಈಶ್ಮೇಲೆ ಒಳ್ಳೆವನ ಅದ ಕೆಟ್ಟವನು ಅವರಪ್ಪ ಏನು ಏನಿ ಮಲ್ಟಿ ಮಿಲಿಯನಿಯರ್ ಏನ್ ಮಾಡ್ತಾನೆ ಇಶ್ಮೇಲ್ಗೆ ಏನ್ ಬೇಕಾ ಕೊಟ್ರಪ್ಪ ದಾಸಿನ ಹುಟ್ಟರು ಪರವಾಗಿಲ್ಲ ಅವ್ನು ಏನಂತ ಆಕ್ಚುಲಿ ಅವ್ನು ಚುಚ್ಚುಲ್ ಮಗ ಎಲ್ಲಾ ರೀತಿ ಸೌಕರ್ಯ ಕೊಟ್ಟು ಏನ್ ಮಾಡ್ತಾನೆ ಸಖತ್ತಾಗಿ ಏನ್ ಮಾಡ್ತಾನೆ ಸಾಕಿರ್ತಾನೆ ಆದ್ರೆ ಅವ್ನ ನೆಟ್ಟಿಗೆ ಬೆಳದ್ನಾ ಏನ್ ಮಾಡ್ಬಿಟಾ ದ್ವೇಷ ಒಟ್ಟೆ ಕಿಚ್ಚು ಗುಣ ಏನ್ ಮಾಡ್ದ ಬೆಳೆಸ್ಕೊಂಡ ಅಬ್ರಹ್ಮ್ ಏನ್ ಮಾಡ್ತಾನೆ ಅಂತಂದ್ರೆ ಈ ಸಾ ಕುಟ್ಬೇಕಾರೆ ಜೊತೆಗಿರ್ತಾರೆ ಅಂತ ನೋಡಿದ್ರೆ ಇಬ್ರು ಏನ್ ಮಾಡಲ್ಲ ಇಬ್ರು ಏನ್ ಮಾಡ್ತಾರೆ ಜಗಳ ಹಾ ಮಾಡ್ಕೊಳೋಕ್ ಶುರು ಮಾಡ್ತಾರೆ ಅವಾಗ ಅಬ್ಜಾ ಅಬ್ರಾಮ್ ಅಬ್ಜಾನ್ ಮಾಡ್ತಾನೆ ಓ ನಾನು ಏನ್ ಮಿಸ್ಟೇಕ್ ಮಾಡಿದೆ ಇಶ್ಮೇಲ್ ಇವೆಲ್ಲ ಬೈಮನ್ನ ಕೊಟ್ಟಿಲ್ಲ ನಾವು ಅಂಡರ್ಸ್ಟ್ಯಾಂಡಿಂಗ್ ನಾವು ತಿಂಕ್ ಮಾಡೋದು ಹೇಳ್ತಾರ್ದಾರ ನೋಡಿ ಏನು ಮಾಡ್ತಾನೆ ಓ ಇಷ್ಮೆ ನಂಗೆ ಏನೋ ನಾನು ಬೆಳೆಸಿರೋದ್ರಲ್ಲಿ ಏನಾಗಿದೆ ಏನೋ ತಪ್ಪಿದೆ ಅಂತ ಏನ್ ಮಾಡ್ತಾನೆ ಅದನ್ನ ಯಾರಲ್ಲಿ ಇವಾಗ ನೆಕ್ಸ್ಟ್ ಇಸಾಕಲ್ಲಿ ತಿತ್ತಾನೆ ಹೆಂಗೆ ಬ್ಯೂಟಿಫುಲ್ ಆಗಿ ತಿಾನೆ ಅಂತಂದ್ರೆ ಈ ಇಸಾಕು ವಯಸ್ಸಿಗೆ ಬಂದ್ಮೇಲೆ ಏನಾದಂತೆ ಅವ್ನು ದೇವ್ರಿಗೆ ಯಜ್ಞವಾಗಿ ಕೊಡೋದಕ್ಕೆ ಏನಾದ್ ಅವನು ಸಿದ್ಧವಾದ ಯೋಚನೆ ಮಾಡಿದ್ದೀನಿ ಅಬ್ರಾಹಾಮ್ಗೆ ನೂರು ವರ್ಷ ವಯಸ್ಸು ಅದರ ನೂರು ವರ್ಷ ವಯಸ್ಸಲ್ಲಿ ಅಬ್ರಾಹಂಗೆ ಬಲ ಇರ್ತದ ಹಾ ನೂರು ವರ್ಷಕ್ಕೆ ಒನ್ ಜನ್ಮ ಕೊಟ್ಟಿದ್ದು ಇವಾಗ ಇಸಾಕೋ ಒಂದು ವಯಸ್ಸಿಗೆ ಬರ್ಬೇಕಾರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಹಂಡ್ರೆಡ್ ಟ್ವೆಂಟಿ ಇಯರ್ಸ್ ಆಗಿರ್ತೇ ಅಂತ ತಿಳ್ಕೊಳ್ಳಿ ಇವಾಗ ಒಂದು ಪರ್ವತದ ಮೇಲೆ ಬಲಿ ಕೊಡಕ್ ಹೋದವಾಗ ಏನ್ರೀ ಯಾರನ್ನ ಕರ್ಕೊಂಡು ಹೋಗ್ತಾರೆ ಮಗನ ಏನ್ ಮಾಡ್ತಾರೆ ಮಗನ ಅಂತಾನೆ ಏನ್ರಿ ಒಂದು ಟೀನೇಜರ್ ಅದರ ಯೋಚನೆ ಮಾಡ್ತೀನಿ ಒಬ್ಬ ಟೀನೇಜರ್ ಅಂದ್ರೆ ಹೆಂಗಿರ್ತಾನೆ ಒಬ್ಬ ಬಲಿಷ್ಠವಾಗಿ ಏನ್ ಮಾಡ್ತಾನೆ ಗಟ್ಟಿ ಮುಟ್ಟಾಗಿ ಏನ್ ಮಾಡ್ತಾನೆ ಇರ್ತಾನೆ ಅದರ ಆ ಇವಾಗ ದೊಡ್ಡ ಶ್ರೀಮಂತನ ಮಗ ಅಂತಾನೆ ಅವ್ರ ಅಪ್ಪ ಹೆಂಗ ಸಾಕಿರ್ತಾರೆ ಮಗನ್ಗೆ ಚೆನ್ನಾಗ್ ಸಾಕಿರ್ತಾನೆ ಅಂದ್ರೆ ಇವ್ರು ನೋಡಿ ಇವಾಗ ಅಂಬಾನಿ ಮನ್ ಮದುವೆ ಮಾಡೋ ನೋಡಿದೀನಿ ಅದ್ರ ಹೆಂಗೆ ಮದುವೆ ಮಾಡೋಣ ಅವ್ನು ನೋಡಾ ಕೆಂಗವ್ನ ಎಲ್ಲರೂ ಗೇಲಿ ಮಾಡ್ತಾರೆ ದುಡ್ಡು ಮದುವೆ ಮಾಡ್ಕೊಂಡ್ಬಿಟ ಅಲ್ವರ ಸರಿ ಏನೋ ಇರಲಿ ಬಿಡ್ರಿ ನಮ್ಗೆ ಯಾಕೆ ಅದ್ರ ಆ ಮದುವೆಗೆ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡೋರೆ ಐದು ಸಾವಿರ ಕೋಟಿ ಏನು ಮಾಡೋರಂತೆ ಖರ್ಚು ಮಾಡೋರು ನಾವು ಐದು ಸಾವಿರ ಏನ್ರಿ ರೂಪಾಯಿ ಖರ್ಚು ಮಾಡಕ್ಕೆ ನಾವೇನ್ ಮಾಡ್ತೀರಿ ಹಿಂದೆ ಮುಂದೆ ನೋಡ್ತೀವಿ ಐದು ಸಾವಿರ ಕೋಟಿ ಏನು ಮಾಡೋಣ ಅಂತೆ ಯಾವ್ದ್ರಲ್ಲೂ ಕೊರತೆ ಇಲ್ವಂತೆ ನೋಡ್ರಿ ಇವಾಗ ಅಂಥ ದೊಡ್ಡ ಶ್ರೀಮಂತ ಒಬ್ಬ ಮಗನಿಗೆ ಹಾಂ ಏನು ಮಾಡೋಣ ನಾತ್ ಇರೋದ್ರಿ ನನ್ನ ಮಕ್ಳಿಗೆ ಅಂತ ಬಿಟ್ಟು ಏನೇನ್ ಮಾಡ್ ಧಾರವಾಳಿಗೆ ಇವಾಗ ಅಬ್ರಾಂ ಮಾಡಿ ಇಲ್ವಾ ಇಲ್ವಾ ನೀವೇನ್ರಿ ಅಬ್ರಾಮ್ ಡೆಫಿನೆಟ್ ಆಗಿ ಅವ್ನ ಮಗನ್ಗೆಲ್ಲ ಏನ್ ಮಾಡಿತಾನೆ ಮಾಡಿತಾನೆ ಅಲ್ವಾರ ಅವಾಗ ಇಸ್ ಇಸ್ಸಾಕ ಹೆಂಗ್ ಬೆಳ್ದಿರ್ಬೇಕು ಎಷ್ಟು ಗರ್ವದಿಂದ ಎಷ್ಟ್ ಅಹಂಕಾರದಿಂದ ಎಷ್ಟು ಕೊಬ್ಬಿದ ಬೆಳ್ದಿರ್ಬೇಕು ಅನ್ ಬೆಳದ್ ನಂಗೆ ಇಲ್ಲಾ ನೋಡ್ರಿಂತಿನಿ ಅದರ ಎಷ್ಟು ತಗ್ಗಿದ ಮನೋಭಾವ ಉಳ್ಳವನಾಗಿದ್ದ ಅಂತಂದ್ರೆ ಆ ಬಲಿ ಪರ್ವತ ಹತ್ತ ಇರ್ಬೇಕಾರೆ ಅವ್ರ ಅಪ್ಪನ ತೇನ್ ಕೇಳ್ತಾನೆ ಹ ಅಪ್ಪ ಹ ಕಟ್ಟಿಗೆ ಇದೆ ಹ ಬೆಂಕಿ ಇದೆ ಎಲ್ಲಾ ಇದೆ ಆದ್ರೆ ಏನ್ರಿ ಕುರಿ ಎಲ್ಲಿ ಬಲಿಗೆ ಎಲ್ಲಿ ಅಂತ ಕೇಳ್ಬೇಕಾರೆ ಅವಾಗ ಅಪ್ಪ ಏನು ಹೇಳ್ತಾರೆ ದೇವ್ರ ಓದಿಸ್ಕೊಡ್ತಾರೆ ಅಂತ ಅಂದ್ರೆ ಇವಾಗ ಯೋಚನೆ ಮಾಡಿ ಇವಾಗ ಒಬ್ಬ ಒಬ್ಬ ಯವನಸ್ಥ ಅಂದರೆ ಅವ್ನ ವಯಸ್ಸಿಗೆ ಬಂದವನೇ ಅವ್ನ ಜೊತೆಗೆ ಅವ್ರ ಅಪ್ಪನ ಜೊತೆಗೆ ಹೋಗ್ತಾ ಇರ್ಬೇಕ್ರೆ ಅವ್ನ ಅಪ್ಪನ ಜೊತೆ ಇಪ್ಪತ್ತು ವರ್ಷ ಪಳಗವನೇ ಅವ್ರ ಅಪ್ಪನ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗಲ್ವಾ ಇವ್ ಇಬ್ಬರೇ ಕಣ್ಣು ಹೋಗ್ತಾನೆ ಇವ್ರ ಅಪ್ಪ ಏನ್ ಮಾಡ್ತಾನೆ ಅವ್ನು ಥಿಂಕ್ ಮಾಡಿರಲ್ವ ಥಿಂಕ್ ಮಾಡ್ತಾನ ಅದ್ರ ಇವ್ರ ಅಪ್ಪ ಅಂತ ಏನು ಮಾಡಿರ್ಬಾಯ್ತು ಆರ್ಗ್ಯುಮೆಂಟ್ ಮಾಡಿರ್ಬಾಯ್ತು ಇಲ್ಲಿ ಇದ್ರೆಲ್ಲ ಮಾತಾಡಬೋದಾಗಿತ್ತು ಮಾತಾಡೋದ್ನಾ ಏನು ಮಾತಾಡಲ್ಲ ತಾಳ್ಮೆ ಹೋಗ್ತಾನೆ ಮೇಲೆ ಬಲಿಪೀಟ ಕಟ್ತಾರೆ ಅದ್ರಾ ಅಬ್ರಾಮ್ ಏನು ಮಾಡ್ತಾನೆ ಸೀದಾ ಕೈಕಾಲ ಮಾಡ್ತಾನಂತೆ ಕಟ್ಬಿಟ್ಟು ಯಾರ್ ಮೇಲೆ ಇಡ್ತಾರೆ ಅದ್ರ ವ್ಯವಸ್ಥೆ ಮಾಡಿ ಯಾರೋ ಮಕ್ಳು ಅದ್ರ ವಯಸ್ಸಿಗೆ ಬಂದಿರೋರು ಗಟ್ಟಿ ಮುಟ್ಟಾಗಿರೋರು ಯಾರು ಆ ಹಾಡ್ ಹೋಗ್ತಾನೆ ಅಯ್ ಏನ ಅಪ್ಪಗೆ ಏನೋ ಆಗ್ಬಿಡಿತಪ್ಪ ಅಯ್ಯೋ ಅಂತ ಇವ್ರೆ ಆ ಅವ್ರ ಅಪ್ಪನಿಗೆ ಎರಡು ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಾರ ಮಾತಾಡ್ತಾರೆ ಏನೋ ಆಗ್ತದೆ ಅಲ್ರ ಅವರ ಬೈಬಲ್ ನೋಡ್ಬೇಕಾರೆ ಫುಲ್ ಒಬ್ಬಿಡಿಯಂಟ್ ಇಂತರಿ ಅದ್ರ ಕತ್ತಿ ಎತ್ಕೊಂಡು ಏನ್ರಿ ಇನ್ನೇನ್ ಕಡಿಬೇಕು ಆವಾಗ ದೇವ್ರ ತಪ್ಪ ಬಂದು ಏನ್ ಮಾಡ್ತಾನೆ ಸ್ಟಾಪ್ ಮಾಡ್ತಾನೆ ಅಲ್ಲಿವರೆಗೂ ಈ ಏನಾಗಿಲ್ವಂತೆ ಚಂಚಲದ ಮನ್ಸೇ ಇಲ್ಲ ರೀ ಆತರ ಮಕ್ಳನ್ನ ಬೆಳೆಸ್ಬೇಕು ಅಂದ್ರೆ ಅಂದ್ರೆ ಅಬ್ರಹಮು ಅಷ್ಟೊಂದು ಫೇತ್ಫುಲ್ ಆಗಿ ದೇವ್ರಿಗೆ ಏನಾಗಿದ್ದಾರೆ ಅದಕ್ಕೆ ನಾ ಬೈಬಲ್ ನೋಡ್ದೆ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಬೈಬಲ್ ಅಲ್ಲಿ ದೇವ್ರ ಅಬ್ರಾಹಂ ಬಗ್ಗೆ ಸಾಕ್ಷಿ ಕೊಡ್ತಾರೆ ಇವನು ಖಂಡಿತವಾಗೂ ಅವ್ರ ಮಕ್ಳುಗಳನ್ನ ಸತ್ಯದ ಮಾರ್ಗದಲ್ಲಿ ಬೆಳೆಸೇ ಬೆಳೆಸ್ತಾನೆ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅವನ ಬಗ್ಗೆ ಸಾಕ್ಷಿ ಕೊಡ್ತಾರೆ ಅದಕ್ಕೆ ದೇವ್ರು ಎಷ್ಟೋ ಜನ ವಿಶ್ವಾಸಿಗಳಿದ್ರು ಆದ್ರೆ ಅಬ್ರಾಂನ ದೇವನಿಗೆ ಆಗಿ ಮಾಡಿದ್ದು ಅಂತಂದ್ರೆ ಅವ್ನ ಫ್ರೆಂಡ್ ಅಂತ ಕರಿತೀರ ಯಾಕಂದ್ರೆ ಅಷ್ಟೊಂದು ವಿಶ್ವಾಸ ಏನಾಗಿತ್ತು ಅವ್ನ್ಗೆ ಅವ್ನಿಗಿತ್ತು ಅದರ ಸರಿಯಪ್ಪ ವಿಸಾಕ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ನಾಗಿತ್ತು ಇತ್ತು ಅಲ್ರ ನೆಕ್ಸ್ಟ್ ಯಾಕೋಬ್ ಅಲ್ರ ಅವ್ರ ಅಮ್ಮ ಯಾಕೊಬ್ಬನ ಹೆಂಗ ಸಾಕ್ತಾರೆ ಹ ಎಲ್ ಸಾಕ್ತಾರೆ ಒಬ್ಬ ಇಬ್ರು ಮಕ್ಳಿರ್ತಾರೆ ಇರ್ತಾರೆ ಯಾರ್ಯಾರು ಏ ಮತ್ತೆ ಹಾ ಯಾಕೋ ಅಲ್ವ ಈ ಇಬ್ರು ಮಕ್ಳು ಹೆಂಗಿದೆ ಕ್ಯಾರೆಕ್ಟರ್ಗಳು ಆಪೋಸಿಟು ಅದರ ಹಾ ಒಬ್ರು ಲೆಫ್ಟ್ ಅಂದ್ರೆ ಇನ್ನೊಬ್ರು ರೈಟು ಅಲ್ಲರ ಏನ್ರಿ ಯಾವ್ ಏನ್ಗೆ ಹೋಗ್ತಾನೆ ಬೇಟೆ ಆಡೋಕೆ ಕಾಡು ಕಾಡು ಮನುಷ್ಯನ ಥರ ಇರ್ತಾನೆ ನನ್ನ ಮೈ ಎಲ್ಲ ಕೂದ್ಲು ರೊಂಬ ಉಳ್ಳಾಗಿದ್ದಂತೆ ಅಲ್ಲರ ಯಾಕೋಬು ಹಾ ಯಾರು ದೊಡ್ಡವನು ಯೇಸವು ಚಿಕ್ಕವನು ಯಾರು ಇವಾಗ ಅಮ್ಮಂಗೆಲ್ಲ ಪೆಟ್ಟು ಯಾರು ಐ ಅಮ್ಮನ್ ಪೆಟ್ಟು ಚಿಕ್ಕವರು ಕರೆಕ್ಟಾ ಮನೇಲಿ ಇಬ್ರು ಮಕ್ಳಿದ್ರೆ ಯಾರಿಗೆ ಫೇವರೇಟು ಓ ಚಿಕ್ ಏನ್ರಿ ಅಮ್ಮನ್ಗೆ ಫೇವ್ರೇಟ್ ಅಲ್ವಾರ ಏನು ಯಾರು ಬೇಕೋ ಬಿಟ್ಕೊ ಚಿಕ್ಕ ಮಕ್ಳು ಮಾತ್ರ ಎಲ್ಲಿ ಇರಬೇಕು ಹಾ ಮನೇಲೇ ಇರ್ಬೇಕು ಜೊತೆಗೆ ಇರ್ಬೇಕು ಉಂಟಾದ್ರೆ ಇವ್ರು ಅಮ್ಮ ಹಿಂಗೆ ಮಾಡಿದ್ದು ಹೋಯ್ತಾ ಕಾಡಿಗೆ ಹೋಗ ಪಾಪ್ರಾ ಇಲ್ಲ ಮಗನ್ ಮಾತ್ರ ಎಲ್ಲಿ ಬಿಟ್ಬಿಡಿ ಆ ಮನೆಯಲ್ಲೇ ಸಾಕಿ 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 ಏನಾಗ್ಬಿಡ್ತಾನೆ ಎಲ್ಲಾರು ಅಮ್ಮನ್ ಬುದ್ಧಿ ಕಲ್ತ್ ಬಿಡ್ತಾನೆ ಏನು ಅಡಿಗೆ ಮಾಡೋದು ಅಲ್ವಾರ ಇವ್ರು ಹೋಗಿ ಏನ್ ಮಾಡೋದು ಬೇಟೆ ಮಾಡ್ಕೋಬಾರ ಇವ್ರು ಬ್ಯೂಟಿಫುಲ್ ಆಗಿ ಸೂಪರ್ ಆಗಿ ಅಡಿಗೆ ಮಾಡೋದು ಏನ್ ಮಾಡ್ರ ಕಲ್ತ್ ಬಿಟ ಅಲ್ವಾರ ಸೊದ್ಗೇಡ್ಬೇಕ್ರೆ ನೋಡ್ರಿ ಡೇ ಒಳ್ಳೆ ಕ್ಯಾರೆಕ್ಟರ್ ಆಮೇಲೆ ಇಸ್ ಮತ್ತೆ ರೆಬೆಕಾ ಕಂಪೇರ್ ಮಾಡ್ದ ಅಂತಂದ್ರೆ ರೆಬೆಕಾಗೆ ದೇವ್ರ ಪ್ರಾಮಿಸ್ ಮೇಲೆ ಏನಾಗಿತ್ತು ತಿನ್ನ ಅದಕ್ಕೆ ನಂಬಿಕೆ ನಂಬಿಕೆ ತಕ್ಕ ಗರ್ಭದಲ್ಲಿ ಇರ್ಬೇಕಾದ್ರೆ ದೇವ್ರ ಹೇಳ್ಬಿಡ್ತಾರೆ ಇಬ್ರು ಏನಾಗಿದೆ ಆ ಎರಡು ಜನಾಂಗಗಳಿದೆ ಚಿಕ್ಕವನು ಏನ್ ಮಾಡ್ತಾನೆ ದೊಡ್ಡವ್ರ ಮೇಲೆ ಏನ್ ಮಾಡ್ತಾನೆ ಆಳ್ವಿಕೆ ಮಾಡ್ತಂತ ಹೇಳ್ಬೇಕಾರೆ ಅವಳಿಗೆ ವಾಗ್ದಾನ ಯಾಕೊಬ್ಗೆ ಬರ್ತಂತೆ ಚೆನ್ನಾಗ್ ಗೊತ್ತಿರೋದ್ರಿಂದ ಯಾಕೋಬ್ಗೆ ಎಲ್ಲಾ ಆಶೀರ್ವಾದ ಬರ್ಬೇಕು ಅಂತ ಏನಾಗಿತ್ತ ಮನ್ಸು ಆ ಇರ್ತಾರೆ ಅದಕ್ಕೆ ಏನಪ್ಪಾ ಮಾಡ್ತಾಳೆ ಅಂತಂದ್ರೆ ಏನ್ರಿ ಹೇಗೌರವ ಮಾಡಿ ಈ ಸಾಕು ಆಶೀರ್ವಾದನ ಯಾವಾಗ ಕೊಡ್ತೀರ ರೀತಿಲಿ ಯಾಕೋಬ್ಗೆ ಪಡೆಯೋದಕ್ಕೆ ಏನ್ ಮಾಡ್ತಾನೆ ಅಲ್ಲಿ ಸಹಾಯ ಮಾಡ್ತಾಳೆ ಅಲ್ವ ಇದೆಲ್ಲ ಏನಾಗಿದೆ ಪಾಠ ಇದೆ ಅಲ್ವ ಏನ್ ನೋಡ್ಬೇಕಾರೆ ಅಲ್ಲಿ ಯಾಕೋ ಕೂಡ ಏನ್ ರಿಸ್ಕ್ ತಗೊಂತಾನೆ ಯಾಕೋ ಒಬ್ಬ ಅಮ್ಮ ಬೇಡಮ್ಮ ಅಪ್ಪನ್ ಗೊತ್ತಾಗ್ಬಿಟ್ರೆ ಅಪ್ಪ ಆಶೀರ್ವಾದ ಮಾಡೋ ಬದಲು ಏನ್ ಮಾಡ್ಬಿಡ್ತಾರೆ ಶಾಪ ಕೊಟ್ಬಿಡ್ತಾರೆ ಅಂತ ಹೇಳ್ಬೇಕಾರೆ ಅವಾಗ ಏನ್ ಹೇಳ್ತಾರೆ ಇಲ್ಲ ಇಲ್ಲ ಶಾಪ ಕೊಟ್ರೆ ಯಾರಿದ್ದೀನಿ ನಾನಿದ್ದೀನಿ ನಾನು ನೋಡ್ಕೊಂತೀನಿ ನೀನ್ ಏನ್ ಮಾಡುವ ಹೋಗ್ಬಿಟ್ಟು ನಾನು ಹೇಳೋ ಕೆಲ್ಸ ಮಾಡೋ ಅಂತ ಏನ್ ಮಾಡ್ತಾರೆ ಮಾಡ್ತಾನೆ ನೋಡ ನೋಡಿ ಯಾಕೋ ಎಷ್ಟು ರಿಸ್ಕ್ ತೊಗೊಂಡ ರೆಡಿ ಆಗಿರ್ತಾನೆ ಅಂದ್ರೆ ಏನ್ರೀ ಅವ್ರ ತಾಯಿ ಮಾತುಕತೆಗೆ ವಿಜಯನ ಏನೈತಾನೆ ಇರ್ತಾನೆ ಆಮೇಲೆ ಅವನ ಆಶೀರ್ವಾದ ಪಡ್ಕೊಂಡಿದ್ಮೇಲೆ ಏನ್ ಎಲ್ಲಿ ಹೋಗ್ತಾನೆ ಅವ್ನ ಮಾವನ್ ಮನೆಗೆ ಏನ್ ಮಾಡ್ತಾನೆ ಹೋಗ್ತಾನೆ ಫುಲ್ ಪಾಪರ್ ಹಾಕ್ಬಿಡ್ತಾನ ಅವ್ರಪ್ಪ ಅಪ್ಪ ಏನ ಆಸ್ತಿಯನ್ನ ಏನು ಕೊಟ್ರ ಏನು ಕೊಡ್ಲಿಲ್ಲ ಬರೀ ಕೈನಲ್ಲಿ ಏನ್ ಮಾಡ್ತಾನೆ ಅವ್ನ ಹೋಗ್ತಾನೆ ಪಾಪರ್ ಆಗ್ಬಿಡ್ತಾನ ಪಾಪರ್ ಆಗೋದಿಕ್ಕೂ ಏನಾಗಿದ್ರು ದೇವ್ರಿಗೋಸ ಸಿದ್ಧವಾಗಿದ್ರು ಅದರ ಆಮೇಲೆ ಅವ್ರ ಮಾವನ್ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಏನ್ ಮಾಡ್ತಾನೆ ವಾಪಸ್ಸು ಅವ್ನು ಬರ್ತಾನಿದ್ರು ವಾಪಸ್ ಬಂದ್ಮೇಲೆ ಅವನ ಹತ್ರ ಏನಾರ ಅವ್ರ ಅಪ್ಪನತ್ರಕೊಂಡ ಆ ಅಪ್ಪರತ್ರ ಆಸ್ತಿ ಇಸ್ಕೊಂಡಿಲ್ಲ ಅದರ ಆ ರೀತಿ ನೋಡ್ಬೇಕಾರೆ ಮಕ್ಳು ಏನಾಗಿದೆಂತೆ ಬೆಳೆದಿದ್ರಂತೆ ಅದರ ಆಮೇಲೆ ನೆಕ್ಸ್ಟ್ ನೋಡೋದ್ರೆ ಏನ್ರಿ ಇನ್ನೊಬ್ರು ಇದಲ್ಲ ಯಾಕೋಬ್ಬಿಗೆ ಮಕ್ಳುಗಳು ಯಾರು ಹಾ ಜೋಸಫ್ ಅಲ್ವರ ಜೋಸಫ್ ಯಾರು ಹುಟ್ಟಿರಂತ ಮಗಲ್ ನೀವ್ ಯಾರು ಏನಾದ್ರು ಕಟ್ಬಿಡ್ತೀರಾ ಸಂಬಂಧಗಳನ್ನ ಹಾ ಅದರ ಯಾರು ಹುಟ್ಟಿದ್ದು ರಾಹೇಲ್ಗೆ ಅಲ್ವರ ಇವಾಗ ಇಬ್ರು ಇಂಡತಿಲಿ ಯಾರು ತುಂಬಾ ಫೇವ್ರೇಟು ಯಾಕೋ ಇಬ್ರು ಇಬ್ಬರು ಅರಾ ಒಂದು ಬೈ ಮಿಸ್ಟೇಕು ಹಾ ಅದೇ ಹೇಳ್ತಾರಲ್ಲ ಇನ್ನೊಂದು ಬೈ ರೂಲ್ ಅಲ್ವ ಬೈ ಚಾನ್ಸ್ ಇನ್ನೊಂದು ಹಾ ಬೈ ಚಾಯ್ಸ್ ಅಲ್ವರ ಸೊ ಯಾರ್ಯಾರ ರಾಹೇಲು ಅಲ್ವರಾ ಇವಾಗ ಯಾಕೋ ಒಬ್ಗೆ ಯಾರು ಫೇವ್ರೇಟು ರಾಹೇಲ್ ರಾಹೇಲ್ಗೆ ಹುಟ್ಟಿರಂತ ಮಗನೇ ಯಾರಪ್ಪ ಜೋಸೆಫ್ ಹಾ ಜೋಸೆಫ್ ಮತ್ತೆ ಬೆಂಜಮಿನ್ ಅಂದ್ರೆ ಇವಾಗ ಜೋಸಫ್ನ ಅವ್ರ ಅಪ್ಪ ಹೆಂಗ್ ಸಾಕಿದ್ರು ಅಂತಂದ್ರೆ ಅವನ ಎಷ್ಟು ತಾಳ್ಮೇಲೆ ಎಷ್ಟು ನಮ್ರತೆಯಿಂದ ಇರ್ತಾನ ನೋಡಿದಿನಿ ಅರಾ ದೇವ್ರು ಅವ್ನ ಕನ್ಸಿನ್ ಮುಖಾಂತರ ಎಲ್ಲ ಏನ್ ಮಾಡಿದ್ರು ಅವಂಗೆ ಹಾ ತಿಳ್ಸ್ಕೊಟ್ರು ಏನಪ್ಪ ತಿಳ್ಸ್ಕೊಟ್ರು ನೆಕ್ಸ್ಟ್ ಫ್ಯೂಚರ್ ಏನಾಗ್ತೀಯ ನೀನು ಹಾ ನೀನೇನಾಗ್ತೀಯಾ ನೀವು ಅಣ್ಣನ ಮೇಲೆ ಅಧಿಕಾರ ಅಂತ ಅಂತೆಲ್ಲ ತಿಳ್ಸ್ಕೊಡ್ಬೇಕಾರೆ ಅವ್ನ ಗರ್ವದಿಂದ ಏನ್ ಮಾಡಕ್ಕೆ ಹೋಗಿಲ್ಲ ಯಾವ್ದು ಅಣ್ಣನ ಮೇಲೆ ಆಡಳಿತ ನಡೆಸೋಕ್ಕೆ ಹೋಗಿಲ್ಲ ಎಷ್ಟು ವಿಧೇನಾಗಿದ್ದ ಅಂದ್ರೆ ಅವರಪ್ಪ ಊಟ ತೊಗೊಂಡ್ ಕೊಡು ಅಂತ ಏನು ಏನ್ಮಾಡ್ತಾರ ಊಟ ತೊಗೊಂಡ್ ಕೊಡ್ತಾನೆ ಇವರೆಲ್ಲ ಮಾಡ್ತಾರೆ ನೋಡ್ಬಿಟ್ಟು ಹಾ ಬಂದ ಕನಸುಗಾರ ಇವನ್ ಏನ್ ಮಾಡಣ ಆ ಇವನು ಇದ್ರೇತಾನೆ ನಮ್ಗೆ ಪ್ರಾಬ್ಲಮ್ಮು ಇದ್ರೆ ಇದ್ರೇತಾನೆ ಕನ್ಸೆಲ್ಲ ಸಕ್ಸಸ್ ಆಗೋದು ಇವನ್ ಏನ್ ಮಾಡಣ ನಾವ್ ಸಾಯಿಸ್ಬಿಡಣ ಅಂತ ಮಾಡ್ತಾನೆ ಸಾಯಿಸೋದಿಕ್ಕೆ ಮಾಡ್ತಾನೆ ಪ್ಲಾನು ಮಾಡ್ತಾರೆ ಎಲ್ಲ ಸೇರು ಗುಂಡಿಗೆ ಏನ್ ಮಾಡ್ಬಿಡ್ತಾರೆ ಹಾಕ್ಬಿಡ್ತಾರೆ ಗುಂಡಿಗೆ ಹಾಕ್ಬಿಟ್ರೆ ಇವ್ನ ಏನ್ ಮಾಡ್ತಾನೆ ಹ ಕುಕ್ತಾನೆ ಏನ್ ಕುಗ್ತಾನೆ ಹಾ ಏನಂತ ಇವನು ಬಯಕ್ಕೆ ಹೋಗಲ್ಲ ಅಂದ್ರೆ ಏನ್ ಮಾಡ್ತಾನೆ ಏನ್ರಿ ಹಾಳ್ಮೇನ್ ಏನ್ ಮಾಡ್ತಾನ ಅಣ್ಣಂದ್ರ ಏನ್ ಮಾಡ್ರಿ ನಮ್ನ ಹಾ ಕಾಪಾಡಿ ಸಹಾಯ ಮಾಡಿ ಹಿಂಗೆಲ್ಲ ಏನ್ ಮಾಡಕ್ ಹೋಗ್ಬಿಡಿ ಮಾಡ್ಬೇಡಿ ಅಂತ ಹೇಳ್ಬಿಡ್ತಾರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ತೊಗೊಂಡು ಯಾರಿಗೆ ಮಾರ್ಬಿಡ್ತಾರೆ ಹಾ ಇಶ್ಮೇಲ್ಗೆ ಮಾಡ್ಬಿಡ್ತಾರೆ ಅದರ ಈಶ್ಮೇಲ್ಗೆ ಮಾರ್ಬಿಟ್ಟು ಇವ್ನ ತೊಗೊಳಗೆ ಎಲ್ಲಿ ಹೋಗ್ತಾನೆ ಆಯ್ಗ ಉದ್ದೇಶಕ್ಕೆ ಹೋಗಿ ಏನ್ ಮಾಡ್ತಾನೆ ಅಲ್ಲಿ ಕೆಲಸ ಮಾಡ್ತಾನೆ ಅಲ್ರ ಏ ಎಲ್ಲಾ ಎಂತ್ರೆ ಕಷ್ಟಪಟ್ಟಿ ಕೆಲಸ ಮಾಡ್ತಾ ಇರ್ತಾನೆ ಇರ್ತಾನಲ್ವರ ಆ ಕೆಲಸ ಮಾಡ್ಬೇಕ್ರೆ ಎಷ್ಟೇ ಕೆಟ್ಟತನ ಮಾಡೋದಕ್ಕೂ ಮೋಸ ಮಾಡಕ್ ಅವಕಾಶ ಇದ್ರೆ ಮಾಡ್ತಾನಾ ಮಾಡಕ್ ಹೋಗಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿ ಓದ್ದ ಅಂತಂದ್ರೆ ಅವ್ನ್ಗೆ ದೇವ್ರ ಮೇಲೆ ಏನಾಗಿತ್ತಂತೆ ಭಯ ಇತ್ತು ಅದ್ರ ಫೋರ್ಟಿ ಫೋರ್ ಎಂಟಿ ಅದರ ಯೋಚನೆ ಮಾಡ್ತೀನಿ ಅದರ ಐಗೋಪ್ ದೇಶದಲ್ಲಿಂತ ಸರ್ವಾಧಿಕರಿಗೆ ಮುಖ್ಯವಾದ ಮನುಷ್ಯ ಯಾರಪ್ಪ ಅಂತಂದ್ರೆ ಫೋರ್ಟಿ ಫೋರ್ ಅವ್ರು ಒಬ್ಳೆ ಎಂಟಿ ಅನ್ನೋದು ಎಷ್ಟು ಸುಂದರವಾಗಿರ್ಬೇಕು ಅಲ್ವರ ಹ ಈಜಿಪ್ಷಿಯನ್ಸ್ ಪ್ರಿನ್ಸಸ್ ತರ ಇರ್ತಾಳೆನ ಅವಳು ಇವನ್ನ ಕರಿಬೇಕಾರೆ ಯೋಸ ಏನ್ ಮಾಡ್ಲಿಲ್ಲ ಅದರ ಅವ್ನ ಸಂಗಡ ಏನ್ ಹೋಗಿಲ್ಲ ಆ ಕೆಟ್ಟತನ ತರ ಮಾಡಕ್ ಹೋಗಿಲ್ಲ ಯಾಕಂತಂದ್ರೆ ಇದು ಯಾರಿಗಿಷ್ಟ ಇಲ್ಲ ದೇವ್ರಿಗೆ ಇಷ್ಟ ಇಲ್ಲ ಅಂತ ಏನ್ ಮಾಡ್ತಾನೆ ಅವ್ನು ಬಿಟ್ಟು ಏನ್ ಮಾಡ್ತಾನೆ ಓಡಾಕ್ ಬಿಡ್ತಾನೆ ಅದೇ ರೀತಿ ಮೋಸದಿಂದ ಇವನ್ಗೆ ಸುಳ್ಳೆಲ್ಲ ಹೇಳ್ಬಿಟ್ಟು ಅಪಾದ್ನೆ ಹಾಕ್ಬಿಟ್ಟು ಇವ್ನ ಜೇಲ್ ಹಾಕ್ಬೇಕಾರು ಕೂಡ ಇವ್ನ ಏನ್ ಮಾಡ್ತಾನೆ ಇಲ್ಲ ತಾಳ್ಮೆಯಿಂದ ಏನ್ ಮಾಡ್ತಾನೆ ಎಲ್ಲ ಸಹಿಸ್ಕೊಂತಾನೆ ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ ಇದ್ನ ಇದ್ರೆ ಮುಯಿ ಮುಯಿ ಏನ್ ಮಾಡ್ತಾರೆ ದೇವ್ರು ಕೊಡ್ತಾಂಬಿ ಅದೇ ರೀತಿ ಮಾಡ್ತಾರೆ ದೇವ್ರು ಒಂದು ಚಾನ್ಸ್ ಅವಾಗ ಏನ್ ಮಾಡ್ತಾರೆ ಇವ್ನ ಐಗುಪ್ ದೇಶ ಸರ್ವಾಧಿಕಾರ ಸ್ಥಾನಕ್ಕೆ ಏನ್ಮಾಡ್ತಾರ ಅದನ್ನ ಅವ್ನ ಇಡ್ತಾರೆ ಎಲ್ಲರೂ ಅದೇ ರೀತಿ ನೋಡ್ಬೇಕಾರೆ ಏನ್ರೀ ಆ ಸರ್ವಾಧಿಕಾರ ಸ್ಥಾನಕ್ಕೆ ಹೋಗ್ಬೇಕಾರೆ ಜೋಸೆಫು ಏನ್ ಮಾಡ್ತಾನೆ ಇಬ್ರು ಜನಕ್ಕೆ ಕನ್ಸುಗಳಿಗೆ ಏನ್ ಮಾಡ್ತಾನೆ ಅರ್ಥಗಳನ್ನ ಹೇಳ್ತಾನೆ ಇಬ್ರು ಜನಗಳಿಗೆ ಕನ್ಸುಗಳ್ ಅರ್ಥ ಹೇಳ್ಬೇಕಾರೆ ಒಬ್ಬ ಏನ್ ಮಾಡ್ತಾನೆ ಅವ್ರು ರಿಕ್ವೆಸ್ಟ್ ಮಾಡ್ಕೊತಾನೆ ನೀನು ಹಚ್ಕೊಳು ಇ ಮೇಲೆ ಏನು ಮಾಡೋಣ ನಮ್ಮ ಸೊಂದು ಹಾಂ ನೋಡ್ರ ಫೇವರ್ ಬಂತು ಫ್ರೀಡಮ್ ಬಂತು ಮರ್ತೇ ಹೋಗ್ಬಿಟ್ಟು ಅವನು ನೆನೆಸ್ಕೊಂಡ್ಲೇ ಇಲ್ಲ ಆದರೂ ಕೂಡ ಏಸೋಫ್ ಏನ್ ಮಾಡ್ತಾನೆ ತಾಳ್ಮೆಯಿಂದ ಏನು ಮಾಡ್ತಾನೆ ವೆಯ್ಟ್ ಮಾಡ್ತಾನೆ ನೋಡಿ ಇದು ಇವೆಲ್ಲ ಗುಣಗಳು ಹೆಂಗಪ್ಪ ಬಂತು ಅಂತಂದರೆ ಅವ್ರ ತಂದೆ ತಾಯಿಗಳು ಏನು ಮಾಡೋರು ಮಕ್ಳುಗಳನ್ನ ಆ ರೀತಿ ಏನು ಮಾಡೋರು ಅವ್ನು ಬೆಳೆಸೋ ಅದರ ಸೊ ದೇವ್ರ ಮಕ್ಳು ಮಕ್ಳುಗಳನ್ನ ಯಾವ ರೀತಿ ಬೆಳೆಸ್ಬೇಕು ಅದರ ಇವತ್ತು ಗರ್ಭದಿಂದ ಬೆಳೆಸೋಕ್ಕಾಗಿಲ್ವಾ ಅಟ್ಲೀಸ್ಟ್ ಹೊರಗಡೆ ಬಂದಿದ್ಮೇಲೆ ಏನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು ಬೆಳೆಸ್ಬೇಕು ಅಲ್ಲದರಾ ಆಮೇಲೆ ನೆಕ್ಸ್ಟು ಇನ್ಯಾರಿದ್ದಾರೆ ಹ್ಞೂ ಇನ್ಯಾರಿದ್ದಾರೆ ಎಕ್ಸಾಂಪಲು ಅನ್ನ ಅನ್ನ ಬಗ್ಗೆ ನೋಡಿದ್ ಅಲ್ಲ ಸ್ಯಾಮ್ಯಲ್ದು ಹಾಂ ಆಮೇಲೆ ಇನ್ಯಾರಿದ್ದಾರೆ ಇವರು ಯೋಹನ ಯಾರಪ್ಪ ಎಲಿಜಬೆತ್ ಹಾಂ ಸ್ನಾನಿಕ ಯೋಹನ ಅಲ್ಲರಾ ಸ್ನಾನಿಕ ಯೋಹನ ಬಂದ್ಬಿಟ್ಟು ಅವ್ರ ತಾಯಿ ಇರ್ಬೇಕಾದ್ರೆ ಏನು ಮಾಡ್ತಾರೆ ಹಾಂ ಅವ್ರು ತಾಯಿ ಬೇಕೇನ್ ಮಾಡ್ತಾರೆ ಯೇಸು ಕ್ರಿಸ್ತನ್ ನೋಡ್ಬಿಟ್ಟ ಹಾ ಸಂತೋಷದಿಂದ ಮಾಡ್ತಾರೆ ಹಾ ಕುದಿತಾರೆ ಅಲ್ವಾ ಸೊ ಏನರೇ ಆ ಫೀಲಿಂಗ್ಸ್ ಎಲ್ಲ ಯಾರಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು ಅಂದ್ರೆ ಏನ್ರಿ ಇವರಲ್ಲಿ ಅಲ್ಲರೂ ಅದಕ್ಕೆ ನೋಡ್ಬೇಕು ನಾವು ಸತ್ಯವಾದ ಕೂಡ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಅವ್ರ ತಾಯಿ ಯಾರೋ ಮರಿಯಾಳು ಏ ದೇವ್ರು ಯಾಕೆ ಮರಿಯಾಳನ್ನೇ ಆಯ್ಕೆ ಮಾಡೋರು ಎಷ್ಟೋ ಜನ ಸ್ತ್ರೀಗಳಿದ ಎಷ್ಟೋ ಜನ ಕನ್ಯಗಳಿದ್ದಲ್ಲ ಯಾಕೆ ಪರ್ಟಿಕ್ಯುಲರ್ ಇವ್ರನ್ನೇ ಆಯ್ಕೆ ಮಾಡಿದ್ದು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಜನ್ಮ ಕೊಟ್ಟಿ ಯೇಸು ಕೃಷ್ಣ ಸರಿಯಾದ ದೇವರ ಮಾರ್ಗದಲ್ಲಿ ನಡೆಸೋದಿಕ್ಕೆ ಕರೆಕ್ಟ್ ಆಗಿರೋ ಸ್ತ್ರೀ ಏನಾಗಬೇಕಾಯ್ತಲ್ಲಿ ಅಲ್ಲಿ ಬೇಕಾಗಿತ್ತು ಆ ಸ್ತ್ರೀಗೆ ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕು ಹೋಲಿ ಮೈಂಡ್ ಏನಾಗಿರ್ಬೇಕು ಇರಬೇಕು ಕರಪ್ಟ್ ಮೈಂಡ್ ಇರಬಾರ್ದು ಕುತಂತ್ರ ಮಾಡೋದು ಈಗ ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟ ಥಿಂಕ್ ಮಾಡೋದು ಈ ಮೈಂಡ್ಗಳು ಏನಾಗಿರ್ಬಾರ್ದು ಇರಬಾರ್ದು ಅಲ್ವರಾ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಕರೆಕ್ಟ್ ಆಗಿ ಒಂದು ಒಂದು ಸ್ತ್ರೀ ನೇಮ್ ಮಾಡ್ತಾರೆ ದೇವರು ಆಯ್ಕೆ ಮಾಡ್ತಾರೆ ಯಾರನ್ನಪ್ಪಾ ಅಂದ್ರೆ ಮರಿಯಾಳು ಅಲ್ವರಾ ಆಮೇಲೆ ಇನ್ಯಾರಿದ್ದಾರೆ ಇನ್ಯಾರು ಇಲ್ವಾ ಎಲಿಜಬೆತ್ ಹಾ ಎಲಿಜಬೆತ್ ಅದೇ ಎಲಿಜಬೆತ್ ಹೇಳಿದ್ದೆ ಎಲಿಝಬೆತ್ ಯವಾನ ಅವ್ರ ತಾಯಿ ಅಲ್ವಾ ಅವ್ರ ಮಾಡ್ತಾರೆ ಅದೇ ತರ ಮಗನ ಹಾ ಸರಿಯಾದ ರೀತಿ ಬೆಳೆಸ್ತಾರಲ್ವಾ ಆಮೇಲೆ ನೋಡ್ರಿ ಆ ದಾನಿಯಲ್ ಪುಸ್ತಕದಲ್ಲಿ ಬಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಇಸ್ರಾಯಲ್ ಜನಗಳನ್ನ ಸರಿಯಾಗಿ ಏನ್ ಮಾಡ್ತಾರೆ ಹೋಗ್ತಾರೆ ಕರೆಕ್ಟಾ ಸರಿಯಾಗಿ ಕರ್ಕೊಂಡು ಹೋಗ್ಬೇಕಾರೆ ಅಲ್ಲಿ ರಾಜ ಏನ್ ಮಾಡ್ತಾರೆ ಅಂತಂದ್ರೆ ಇಸ್ರೇಲ್ ಜನಗಳಲ್ಲಿ ಯಾರು ತುಂಬಾ ಒಳ್ಳೆ ಮಕ್ಳಿದಾರೋ ಅದೇನ್ ಮಾಡಿದೀವ ಸೆಲೆಕ್ಟ್ ಮಾಡಿ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ ಡಾನಿಯಲ್ ಒಂದನೇ ಅಧ್ಯಾಯ ಮೂರು ಮತ್ತೆ ನಾಲ್ಕು ಅನಂತರ ಆ ರಾಜನು ತನ್ನ ಕಂಚಕಿಯರಲ್ಲಿ ಮುಖ್ಯನಾದ ಅಶ್ಪಿನ್ ಅಶ್ಪೆನ ಜನಿಗೆ ನೀನು ಇಸ್ರಾಯ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು ಸುಂದರರು ಸಮಸ್ತ ಶಾಸ್ತ್ರಜ್ಞರು ಪಂಡಿತರು ವಿದ್ಯಾ ನಿಪುಣರು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ತಿಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು ನೋಡ್ರಾ ಮಾಡ್ಕೊಂತ ರಾಜವಂಶಸ್ಥರಂತೆ ಅದರ ಕಿಂಗ್ಸ್ ಸೀಡ್ ಅಲ್ದರ ಆಮೇಲೆ ಅವರಲ್ಲಿ ಯಾರಿರ್ಬೇಕು ಅಂತ ಏನೂ ಲೋಪ ದೋಷ ಇಲ್ಲದವ್ರು ಅಲ್ದರ ಆಮೇಲೆ ಹೆಂಗಿರ್ಬೇಕಂತೆ ಸುಂದರರು ಆಮೇಲೆ ಸಮಸ್ತ ಸಮಸ್ತ ಶಾಸ್ತ್ರಜ್ಞ ಶಾಸ್ತ್ರಜ್ಞರು ಅದೇನ್ರೇ ಶಾಸ್ತ್ರಜ್ಞರು ಹೋದ ವಿದ್ಯಾಭ್ಯಾಸಗಳು ಏನಾಗಿರ್ಬೇಕಂತ ಇವರು ಅಲ್ದರ ಅಂದ್ರೆ ಇಸ್ರೇಲ್ ನ್ಯಾಯ ಪ್ರಮಾಣದಲ್ಲಿ ಕೂಡ ಏನಾಗಿರ್ಬೇಕು ಚೆನ್ನಾಗೇ ಗೊತ್ತಿರ್ಬೇಕು ಇಂಥವ್ರಲ್ಲಿ ಏನ್ ಮಾಡ್ತಾರೆ ಯಾರು ಅವ್ರು ಏನ್ ಮಾಡಿ ನೀವು ಫಸ್ಟ್ ಕರೀರಿ ಅವಾಗ ಅವಾಗ ಏನ್ ಮಾಡ್ತಾರೆ ಧಾನ್ಯ ಮತ್ತೆ ಧಾನ್ಯ ಏನ್ ಮಾಡ್ತಾರೆ ಕರೀತಾರೆ ಅದರ ಇವ್ರಿಗೆಲ್ಲ ಏನ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಏನ್ ಕೆಲಸ ಕೊಡ್ತಾರೆ ಚೆನ್ನಾಗಿ ಟ್ರೈನಿಂಗ್ ಕೊಡಿ ಹೆಂಗೆ ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ ಫ್ಯೂಚರ್ ನಮ್ ಕಿಂಗ್ಡಮ್ ಅಲ್ಲಿ ಇವ್ರ ಏನ್ ಎಲ್ಲಾ ಕೆಲಸಗಳನ್ನ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ ಅದರ ಅವಾಗ ರಾಜ ಏನ್ ಕೊಡ್ತಾನೆ ಚಾಯ್ಸು ನೋಡಪ್ಪ ಇವ್ರಿಗೆಲ್ಲ ಏನ್ ಮಾಡಿ ಒಳ್ಳೆ ಆಹಾರಗಳನ್ನ ಏನ್ ಬೇಕೆಲ್ಲ ಕೊಡಿ ಅಂತ ಹೇಳ್ತಾರೆ ಅವಾಗ ಏನ್ ಫುಡ್ ಕೊಟ್ಟಿದ್ದು ದಾನಿಲ್ ಮತ್ತೆ ಅವ್ರ ಅವ್ರಿಗೆ ದಾನಿಲ್ ಮತ್ತೆ ಅವ್ರ ಫ್ರೆಂಡ್ಸ್ ಗಳಿಗೆ ಏನ್ ಕೊಟ್ಟಿದ್ರ ಫುಡ್ ರಾಜ ಅದೇ ಊಟ ಏನ್ ಮಾಡಿದ್ವಿ ಇವ್ರಿಗೆ ಕೊಟ್ಟಿದ್ದು ಇವಾಗ ರಾಜ ಏನ್ ಊಟ ಮಾಡ್ತಾ ಇದ್ದ ಮಾಂಸ ಯಾವ ಮಾಂಸ ಅಶುದ್ಧವಾಗಿರೋ ಪ್ರಾಣಿಗಳೆಲ್ಲ ಮಾಂಸಗಳು ಏನ್ ಮಾಡ್ತಾ ಇದ್ರು ಹಾ ತಿಂತ ಇದನ್ನೇ ಯಾರ ಕೊಟ್ಟಿದ್ದು ಅಂದ್ರೆ ದಾನ್ಯ ಕೊಟ್ಟಿದ್ದು ಅಲ್ವರಾ ಇವ್ ದಾನ್ಯ ಕೊಟ್ಟಿದ್ ತಕ್ಷಣ ದಾನ್ಯ ಏನ್ ಮಾಡ್ತಾನೆ ಅವ್ರ ಸಂಗಡಿಗರು ಅವರು ತಿಂತರಾ ತಿನ್ನಲ್ಲ ಯಾಕೆ ಅಶುದ್ಧ ನ್ಯಾಯ ಪ್ರಮಾಣದಲ್ಲಿ ಏನಾಗಿದೆ ಶುದ್ಧವಾದ ಪ್ರಾಣಿ ಯಾವುದು ಅಶುದ್ಧವಾದ ಪ್ರಾಣಿ ತಿನ್ನಾಗಿದೆ ಅಲ್ಲಿ ಕೊಟ್ಟಿರಿಂದ ಇದು ಇಷ್ಟ ಇಲ್ಲ ದೇವ್ರಿಗೆ ಇಷ್ಟ ಇಲ್ಲ ಅಂತ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ತಿನ್ನೋದಿಲ್ಲ ಅಲ್ವರಾ ಇವಾಗ ವ್ಯವಸ್ಥೆ ಮಾಡ್ರಿ ನಾವೇನಾರ ಏನಾರ ಸ್ಥಾನದಲ್ಲಿ ಇದ್ರೆ ನಾವ್ ಏನ್ ಮಾಡ್ತಾ ಇದ್ರಿ ಈ ಒಂದ್ ಸೆರೆ ಮೇಲೆ ಇದೀರಿ ನಮಗೊಂದ್ ಚಾಯ್ಸ್ ಕೊಡ್ತಾ ಇದಾರೆ ಬಿಡುಗಡೆ ಆಗೋದಕ್ಕೆ ಅವಾಗ ನಾವ್ ಏನ್ ಮಾಡ್ತಿದ್ರಿ ಎಲ್ಲಿ ಏನ್ ಸೆಲೆಂಟ್ ಆಗ ಇದ್ ಬಿಡ್ತಾ ಇದ್ರು ದಾನಿಯಲ್ಲ ಮತ್ತೆ ಸಂಗಡಿಗರು ಏನ್ ಅಂದ್ರೆ ನಾವ್ ಏನ್ ಮಾಡೋದಿಲ್ಲ ಇದ್ನ ನಾವು ತಿನ್ನೋದಿಲ್ಲ ಅದರ ಬೇಕಾದ್ರೆ ನೀವ್ ಪರೀಕ್ಷೆ ಮಾಡಿ ನೋಡಿ ಏನ್ರಿ ನಾವ್ ಏನ್ ಮಾಡ್ತೀರಿ ಬರೀ ಕಾಯಿ ಪಲ್ಯಗಳನ್ನ ತಿನ್ಕೊಂಡು ನಾವೇನ್ ಮಾಡ್ತೀರಿ ನಾವು ನಾವು ಎಕ್ಸಾಮ್ ಪಾಸ್ ಆಗ್ತೀ ಅಂತ ಹೇಳ್ತಾರೆ ಟೆನ್ ಡೇಸ್ ಬಿಡ್ತಾರೆ ನೋಡಿ ಆ ಟೆನ್ ಡೇಸ್ ಬಿಟ್ಟಿದ್ಮೇಲೆ ಕಾಯಿ ಪಲ್ಯಗಳು ಏನ್ ಮಾಡ್ತಾರ ಅವರು ಅವ್ರು ತಿಂತಾರೆ ಕಾಯಿ ಪಲ್ಯಗಳೆಲ್ಲ ತಿಂದಿದ್ಮೇಲೆ ಎಕ್ಸಾಂಪಲ್ ರಿಸಲ್ಟ್ ನೋಡಿದ್ರೆ ಯಾರು ಬೆಸ್ಟ್ ಹಾ ಏನ್ರಿ ದಾನಿಯಲ್ ಮತ್ತೆ ಅವ್ರ ಸಂಗಡಿಗರು ಏನಾಗಿರ್ತಾರೆ ನೋಡ್ರ ಎಷ್ಟು ಮಕ್ಳು ಅಂತ ವಿಧೇಯರಾಗಿದ್ದಾರೆ ಯೋಚನೆ ಮಾಡಿ ಅವ್ರ ಅಪ್ಪ ಅಮ್ಮ ಏನ್ ಮಾಡಿರ್ಬೇಕು ಹಂಗೆ ಹಾ ಬೆಳೆಸಿರ್ತಾರೆ ನ್ಯಾಯ ಪ್ರಮಾಣದಲ್ಲಿ ಪರ್ಫೆಕ್ಟ್ ಆಗಿ ಏನ್ ಮಾಡ್ತಾರೆ ಅದನ್ನ ಅದನ್ನ ಬೆಳೆಸಿರ್ತಾರೆ ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ ಇವೆಲ್ಲ ನೋಡ್ಬೇಕಾರೆ ನಮ್ಗೆ ಸತ್ಯವೇದಲ್ಲ ಏನ್ರಿ ಒಂದು ಬ್ಯೂಟಿಫುಲ್ ಆಗಿರಂತ ಎಕ್ಸಾಂಪಲ್ ದೇವ್ರ ಮಕ್ಳುಗಳನ್ನ ದೇವ್ರೇನ್ ಮಾಡ್ಬೇಕು ಯಾವ ತರ ದೇವ್ರ ಮಕ್ಳುಗಳು ಬೆಳೆಸ್ಬೇಕು ಅಂದ್ಬಿಟ್ಟು ಅಂದ್ರ ಆಮೇಲೆ ನೆಕ್ಸ್ಟ್ ಇನ್ ಯಾರಪ್ಪ ಇದಾರೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಏನು ರೀ ದೇವ್ರಿಗೆ ಹಳೆ ಹೊಡಂಬಲ್ಲ ಒಬ್ಬ ಫೇವ್ರೇಟಾಗಿ ಒಬ್ಬರು ಇದ್ರು ಯಾವ್ದಾರಾ ಹಳೆ ಹೊಡಂಬ ಯಾರಿದ್ರು ಫೇವ್ರೇಟಾಗಿ ಹಾಂ ಡೇವಿಡ್ ಅದರಾ ದಾವಿದು ಅದರ ದಾವಿದ ಅಮ್ಮನ ಬಗ್ಗೆ ಏನು ಮಾಡಿಲ್ಲ ನಮಗೆ ಇನ್ಫಾರ್ಮೇಷನ್ ಇಲ್ಲವೋ ಕೊಟ್ಟಿಲ್ಲ ಅದರಾ ಅವ್ರ ತಂದೆ ಬಗ್ಗೆ ಏನು ಮಾಡ್ಲ ಲೈಟಾಗಿ ಇನ್ಫಾರ್ಮೇಶನ್ ಕೊಟ್ಟ ಅದ್ರ ದಾವಿದು ದೇವ್ರಿಗೆ ಏನಾಗಿದ್ದಂತೆ ಹಾಂ ವಿಜಯನಗಂತ ಅಲ್ಲವರಾ ಅದಕ್ಕೆ ಹೇಳ್ತಾರೆ ನನ್ನ ಹೃದಯಕ್ಕೆ ತುಂಬ ಮೆಚ್ಚಿಗೆ ಆಗಿರೋಂಥ ಮನುಷ್ಯ ಯಾರಂತೆ ದಾವಿದು ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಸೊದಿಗೆ ನೋಡ್ಬೇಕಾರೆ ಏನ್ರಿ ದಾವಿದು ಅದರ ದಾವಿದು ನೋಡಕ್ ಹೆಂಗಿದ್ದಂತೆ ಹಾ ಚೆನ್ನಾಗಿ ಯಾವ್ ಕಲರ್ ದಾವಿದು ಕೆಂಪಗಿದ್ನ ಬೆಳಕಿದ್ನ ಕಪ್ಪಗಿದ್ನ ಕೆಂಪಾಗಿದ್ದ ಬೈಬಲ್ ನೋಡ್ಬೇಕಾರೆ ಈ ವಾಸ್ ರೆಡ್ ರೂಢಿ ಅಂತ ಏನ್ ಮಾಡ್ತಾರೆ ಟೊಮೆಟೊ ಅಂತಾರ ಏನಾಗಿದ್ದಂತೆ ಇದಂತ ಅಲ್ವ ಅಷ್ಟು ಅಂದವಾಗಿ ಏನಾಗಿದ್ದ ಇದಲ್ವ ದಾವಿದು ಏನ್ರಿ ಚಿಕ್ಕ ವಯಸ್ಸಿಂದ ಸೌಂದರ್ಯ ಉಳ್ಳಿದ ದಾವಿದು ಏನ್ ಕೆಲಸ ಮಾಡ್ತಾ ಇದ್ದ ಹಾ ಕುರಿ ಮೈಸ್ತಾ ಹೋಗಿ ಕಾಡಲ್ಲಿ ಏನ್ ಮಾಡ್ತದೆ ಕುರಿಗಳನ್ನ ಮೈಸ್ತಾ ಅಂತಂದ್ರ ಏನ್ ಧೈರ್ಯ ಆಯ್ತು ಏನ್ ವಿಶ್ವಾಸ ಆಯ್ತು ಅಂದ್ರ ಒಂದ್ಸತಿ ಆ ಕುರಿನ ಏನ್ ಹಿಡ್ಕೊಂಡು ಹೋಗ್ಬಿಡ್ತಂತೆ ಸಿಂಹ ಏನ್ ಮಾಡ್ತದ್ದೆ ಹಿಡ್ಕೊಂಡೋಗ್ಬಿಡ್ತಂತೆ ಅಂದ್ರ ಇವ್ನ ಯಾವಾಗ ಏನ್ ಮಾಡೋಣ ಆ ಸಿಮ್ಮಿಂದ ಬಾಯಿಂದ ಏನ್ ಮಾಡ್ದಂತೆ ಕಿತ್ಕೊಂಡ್ ಬಂದಂತೆ ಏನೋ ಒಂದ್ ಆಟ ಸಂ ಮರಿ ನಾವ್ ಕಿತ್ಕೊಂಡ್ ಬಂದ್ಬಿಡಕ್ಕೆ ಆ ಸಿಂಹದ ಬಾಯಿಂದ ಏನ್ ಮಾಡೋಣ ಬರೀ ಕೈನಲ್ಲಿ ಏನ್ ಮಾಡದೇ ಸಿಂಹನ ಒಡದ್ಬಿಟ್ಟ ಏನ್ ಮಾಡೋಣ ಹಾ ಬಿಡಿಸ್ಕೊಂಡ್ ಬಂದ ಅಂದ್ರೆ ಆ ವಿಶ್ವಾಸ ಆ ದೇವ್ರ ನಂಬಿಕೆ ಯಾರೆಲ್ಲಪ್ಪ ಇತ್ತು ಅಂದ್ರೆ ತಾವಿದ ಏನಾಗಿತ್ತು ಆತರ ಇತ್ತು ಅಲ್ಲರ ಅಂದ್ರೆ ಅವ್ರ ತಂದೆ ತಾಯಿಗಳು ಏನ್ ಮಾಡೋರು ಆತರ ಹ ಬೆಳ್ಸ ನೋಡಿದಿರಿ ಮಗನ್ನ ಅಲ್ಲರ ಆಮೇಲೆ ಏನ್ರಿ ಹಾ ಇನ್ಯಾರು ಅಂದ್ರೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಒಬ್ರು ಇದಾರೆ ಅಲ್ವರ ಅವ್ರ ಆ್ಯಕ್ಚುಲಿ ಹುಟ್ಟದೇ ತುಂಬಾ ಕಷ್ಟವಾಗಿತ್ತು ಅರೆ ಹುಡ್ತಾರೆ ಹುಟ್ಟ ಟೈಮ್ ಅಲ್ಲಿ ಏನಾಗಿತ್ತು ಅಂದ್ರೆ ಮರಣ ದಂಡನೆ ಏನಾಗಿತ್ತು ಅಲ್ಲಿತ್ತು ಆದ್ರೆ ನೆಕ್ಸ್ಟ್ ಏನಾಗ್ತದೆ ಒಳ್ಳೆ ಸೂಪರ್ ಅಧಿಕಾರಕ್ಕೆ ಏನಾಗ್ತಾರೆ ಬರ್ತಾರೆ ಯಾರದ ಮೋಸಸ್ ಅದರ ಮೋಸಸ್ ಹುಟ್ಟ ಟೈಮಲ್ಲಿ ಏನಿತ್ತು ಪ್ರಮಾಣ ಯಾವುದೇ ಗಂಡು ಮಕ್ಳು ಹುಟ್ಟಿದ್ರೆ ಏನ್ ಮಾಡ್ಬೇಕು ಅವ್ರನ್ನ ಸಾಯಿಸ್ಬಿಡ್ಬೇಕು ಅದರ ಎಲ್ಲಾ ಮಕ್ಳುಗಳ ಏನ್ ಮಾಡ್ತಾರ ಕಲ್ಲಲ್ಲಿ ಸಾಯಿಸ್ತಾ ಇದ್ರಂತೆ ಅದರ ಸೊ ಆದ್ರೆ ಏನ್ರೀ ಮೋಸಸ್ನ ಅವ್ರ ತಾಯಿ ಏನ್ ಮಾಡ್ತಾರೆ ಕಾಪಾಡ್ತಾರೆ ಎಷ್ಟು ಎಷ್ಟ್ ತಿಂಗ್ಳು ಬಚ್ಕಿಕ್ತಾರೆ ಮೂರ್ ತಿಂಗಳು ಅಂದ್ರ ಯೋಚನೆ ಮಾಡಿತಿರ ಮೂರ್ ತಿಂಗಳು ಮಕ್ಳು ಬಚ್ಚಿಕಾಯ್ತದ ನೋಡಿ ಮಗು ಐತಿ ನೋಡಿರ್ತೀನಿ ಅದರ ಎಷ್ಟು ತಿಂಗ್ಳ ಗೊತ್ತಿಲ್ಲ ಅದರ ಮೂರ್ ತಿಂಗಳ ಮಗು ಅಂದ್ರೆ ಸೈಲೆಂಟ್ ಆಗಿರ್ತದ ಏನ್ ಗಲಾಟೆ ನೋಡಿ ನೋಡಿನಿ ಅದರ ಮೂರ್ ತಿಂಗಳ ಮಗನ ಸೈಲೆಂಟ್ ಆಗಿದ್ದದ ಏನ್ರಿ ತುಂಬಾ ಕಷ್ಟ ಆ ಕಾಲದಲ್ಲಿ ಗಂಡು ಮಗು ಉಡ್ತಾರೆ ಅಂತಂದ್ರೆ ಅದೇನ್ರಿ ತುಂಬಾ ಆಶೀರ್ವಾದ ಅದರ ಹೆಣ್ಮಕ್ಳನ್ನ ಬಿಟ್ಬಿಡೋರು ಎಲ್ಲಾ ಗಂಡು ಮಕ್ಳು ಏನ್ ಮಾಡೋರಂತೆ ಕೈ ಸಾಕ್ ಬಿಡ್ರ ನೋಡಿಂತೀನಿ ಅದರ ಆದ್ರೆ ಆ ಟೈಮ್ ಅಲ್ಲಿ ಏನಪ್ಪಾ ಮಾಡಿದ್ರೆ ಇವ್ರ ತಂದೆ ತಾಯಿ ಆ ಕೂಸು ಹುಟ್ಟಿರೋದ್ನ ಯಾರಿಗೂ ಗೊತ್ತಾಗಲಿ ಮನೆಯೊಳಗೆ ಏನ್ ಮಾಡೋರಂತೆ ಮೂರ್ ತಿಂಗ್ಳು ಹಾ ಸಾಕೋರು ಅಂತ ಅದ್ರು ಯೋಚನೆ ಮಾಡ್ತಿ ಮೂರ್ ತಿಂಗಳು ಸಾಕಿರ್ಬೇಕು ಹೆಂಗ್ ಸಾಕಿರ್ಬೇಕು ಅಲ್ವರ ಹಾ ಒಂದು ಕಿಟಕಿ ತೆಗಿಯಂಗಿಲ್ಲ ಬಗಲ್ ತೆಗಂಗಿಲ್ಲ ಹೊರ್ಗಡೆ ಹೋಗಂಗಿಲ್ಲ ಅದರ ಯಾಕೆ ಏನಾಗ್ಬಿಡ್ತಾರೆ ಅವ್ರು ಅಕ್ಕ ಪಕ್ಕದವ್ರಿಗೆ ಗೊತ್ತಾಗ್ಬಿಡ್ತಾರೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಇವರು ಹೇಳ್ಕೊಬಿಡ್ತಾರೆ ಮಗುಂದ್ ಏನ್ ಮಾಡ್ಬಿಡ್ತಾರೆ ಬಂದ್ಬಿಟ್ಟು ಸಾಯಿಸಿ ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ತುಂಬಾ ಜೋಪಾನ ಮಾಡಿ ಏನ್ ಮಾಡ್ತಾರೆ ಅಲ್ಲಿ ಮನೇಲಿ ಮಾಡ್ತಾರೆ ಅವ್ರು ಅದು ಸಾಕಿರ್ತಾರೆ ಅಲ್ವರ ಆಮೇಲೆ ಮೂರ್ ತಿಂಗ್ಳು ಆಗಿದ್ಮೇಲೆ ಇನ್ನು ಫರ್ದರ್ ಸಾಕದ್ ಅವರಿಗೆ ತುಂಬ ಕಷ್ಟ ಆಗೋಯ್ತು ಅವಾಗ ಮಾಡ್ತಾರೆ ಅವ ಸಹೋದರಿ ಅಕ್ಕ ಏನು ಮಾಡ್ತಾಳೆ ಹಾ ನೀರಲ್ಲಿ ಬಿಡ್ತಾಳೆ ಹೋಗ ಅಕ್ಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮುಂದೆ ಓಹೋ ಹಂಗಾರೆ ಏನು ಮಾಡ್ಬೋದು ನಮ್ಮ ಅಣ್ಣ ತಮ್ಮನ್ಗೆ ಅಲ್ವರಾ ಯಾಕೆ ಇವ್ರು ಮೋಸೇನ ಅಲ್ಲಿ ಏನು ಐ ಮೀನ್ ಸಾಯ್ಸೋದಕ್ಕೆ ಒಪ್ಪಿಸ್ಕೊಡೋಕೆ ಬಿಟ್ಟಿಲ್ಲ ಯಾಕೆ ಮನ್ಸು ಬರ್ಲಿಲ್ಲ ಏನು ಹೆಂಗಿದ್ದಂತೆ ಅವನು ತುಂಬ ಕ್ಯೂಟ್ ಆಗಿದ್ದಂತೆ ಬೈಬಲಲ್ಲಿ ಕೊಟ್ಟವ್ರದ ಎಷ್ಟು ಮುದ್ದಾಗಿದ್ದ ಅಂತಂದ್ರೆ ಆ ಮಗು ನೋಡಿದ ತಕ್ಷಣ ಬಿಡ್ಬೇಕು ಅಂತ ಯಾರಿಗೇನಾಗಿಲ್ವಂತೆ ಮನ್ಸೆ ಬರ್ಲಿ ಅಂತಂದ್ರ ಅದಕ್ಕೆ ಏನ್ ಮಾಡೋರು ಮೂರ್ ತಿಂಗಳೇ ಮಾಡ್ ಚೆನ್ನಾಗೆ ಸಾಕ ಕೊನೆಗೆ ಏನ್ ಮಾಡ್ತಾರೆ ಒಂದು ಚಿಕ್ಕ ಒಂದ್ ಬುಟ್ಟಿ ಮಾಡ್ಬಿಟ್ಟು ಆ ಬುಟ್ಟಿಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅವ್ರನ್ನ ಹಾ ಬಿಟ್ಬಿಡ್ತಾರೆ ನೈಲ್ ನದಿಲಿ ನೈಲ್ ನದಿಯಲ್ಲಿ ಬಿಟ್ರೆ ಸೀದಾ ಅದ್ ಯಾರ ಕೈ ಸಿಗ್ತದೆ ಫಾರೋ ನೀನ ಹ ಹೆಂಡತಿ ಎಲ್ಲ ಫಾರೋ ಮಗಳು ಅದರ ಮಗಳು ಅಲ್ಲಿ ಸಿಗ್ತದೆ ನೋಡಿರ್ತೀನಿ ಅದರ ಸೊ ಅದು ಅವಳಿಗೆ ಸಿಕ್ಕಿದ ತಕ್ಷಣ ಅವ್ಳಿಗೆ ಏನಾಗಿಲ್ಲ ಮಕ್ಳು ಏ ಇಲ್ಲ ನೋಡಿದಿನಿ ಅವಾಗ ಈ ಮಗು ನೋಡಿದ ತಕ್ಷಣ ಏನ ಅವಳಿಗೆ ಹಾ ಎಷ್ಟು ಸಂತೋಷ ಈ ಮಗುನ ಬಿಡೋದಕ್ಕೆ ಏನಾಗಿಲ್ಲ ಅವ್ರಿಗೆ ಮನ್ಸೆ ಬಂದಿಲ್ಲ ಕರೆಕ್ಟ್ ಆಗಿ ಏನು ಏನ್ ಮಾಡ್ತಿಲ್ಲ ಪಕ್ಕದಲ್ಲಿ ತೋತೀನಿ ಅದ್ರ ಆ ಮಗು ಎತ್ತಿದ ತಕ್ಷಣ ಹಾ ಇದಕ್ಕೆ ಏನ್ ನೋಡ್ಕೊಂಡು ಯಾರ ಬೇಕಾ ಮೇಡಮ್ ನರ್ಸ್ ಗಿರ್ಸು ಅಂತಂದ್ರೆ ಕರೆಕ್ಟ್ ಕರ್ಕೊಂಬತ್ತಾರೆ ಕರೆಕ್ಟ್ ಆಗಿ ಇವಳೇನ್ ಮಾಡ್ತಾರೆ ಹೋಗ್ಬಿಟ್ಟು ಯಾರು ಕರ್ಕೊಂಡ್ಬರ್ತಾರೆ ಹಾ ತಾಯಿನೇ ಕರ್ಕೊಂಬರ್ತಾರೆ ನೋಡತೀನಿ ಅದರ ಹಾ ತಾಯಿ ಏನ್ ಮಾಡೋರು ಮಗುನ ಸಾಕ್ತಾರೆ ಎಲ್ ಸಾಕ್ತಾರೆ ಆರ್ಮನೆ ಎಲ್ ಸಾಕ್ತಾರೆ ನೋಡಿತೀನಿ ಅದರ ಫಸ್ಟ್ ಎಲ್ ಸಾಕ್ಬೇಕಾಯ್ತು ಬಯದಿಂದ ಹಾ ಎದ್ಕೊಂಡು ಎದ್ಕೊಂಡು ಅಯ್ಯೋ ಏನಾಗ್ಬಿಡ್ತಾರೋ ಮಗನ ಅಂತ ಅಂದ್ಬಿಟ್ಟು ಏನ್ರಿ ಒಂದ್ ಗುಡ್ಸ್ಲಲ್ಲಿ ಕಿಟಕಿ ತೆಗಂಗಿಲ್ಲ ಬಾಗಿಲು ತೆಗೋಂಗಿಲ್ಲ ಏನು ಮಾಡಂಗಿಲ್ಲ ಏನ್ ತರಂಗಿಲ್ಲ ಅದರ ತುಂಬಾ ಭಯದಿಂದ ಸಾಕಿದ್ರು ಮನೇಲಿ ಬಚ್ಚಿಟ್ಕೊಂಡು ಸಾಕೋರು ಇವಾಗ ರಾಯಲ್ಲಿ ಎಲ್ಸಾಕ್ ಬೇಕಾಗಿತ್ತು ಹಾ ಆರು ಮನೇಲಿ ಅಂತೀನಿ ಏನ್ ಜಾಲಿಯಾಗಿ ಗೆಲ್ಬೇಕ ಹೋಗ್ಬೋದು ಯಾರು ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಯಾರ ಮಗನ ನೋಡ ಏನ್ ಮಾಡಂಗಿಲ್ಲ ಓಯ್ ಗಂಡು ಮಗುನ ಇವಾಗ ಹುಟ್ಟಿದ್ಯಾಡು ಕೊಡೋ ಯಾರು ಏನ್ ಮಾಡಂಗಿಲ್ಲ ಯಾರೋ ಆ ಬರಂಗಿಲ್ಲ ಅಂತೀನಿ ಅಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಏನ್ ಅವರು ಅವ್ರು ಎಂತ ಆಮೇಲೆ ಅರ್ಮೋನೆಲ್ ಸಾಕಿರ್ಬೇಕರೆ ಮೋಸ ಹೆಂಗ್ ಬಿಳದಾ ಹಾ ಸೋಟ ಅಪೋಸ್ಲಿ ಕೃತ್ಯಗಳು ಅಪೋಸ್ಲಿ ಕೃತ್ಯಗಳಲ್ಲಿ 8ನೇ ಅಧ್ಯಾಯನಾ ಇಪ್ಪತ್ತು ಎರಡು ಹ್ಮ್ ಮೋಶಿಯೋ ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲೆಯೋ ಉಪದೇಶ ಹೊಂದಿ ನೋಡ್ರಿ ಸರ್ವ ವಿದ್ಯೆಗಳಲ್ಲಿಯೋ ಉಪದೇಶ ಹೊಂದಿ ಮಾತುಗಳಲ್ಲಿ ನೋಡ್ರಿ ಮಾತುಗಳಲ್ಲಿಯೋ ಕಾರ್ಯಗಳಲ್ಲಿಯೋ ಸಮರ್ಥನಾದನು ಇದಂತೆ ಸಮರ್ಥನಾದನು ಅದರ ಮೋಸನ ಹೆಂಗ್ ಟ್ರೈನಿಂಗ್ ಕೊಟ್ಟರೆ ಅಂತಂದ್ರೆ ಎಲ್ಲಾದಲ್ಲಿ ಏನ್ರಿ ಅವನು ಎಕ್ಸ್ಪರ್ಟ್ ಅಂದ್ರೆ ಯಾವ್ದು ಮಿಸ್ ಮಾಡಂಗಿಲ್ಲ ಅಂತ ಹೇಳಿದ್ರ ಯಾವ ಫೀಲ್ಡ್ ತಗೊಳ್ಳಿ ಸೈನ್ಸ್ ತಗೊಳ್ಳಿ ಅದರ ಮ್ಯಾಥಮೆಟಿಕ್ಸ್ ತಗೊಳ್ಳಿ ಎಲ್ಲದ್ರಲ್ಲಿ ಏನಾಗಿದ್ದಂತೆ ಅವನು ಸಮಸ್ತನಾಗಿದ್ದ ಫುಲ್ ಎಕ್ಸಲೆಂಟ್ ಎಕ್ಸ್ಪರ್ಟ್ ಅದರ ಸರಿ ಇಷ್ಟೊಂದು ಎಕ್ಸ್ಪರ್ಟ್ ಆಗಿರ್ಬೇಕಾರೆ ಮೋಸೆಗೆ ಎಷ್ಟು ಒಂದು ಅವಕಾಶ ಇತ್ತು ಅಲ್ವಾರ ನೆಕ್ಸ್ಟ್ ಏನು ರೀ ಆಗೋದಕ್ಕೆ ಹಾಂ ಇವನೇ ಒಂದು ಈಜಿಪ್ಷಿಯನ್ ಎಂಪ್ರೋರ್ ಆಗೋದಕ್ಕೆ ನೆಕ್ಸ್ಟ್ ಏನಿತ್ತು ಫುಲ್ಲು ಹಾಂ ಫುಲ್ ಚಾನ್ಸ್ ಇತ್ತು ಅಲ್ವಾರ ಅದಕ್ಕೆ ಏನು ಮಾಡಿದ್ರೆ ಕ್ಲೀನಾಗಿ ಅವ್ನಿಗೆ ಟ್ರೈನಿಂಗ್ ಆದ್ರೆ ಆದರೆ ಏನು ಮಾಡೋದಂತೆ ನೋಡಿ ಓದೋಣ ಎಲ್ಲಿ ಈ ಬ್ರೂಸ್ ಚಾಪ್ಟರ್ ಈ ಬ್ರೂಸ್ ಚಾಪ್ಟರ್ ಚಾಪ್ಟರ್ ವರ್ಸ್ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಸಿಕ್ಸ್ ಮೋಷಿ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಮೂರು ತಿಂಗಳು ಬಚ್ಚಿಟ್ಟರು ನಂಬಿಕೆಯಿಂದಲೇ ಮೂರು ತಿಂಗಳು ಬಚ್ಚರು ಆಮೇಲೆ ಮೋಶಿಯು ದೊಡ್ಡವನಾದ ಮೇಲೆ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ದೊಡ್ಡ ಪಾರೋನ ಕುಮಾರ್ತಿಯ ಮಗನ ಮಗನ್ ಎಣ್ಸ್ಕೊಳದೆ ಬೇಡ ಅದಂತೆ ನೋಡೋದಂತಲ್ರ ಸದಿ ನೋಡ್ಬೇಕ್ರೆ ಎಲ್ಲ ಕೇಳಿ ಸದಿ ನೋಡ್ಬೇಕ್ರೆ ಬೇಡ ಅಂತ ಏನ್ ಮಾಡುದಂತಲ್ಲಿ ಅಲ್ಲಿ ಹೇಳ್ಸ್ಕೊಟ್ರಂತೆ ಇವಾಗ ವಯಸ್ಸಿಗೆ ಬಂದಾಗ ಏನ್ ಮಾಡ್ತಾರೆ ಮಕ್ಳುಗಳು ಸ್ವಲ್ಪ ಜ್ಞಾನ ಬುದ್ಧಿ ಎಲ್ಲ ಬರ್ತಾರೆ ಅಲ್ರ ದುಡ್ಡು ಗಿಡ ಇರೋ ಹತ್ರಕ್ಕೆ ಏನ್ ಮಾಡ್ತಾರೆ ಸ್ವಲ್ಪ ಫೇವರಬಲ್ ಇರ್ತಾರೆ ಆದ್ರೆ ಮೋಸ ಹೆಂಗಪ್ಪ ಇದ್ರು ಅಂತಂದ್ರೆ ವಯಸ್ಸಿಗೆ ಬಂದಿದ ತಕ್ಷಣ ಅವ್ರ ಜ್ಞಾನ ಎಲ್ಲ ಬಂದಿದ ತಕ್ಷಣ ಏನಪ್ಪ ಬೇಡ ಅಂತಂದ್ರು ಈ ಫಾರೋನಿನ ಒಂದು ಮಗಳು ಅನ್ನಿಸ್ಕೊಳಕವಾಗಿಲ್ವಂತೆ ಅದರ ಏನ್ ಸಿದ್ಧ ಆಗ್ಬಿಟ್ಟ ಅಂತಂದ್ರೆ ನಾನು ಒಂದು ಇಸ್ರೇಯಲ್ ಜನಗಳ ಮಕ್ಳು ಅಂತ ಮಾಡಿ ಹೇಳ್ಕೊಂಡಂತೆ ಸ್ವಲ್ಪ ಕಾಲ ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನ ಅನುಭವಿಸುವುದೇ ಒಳ್ಳೇದೆಂದು ತೀರ್ಮಾನಿಸ್ ಏನ್ರಿ ಸ್ವಲ್ಪ ಕಾಲ ಸುಖ ಭೋಗಗಳನ್ನ ಅನುಭವಿಸೋದಕ್ಕಿಂತ ದೇವರ ಮಕ್ಳು ಒಂದಿಗೆ ಏನ್ರಿ ಕಷ್ಟ ಅನುಭವಿಸ ಒಳ್ಳೇದೊಂದು ಥಿಂಕ್ ಮಾಡಂತೆ ಯಾರ ಥಿಂಕ್ ಮಾಡ್ತಾರ ವಯಸ್ಸಿಗೆ ಬಂದಾಗ ಏನ್ ಥಿಂಕ್ ಮಾಡ್ತೀರಿ ಚೆನ್ನಾಗಿ ಓದ್ಬೇಕು ದುಡ್ಡು ಮಾಡ್ಬೇಕು ಅದರ ಹಂಗಿರ್ಬೇಕು ಹಿಂಗಿರ್ಬೇಕು ರಾಯಲ್ ಆಗಿರ್ಬೇಕು ಮನೆ ಕಟ್ಕೊಬೇಕು ಅಂತ ಮಟ್ಟೇ ಮಾಡ್ತೀರಿ ಇದೇ ಥಿಂಕ್ ಮಾಡ್ತೀರಿ ಆದ್ರೆ ಮೋಸಸ್ ಏನಪ್ಪಾ ಥಿಂಕ್ ಮಾಡೋದ್ರೆ ಕಷ್ಟ ಸಂಕಟಗಳನ್ನ ಅನ್ಭವ್ಸೋದು ದೇವ್ರ ಮಕ್ಳು ಅನ್ಭವಿಸೋದು ಏನ್ರಿ ಬೆಟರ್ ಅಂತ ಏನ್ ಮಾಡ್ತಂತ ಮಾಡ್ತಾನಂತೆ ನೋಡ್ರ ಅಂಗ್ರೆ ಅವ್ರ ಅಮ್ಮ ಹೆಂಗ್ ಸಾಕೋರೆ ಹಾ ಅರಮನೇಲಿ ಸಾಕೋದ್ರಿ ಸರಿ ಹೆಂಗ್ ಸಾಕೋರ್ರೆ ದೇವ್ರಿಗೆ ಭಯ ಭಕ್ತಿಯಾಗಿ ಏನ್ ಮಾಡೋರೆ ಹಾ ಸಾಕು ನೋಡ್ರ ನ್ಯಾಯ ಪ್ರಮಾಣದ ಪ್ರಕಾರ ಏನ್ ಮಾಡೋ ನಾ ಸಾಕು ಅಂತೀನಿ ಅದರ ಸರಿ ನೆಕ್ಸ್ಟ್ ಇನ್ಯಾರಪ್ಪ ಇನ್ಯಾರ ಇದ್ದಾರೆ ಎಷ್ಟು ಜನ ಮಕ್ಳಿದ್ರು ದಾವಿದಿನ್ ಮಕ್ಳಲ್ಲಿ ಯಾರೋ ಒಬ್ರು ನೆಟ್ಟಗಿದ್ರ ಯಾರ ನೆಟ್ಟಿದ ಇರೋದು ಸ್ವಲ್ಪ ಸೋಲೋಮನ್ ಏನ್ರಿ ಹಾ ಬೆಟರ್ ಅಲ್ದರ ಸೋಲೋಮನ್ ಏನ್ರಿ ಏನ್ ಕೇಳ್ತಾನೆ ದೇವ್ರ ಹತ್ರ ವಿವೇಕ ಅಲ್ದರಾ ಅವನ ಎಷ್ಟು ವಯಸ್ಸಿಗೆ ರಾಜ ಆಗಿದ್ದಾನ ನೋಡ್ಬೇಕು ಟೀನೇಜ್ ಅಲ್ವರಾ ಟೀನ್ ಏಜ್ ಟೈಮಲ್ಲಿ ದಾವಿದ ತೀರ್ಕೊಬೇಕಾರೆ ಈ ರಾಜಧಿಕಾರ ಯಾರಿಗ ವಹಿಸ್ಕೊಡ್ತಾರೆ ಯಾರಿಗೆ ಸೋಲೋಮನ್ ವಹಿಸ್ಕೊಡ್ತಾರೆ ಫುಲ್ ಜವಾಬ್ದಾರಿ ಯಾರು ಕೊಡ್ತಾರಪ್ಪ ಸೋಲಮನ್ ಕೊಡ್ತಾರ ಅಲ್ವ ಸೋಲಮ್ಮನ್ ಏನ್ ಮಾಡ್ತಾರೆ ದೇವ್ರೆ ನಿನ್ನ ಇಂಡನ ಮೈಸದಿಕ್ಕೆ ನನಗೇನಿಲ್ಲ ಜ್ಞಾನ ಇಲ್ಲ ಅಲ್ವರ ದೇವ್ರೆ ಹೇಳ್ತಾನೆ ಏನ್ ಬೇಕಾದ್ರೆ ಕೇಳ್ಕೊಡ್ತೀನಿ ಅಂತಂದ್ಬಿಟ್ಟದರ ಅರೆ ಇವನ್ ಏನ್ ಕೇಳ್ಕೊಂತ ದೇವ್ರ ಹತ್ರ ಜ್ಞಾನ ಕೊಡು ದೇವ್ರೆ ನನಗೇನ್ ಕೊಡೋ ನನಗೆ ಜ್ಞಾನ ಕಮ್ಮಿ ಇದೆ ದಯವಿಟ್ಟು ನೀನು ಮಂದೇನ ಮೈಸದಿಕ್ಕೆ ಬೇಕಂತ ಜ್ಞಾನ ಕೊಡುವ ದೇವ್ರು ಎಷ್ಟು ಜ್ಞಾನ ಕೊಡ್ತಾರೆ ಅಂತಂದ್ರೆ ಇವ್ನಕ್ಕಿಂತ ಜ್ಞಾನಿ ಏನಾಗಿಲ್ವಂತೆ ಇಲ್ವಂತ ಕಾಲದಲ್ಲಿ ಯಾರು ಇಲ್ವಂತ ಅಷ್ಟೊಂದು ದೊಡ್ಡ ಜ್ಞಾನ ಏನಾಗ್ತಾರೆ ಇರ್ತಾನೆ ಅಲ್ವರ ಆದ್ರೆ ಅದೇ ರೀತಿ ದೇವ್ರು ಇವನು ಇವನು ಏನ್ ಕೇಳ್ತಾರೋ ಅದು ದೇವ್ರಿಗೆ ಇಷ್ಟ ಆಗಿದ್ದಕ್ಕೆ ದೇವ್ರು ಏನ್ ಕೊಡ್ತಾರೆ ಇವ್ನಿಗೆ ಜ್ಞಾನ ಮಾತ್ರ ಅಲ್ಲ ಜೊತೆಗೆ ಏನ್ ಕೊಡ್ತಾರೆ ಎಲ್ಲವನು ಸೇರಿಸ್ಕೊಡ್ತಾರೆ ಕೊಡ್ತಾರೆ ಅದರ ನೀನ್ ಕೇಳಿದಿರೋದನ್ನು ಕೂಡ ನೀವು ಬಿಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಅದಕ್ಕೆ ಹೊರಡ್ಬೇಕೆ ಏನಂದ್ರೆ ಇವರು ಏನಂತಾರೆ ಒಂದು ವಯಸ್ಸು ಬರ್ಬೇಕಾರೆ ಇವ್ನ ಏನಾಗಿರ್ತಾನೆ ಇವ್ನ ಚೆನ್ನಾಗಿ ಏನಾಗಿರ್ತಾನೆ ಇರ್ತಾನೆ ಅದರ ಆದರೆ ವಿಪರೀತ ಜ್ಞಾನ ಏನು ಹೇಳ್ತಾರಲ್ಲ ವಿನಾಶಕ್ಕೆ ಆ ಆತರ ಅಂದ್ರೆ ಇವನೇನ್ ಮಾಡ್ಬಿಡ್ತಾನೆ ವಿಪರೀತ ಜ್ಞಾನನ ಬಳಸ್ಕೊಂಡು ಈ ಜ್ಞಾನದಿಂದ ಏನು ಮಾಡ್ತಾನೆ ಎಲ್ಲಾ ಜನಗಳು ಫೇವರ್ ಏನು ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಅಲ್ವರ ಅದೇ ನೋಡ್ಬೇಕಾದ್ರೆ ಎಲ್ಲಾ ಊರಲ್ಲಿ ಅಂತ ಎಲ್ಲಾ ರಾಣಿಗಳನ್ನ ಮದುವೆ ಮಾಡಿಕೊಂಡು ರಾಜ್ಯಗಳ ಜೊತೆಗೆ ಮಾಡ್ತಾನೆ ಸಂಬಂಧ ಬೆಳೆಸ್ಕೊಂಡು ಮಾಡ್ತಾನೆ ಇವನು ಸಮಾಧಾನ ಏನು ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಕೊನೆಗೆ ಮಾಡ್ತಾನೆ ದೇವರು ಒಂದು ಇದು ಮಹಿಮೆಯಿಂದ ಏನು ಮಾಡ್ತಾರೆ ಅವ್ನು ಕೇಳೆ ಅನ್ ಕಳ್ಕೊಂಬಿಡ್ತಾನೆ ಅಲ್ವರ ಸೊ ಅದ್ಗೇ ನೋಡ್ಬೇಕಾದ್ರೆ ಸೋಲಮನ್ ಅದರ ಸೋಲಮನ್ ಅವ್ರ ತಾಯಿ ಹೆಸರು ಏನು ಹ ಬೆಚ್ಚಬಾ ನೋಡ್ರ ಬೆಚ್ಚಬ ಏನ್ ಮಾಡೋಣ ಮಗನ್ನ ಅದರ ಒಂದು ಜ್ಞಾನವಾಗಿ ಬೆಳ್ಸ ಅವ್ರ ಅಮ್ಮ ಖಂಡಿತವಾಗ ತೀರ್ಕೊಂಡ ಮೇಲೆ ಏನ್ ಮಾಡ್ತಾನೆ ಎಲ್ಲ ಕೆಲಸಗಳನ್ನ ಅವನು ಮಾಡಿರ್ತಾನೆ ಅದರ ನೆಕ್ಸ್ಟ್ ಹ್ಮ್ ಇನ್ಯಾರಿದ್ದಾರೆ ಹೊಸಡ ಅಂಬ್ಡಿಕೆ ಯಾರು ಇಲ್ವಾ ಹಾ ಯಾರು ತಿಮೋತಿ ಅದರ ತಿಮೋತಿ ನೋಡ್ಬೇಕ್ರೆ ಏನೋ ಚಿಕ್ಕ ಹುಡುಗ ಅದರ ಅಪೋಸ್ಟ್ಲ್ ಪೋಲು ಅವ್ರನ್ನ ಎನ್ ಎಂತ ಕರೀತಾರೆ ಮಗ ಅಂತ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ ಅದ್ರ ಅಂದ್ರೆ ಅಷ್ಟೊಂದು ಏನ್ ಮಾಡಿದ್ರು ಅವ್ನ ಅಟ್ಯಾಚ್ಮೆಂಟ್ ಹಂಗಿತ್ತು ಅದರ ಅವ್ರಿಗೆ ಈ ನಂಬಿಕೆ ಬಂತಲ್ಲ ತಿಮ್ಮೊತ್ತಿಗೆ ಅಂತ ನಂಬಿಕೆ ಇಲ್ಲಿ ಇಲ್ಲಿ ಬಂದಿದ್ದು ಯಾರಿಂದ ಬಂದಿದ್ದು ತಾಯಿ ಮತ್ತೆ ಏನ್ರಿ ಹ್ಮ್ ಅಜ್ಜಿ ಹೇಳ್ತಾರಲ್ಲ ಅದರ ನಿನ್ಗಿರಂತ ನಂಬಿಕೆ ನಿನ್ನ ತಾಯಿಯಲ್ಲೂ ಕೂಡ ನಿಮ್ಮ ಅಜ್ಜಿಲ್ ಕೂಡ ಏನಾಗಿತ್ತು ಹಾ ಇತ್ತು ಅಂತ ಹೇಳ್ತಾರಲ್ಲ ಅಂದ್ರೆ ಈ ನಂಬಿಕೆ ಅವ್ರಿಂದ ಏನಾಗಿದೆ ಅಲ್ಲಿ ಹಾಂ ಬಂದಿದೆ ನೋಡೋರ ಅದರ ಅದಕ್ಕೆ ನೋಡ್ಬೇಕಾರೆ ಏನು ರೀ ತಿಮೋತಿ ನೋಡಿ ಅಜ್ಜಿ ಹಾಂ ಮತ್ತೆ ತಾಯಿ ಹೆಂಗ್ ಸಾಕರ್ ಮೊಮ್ಮಗನ್ನ ಅದರ ಹೆಂಗೆ ಬೆಳೀಬೇಕಾ ಹಾಂ ಅದರ ಅದಕ್ಕೆ ನೋಡ್ಬೇಕಾರೆ ನಮ್ಮ ಬೈಬಲ್ ಸ್ಟೂಡೆಂಟ್ಸಲ್ಲಿ ತರ್ಡ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ಎಲ್ಲ ಯಾರಿಂದ ಬಂದಿರೋದ ಎಲ್ಲ ಎಲ್ಲ ಬೈಬಲ್ ಸ್ಟೂಡೆಂಟ್ಸ್ ಮಕ್ಳುಗಳು ಹೆಂಗೆ ಬಂದಿರೋದು ಬಾಂಬ್ ಬೈಬಲ್ ಸ್ಟೂಡೆಂಟ್ಸ್ ಅಂದರೆ ತರ್ಡ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ಏನಾಗಿರೋದು ಅಲ್ಲಿ ಬಂದಿರೋದು ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಏನು ರೀ ಸತ್ಯವೇದ ನೋಡ್ಬೇಕಾರೆ ಇಷ್ಟೊಂದು ಎಕ್ಸಾಂಪಲ್ಸ್ ಏನಾಗಿದೆ ಇಲ್ಲಿ ಅಲ್ಲಿ ಇದೆ ಅದರ ಏನಂದ್ರೆ ತಂದೆ ತಾಯಿಗಳು ಮಕ್ಕಳುಗಳನ್ನ ಯಾವ ರೀತಿ ಸಾಕಿರೋದು ಎಷ್ಟು ವಿಧೇನಾಗಿ ಭಯಭಕ್ತಿಯಾಗಿ ಸಾಕಿರೋದು ಸೊ ಅದೇ ನೋಡ್ಬೇಕಾದ್ರೆ ಮಕ್ಳುಗಳನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಸತ್ಯದ ಪ್ರಕಾರ ಏನ್ ಮಾಡ್ಬೇಕು ಬೆಳೆಸ್ಬೇಕು ಇದೇ ತಂದೆ ತಾಯಿಗಳಿಗಂತ ಒಳ್ಳೆ ಕಿರೀಟ ನೋಡಿ ಓದನ ಆ ಜ್ಞಾನೋಕ್ತಿ ಹದಿನೇಳು ಆರು ಜ್ಞಾನೋಕ್ತಿ ಹದಿನೇಳು ಆರು ಆಮೇಲೆ ಧರ್ಮೋಪದೇಶ ಕಂಡ ಆರನೇ ದಿ ಆರಿಂದ ಒಂಬತ್ತು ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ ಸಂತತಿಯವರೇನ್ರಿ ವೃದ್ಧರಿಗೆ ಕಿರೀಟ ಕಿರೀಟ ಹೆತ್ತವರು ಮಕ್ಕಳಿಗೆ ಏನ್ರಿ ಭೂಷಣ ಅಪ್ಪ ಯಾರಪ್ಪ ಕಿರೀಟ ಅಂತಂದ್ರೆ ಏನ್ರಿ ಮಕ್ಕಳು ಅದರ ಅದ್ಗೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸದೆ ಅದೇ ತಂದೆ ತಾಯಿಗಳಿಗೆ ಏನ್ರಿ ಒಂದು ಒಂದು ಕಿರೀಟ ಇದ್ದಂಗೆ ಅದರ ಅದ್ಗೆ ದೇವ್ರ ಮಕ್ಕಳು ಮಕ್ಳುಗಳು ಏನ್ ಮಾಡ್ಬೇಕು ಸದ್ಭಕ್ತರಾಗೆ ಭಯ ಭಕ್ತಿಯಾಗೆ ಹ ಬೆಳೆಸ್ಬೇಕು ಅದರ ಆಮೇಲೆ ನೋಡಿ ಓದನ ಧರ್ಮೋಪದೇಶ ಕಂಡ ಆರನೇ ಅದೇ ಆರಿಂದ ಒಂಬತ್ತು ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ನೋಡ್ರ ಇವುಗಳ ವಿಷಯದಲ್ಲಿ ಏನ್ ಮಾಡ್ಬೇಕು ನೀವು ಮಾತಾಡಬೇಕು ಕೂತಿರ್ಬೇಕಾರು ನಿಂತ್ಕೊಂಡಿರ್ಬೇಕಾರು ಹೊರಗಡೆ ಹೋಗ್ತಾ ಬರ್ತಾ ಇರ್ಬೇಕಾರು ಈ ವಿಚಾರಗಳನ್ನ ಮಾತಾಡಿ ಅಂತ ಹೇಳ್ತಾರೆ ಹ ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವುಗಳನ್ನ ಜ್ಞಾಪಕಾರ್ಥಕವಾಗಿ ಕೈಗಳಿಗೆ ಕಟ್ಟಿಕೊಳ್ಳಬೇಕು ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಅಂತ ಇರಬೇಕು ಹೆಂಗಪ್ಪ ಇರಬೇಕು ಅಂದ್ರೆ ಹಾಕಿರಂತ ಜ್ಞಾಪದ ಪಟ್ಟಿ ಪಟ್ಟಿ ಅಂತ ಇರಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವ ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಬರೆಯಬೇಕು ಮನೆಯ ಏನ್ರಿ ಬಾಗಿಲ ಮೇಲೆ ಕೂಡ ಏನಾಗಿರ್ಬೇಕಂತೆ ಆಮೇಲೆ ನಿಮ್ಮ ದೇವರಾದ ಯಹೋವನು ನಿಮ್ಮ ಪಿತೃಗಳಾದ ಅಬ್ರಹಂ ಇಸ್ಸಾ ಯಾಕೋಬರಿಗೆ ಪ್ರಮಾಣ ಮಾಡಿಸಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟಿದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು ನೀವು ಅಗಿಯದ ನೀರು ಗುಂಡಿಗಳನ್ನು ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ಇಲ್ಲಿ ನೀವು ಕೂತ್ಕೊಬೇಕಾರೆ ನೋಡ್ಬೇಕಾರೆ ದೇವ್ರ ಮಕ್ಕಳಿಗೆ ಏನ್ ಮಾಡ್ಬೇಕಂತೆ ಇದನ್ನ ಏನ್ ಮಾಡಿ ನೀವು ನೀವು ಟೀಚ್ ಮಾಡಿ ಅಂತ ಹೇಳ್ತಾರ ದೇವ್ರ ಮಕ್ಳು ದೇವ್ರ ಮಕ್ಳಿಗೆ ಅವ್ರ್ ಗುಟ್ಟಿದ್ಗೆ ಏನಪ್ಪಾ ಮಾಡ್ಬೇಕಂದ್ರೆ ದೇವ್ರ ವಾಕ್ಯದ ಪ್ರಕಾರ ಏನ್ ಮಾಡ್ಬೇಕು ಅವ್ರಿಗೆ ಬೆಳ್ಸೋರು ಆಗಿರ್ಬೇಕು ಅಲ್ವರಾ ಅದನ್ನ ಕರ್ತನ ಪ್ರೀತಿ ಅಂತ ಸೋದ್ರೆ ಎಸು ಕ್ರಿಸ್ತು ಕೂಡ ನಮ್ಗೊಂದು ಅಡ್ವೈಸ್ ಮಾಡ್ತೀವಿ ಹೋದ್ ಮತ್ತೆ ಹದಿನೆಂಟನೇ ಅಧ್ಯಾಯ ಮೂರನೇ ವಾಕ್ಯೂ ಏಟೀನ್ ಚಾಪ್ಟರ್ಸ್ ತ್ರೀ ಇಲ್ಲ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೆ ನಮ್ಗೆ ಅಡ್ವೈಸ್ ಏನಪ್ಪಾ ಅದೇ ನಾವು ಚಿಕ್ಕ ಮಕ್ಳಾಗೆ ಹಾಕ್ದೆ ಹೋದ್ರೆ ನಾವು ಪರಲೋಕ ರಾಜ್ಯ ಸೇರೋದೇನ್ರಿ ಅಸಾಧ್ಯ ಅಂದ್ರೆ ಚಿಕ್ಕ ಮಕ್ಳಾಗ ಅವ್ರ ಗುಣಗಳು ಏನಾಗಿರ್ಬೇಕು ನಮ್ಮಲ್ಲಿ ಇವ್ ಚಿಕ್ಕ ಮಕ್ಳಿಗೆ ಏನಪ್ಪ ಗುಣ ಇದೆ ಚಿಕ್ಕ ಮಕ್ಳಿಗೆ ಜಗಳ ಆಡ್ತಾರೆ ಹಾ ಮರ್ತು ಬಿಡ್ತಾರೆ ನೋಡ್ರಿ ಇರ್ತೀನಿ ಅದ್ರ ಒಂದ್ ಎರಡ್ ಕ್ಷಣ ಮೂರ್ ಕ್ಷಣ ಅದ್ರ ಪೈಟಿಂಗ್ ಮಾಡ್ಕೊಂಡ್ ಬರ್ತಾರೆ ಅದರ ಅವ್ರ ಅಪ್ಪ ಅಮ್ಮಂಗ್ ಹೇಳ್ತಾರೆ ಅವ್ರ ಅಪ್ಪ ಅಮ್ಮ ದೊಡ್ಡದ ಜಗಳ ಆಡ್ಬೋದು ಆಮೇಲೆ ಸ್ವಲ್ಪ ತಾಗ್ಲಿ ಅವ್ರ ಇವ್ರ ಏನ ಬಿಡ್ತಾರೆ ಅವ್ರ ಅಪ್ಪ ಅಮ್ಮ ಜಗಳ ಆಡ್ತಾ ಇರ್ತಾರೆ ಇವ್ರು ಏನಾಗ್ತಾರೆ ಇವ್ರ ಏ ಬಡ ನಂಪಣ್ಣ ಆಟ ಆಡ್ಕೊಡೋಣ ಬಿಟ್ಟ ಅದ್ರ ಅವ್ರ ಕೇರೆ ಮಾಡಕ್ ಹೋಗಲ್ಲ ಅಲ್ವ ಸೊ ಅವ್ರ ಏನೇ ಇದ್ರು ಆ ಕ್ಷಣದಲ್ಲಿ ಏನ್ ಮಾಡ್ಬಿಡ್ತಾರ ಅವ್ರ ಮರ್ತ ಬಿಡ್ತಾರೆ ಅದರ ಆಮೇಲೆ ಏನ್ರಿ ಇವಾಗ ನಾವೇನೋ ಮಕ್ಳುಗಳು ಊಟ ತಿಂತ ಇರ್ಲಿ ಮತ್ತೊಬ್ಬನಿಗೆ ಫ್ರೆಂಡಿಗೆ ಏನೋ ಇಲ್ಲ ಅಂದ್ರೆ ಏನ್ ಮಾಡ್ತೇವ್ರ ಕೊಡ್ತಾರೆ ಅದರ ಶೇರ್ ಮಾಡ್ಕೊಂಡು ಏನ್ ಮಾಡ್ತಾರೆ ತಿನ್ಕೊಂತಾರೆ ಒಬ್ಬರು ಒಬ್ಬರು ಏನಾಗಿರ್ತಾರೆ ಕನ್ಸರ್ನ್ ಇರ್ತಾರೆ ಅವ್ರಿಗೇನೋ ಏನಾಯ್ತು ಅಂತಾರೆ ಇಮ್ಮಿಟಾಗಿ ಏನ್ ಮಾಡ್ತಾರೆ ಅವ್ರಿಗಾಗಿ ಇವ್ರು ಏನ್ ಮಾಡ್ತಾರೆ ಅಲ್ಲಿ ನಿಂತು ರಿಸ್ಕ್ ತಗೊಂತಾರ ಅಲ್ವರ ಸೊ ಮಕ್ಳುಗಳಲ್ಲಿ ಇರಂತ ಇನೋಸೆಂಟ್ ಮನೋಭಾವ ಯಾರಿಗಿರ್ಬೇಕು ನಮಗಿರ್ಬೇಕು ದೇವ್ರ ಮಕ್ಳು ಏನ್ ಮಾಡ್ಕೋ ಕೆಲವು ವಿಚಾರಗಳ ಏನ್ ಮಾಡ್ಕೋ ಮರ್ತೇಮ್ ಮಾಡ್ಬೇಕು ಬಿಟ್ಬಿಡ್ಬೇಕು ಅಲ್ವರ ಸೊ ಕೆಟ್ಟದ್ದು ಅಂತ ಅನ್ಬಿಟ್ಟು ಮಕ್ಳುಗಳಲ್ಲಿ ಏನಾಗಿರಲ್ಲ ಇರಲ್ಲ ಅದರ ಆ ಕೆಟ್ಟದಂತ ಆಲೋಚನೆ ಏನಾಗಿರಲ್ಲ ಮಕ್ಕಳಲ್ಲಿ ಅದನ್ನೇ ಹೇಳೋದು ನೀವು ಮಕ್ಕಳಾಗಿ ಮಾರದಿರೇ ಇದ್ರೆ ಏನೇ ಪರ್ಲೋಕ ರಾಜ ಸೇರೋದೇನ್ರೀ ತುಂಬಾ ಕಷ್ಟ ಅಲ್ಲರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ನೋಡ್ಬೇಕಾದ್ರೆ ಏನ್ರೀ ಮಕ್ಳುಗಳ ಬಗ್ಗೆ ಮತ್ತೆ ಹೆಸರು ಬಗ್ಗೆ ನಾವು ಸತ್ಯವೇದಲ್ಲ ಏನ್ ಮಾಡ್ತೀರಿ ಈ ಪ್ರಕಾರ ಅನೇಕ ವಿಚಾರಗಳನ್ನ ನಾವು ಏನ್ ಮಾಡ್ತೀರಿ ಅಂತ ನೋಡ್ತೀರಿ ಅದರಿಂದ ಇವತ್ತು ಒಂದು ವಿಶೇಷವಾದಂತ ಒಂದು ದಿನ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸೋದರಂತ ಕಾರ್ತಿಕ್ ಮತ್ತೆ ಸೋದರಿ ಅಂತ ಸುಜಾತಾ ಅವ್ರಿಗೆ ದೇವರು ಒಂದು ದಾನವಾಗಿ ಒಂದು ಮಗುನ ಕೊಟ್ಟಿದ್ದಾರೆ ಸೊ ಆ ಮಗುಗೆ ಇವತ್ತು ಹೆಸರು ಇಡುವಂತ ಒಂದು ಸನ್ನಿವೇಶ ಕೂಡ ಇದೆ ಅದರಿಂದ ನಾವು ಆ ಒಂದು ಕೆಲಸಕ್ಕೆ ನಾವು ಹೋಗೋಣ ಆ ಒಂದು ಕಾರ್ಯಕ್ರಮ ನಾವು ಮಾಡೋಣ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಇದನ್ನ ನಾವು ಆರಂಭ ಮಾಡಕ್ಕಿಂತ ಮುಂಚೆ ಒಂದು ಹಾಡನ್ನ ಸಂಗೀತವನ್ನು ಹಾಡಿಕೊಂಡು ನಾವು ಹಾಡೋಣ ಹಾಡಿನ ಒಂದು ಸಂಗೀತಗಳಲ್ಲಿ ಎಲ್ಲ ಎಲ್ಲ ಒಳ್ಳೆ ದಾನಗಳ ಮೂಲಕ ಸಂಗೀತನ ಹಾಡಿಕೊಳ್ಳೋಣ ಇದಾಗಿ ನಂತರ ಆ ವಿಚಾರಗಳಿಗೆ ಹೋಗೋಣ ಸಭಿಕರೆಲ್ಲರೂ ಎದ್ದಿಂತ್ಕೊಂಬ ಕೇಳ್ಕೊಂತೀನಿ

ഗി ദു നഗി പീതയോ ജന May yajna daya maharu na nage. Na nage, na nage, nami maharu സിസ നഗ

ಸಭಿಕರೆಲ್ಲ ಕುಟ್ಕೊಬೇಕ ಕೇಳ್ಕೊಂತಿನಿ ಪ್ರೀತಿ ಪ್ರೀತಿಯಂತ ಸಹೋದರ ಸೋದರಿಯರೇ ಆ ಇವತ್ತು ಒಂದು ಸಂತೋಷದ ಒಂದು ದಿನ ಯಾಕಂದ್ರೆ ನಮ್ಮ ಸೋದಂತ ಕಾರ್ತಿಕ ಅವ್ರಿಗೆ ದೇವರು ಒಂದು ಮುದ್ದು ಮಗುನ ದಯಪಾಲಿಸಿದಾರೆ ಸದಿನ ಆ ಮಗುಗೆ ನಾಮಕರಣ ಮಾಡಂತ ಒಂದು ಸನ್ನಿವೇಶ ಅದರಿಂದ ಆ ನಮ್ಮ ಮಧ್ಯದಲ್ಲಿ ಸ್ವಂತ ಕಾರ್ತಿಕ್ ಅವರು ಅದ್ರ ಬಗ್ಗೆ ಒಂದು ಎರಡು ಮಾತನ್ನ ಮಾತಾಡ್ಬೇಕು ಕೇಳ್ಕೊಂತೀನಿ ತಂದ್ಯಾವ ದೇವ್ರ ನಾಮದಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲೂ ನಿಮಗೆಲ್ಲರೂ ಸಲ್ಲಿಸುತ್ತೇನೆ ಆ ಕಳೆದ ಒಂದು ಹತ್ತು ವರ್ಷ ಆಯಿತು ನಮ್ಮ ಆಗಿ ಸೊ ಮಗು ಇಲ್ಲದೇದ ಕಾರಣವಾಗಿ ನಾವು ಸ್ವಲ್ಪ ಹಲವಾರು ಹಾಸ್ಪಿಟ್ಲ್ಗೆ ಅಲ್ಲಿ ಇಲ್ಲ ಓಡಾಡಿ ಸೊ ಏನೋ ಒಂದು ಆಗದೆ ಕಾರಣಕ್ಕಾಗಿ ಸುಮ್ಮನೆ ಆಗ್ಬಿಟ್ವಿ ಸೊ ಆಮೇಲೆ ನಾನು ನಮ್ಮ ಮಿಸ್ಸಸ್ಸು ಇಬ್ರು ಸೇರಿಕೊಂಡು ಡಿಸ್ಕಸ್ ಮಾಡಿದ್ವಿ ಸೊ ಬ್ರದರ್ಗೆಲ್ಲ ಹೇಳಿದ್ವಿ ಸೊ ಆಮೇಲೆ ಒಂದು ಮಗು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು ಸೊ ಆಮೇಲೆ ನಮ್ಮ ಬಿಸೊಸ್ ಅವರ ಅಣ್ಣ ಅವ್ರ ಊರಲ್ಲಿ ಇದ್ದಾರೆ ಸೊ ಅವ್ರ ಹತ್ರ ಒಂದು ಮಾತು ಹೇಳುವಾಗ ಅವ್ರು ಈ ಥರ ಇದೆ ಮಗು ಅಂತ ಹೇಳಿ ಸರ್ ಅವರು ನಮಗೆ ಕೊಟ್ಟರು ದೇವ್ರ ದಯ ಅಲ್ಲಿಂದ ಕರ್ಕೊಬರೋಕ್ಕೆ ದೇವ್ರ ದಯ ಮಾಡಿದ್ರು ಯಾವೊಂದು ಕಷ್ಟ ಇಲ್ಲದೆ ದೇವ್ರು ನಮಗೆ ಇದುವರೆಗೂ ನಡೆಸಿದ್ದಾರೆ ಸರ್ ಏ ಫಸ್ಟೇ ಕೇಳಬೇಕಂತ ಇದೆ ಸಭೆಯ ಹತ್ರ ಕೇಳ್ತೀನಿ ಇದುವರೆಗೂ ಅಮ್ಮ ಕಮಲಮ್ಮ ಇವರೆಲ್ಲ ಕೇಳಿದ್ರು ಸುಜತಾ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದು ವಾರ ವಾರ ಸೊ ನಾನು ಉತ್ತರ ಹೇಳೋಕ್ಕಾಗಿಲ್ಲ ಸರಿ ಒಂದೇ ಸಲ ಹೆಂಗೂ ಹೆಸರಿಡ್ತೀವಲ್ಲ ಒಂದೇ ಸಲ ಹೇಳ್ಕೊಳ್ಳೋಣ ಅಂತ ನಾನು ಇಷ್ಟು ಇಷ್ಟು ದಿವಸ ನಾನು ಹೇಳದೇ ಇದ್ದೆ ಸೊ ನನ್ನ ಶ್ರಮಿಸಿ ಸಭೆಯವರಿಗೆ ಆ ದೇವರು ಕೊಟ್ಟಿದ್ದಾರೆ ದೇವರಿಗೆ ಸ್ತೋತ್ರ ವಿಶೇಷವಾಗಿ ಸತ್ಯದಲ್ಲಿ ದೇವ್ ದೇವ್ ಸತ್ಯದಲ್ಲಿ ಮಗುನ ಬೆಳೆಸುವಂತೆ ನಾವು ಸತ್ಯದಲ್ಲಿ ಬೆಳೆಯುವಂತೆ ದೇವ್ರು ನಮಗೆ ಸಹಾಯ ಮಾಡಲಿ ಸಭೆಯವ್ರಿಗೆ ಕೇಳ್ಕೊತೀನಿ ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊತೀನಿ ಏನಾದ್ರು ಕೊರತೆ ಇದೆ ನನ್ನ ಚಮಿಸಿ ನಾನು ಏನಾದ್ರೂ ಇರೋ ಕಾರಣ ನಿಮಗೆ ಏನಾದ್ರು ಸಂಕಟ ಆದ್ರೆ ನನ್ನ ಚಮಿಸಿ ಅಂತ ಕೇಳ್ಕೊಂಡು ನಾ ಇದು ಮುಗಿಸ್ತೀನಿ ಆಮಿ ಥ್ಯಾಂಕ್ ಯು ಪ್ರತಿನಿಧಿ ಪ್ರೀತಿ ಅಂತ ಸೋರ ಸೋರ್ಗಳೇ ನಮ್ಮ ಸೋರಂತ ಕಾರ್ತಿಕ್ ಬದರ್ಗೆ ದೇವ್ರ ಒಳ್ಳೆ ಮುದ್ದು ಮುದ್ದುಮಗನ ಕೊಟ್ಟಿದ್ದಾರೆ ಅಂದ ದೇವ್ರ ಕೃಪೆ ದೇವ್ರ ದಯೆ ಸೊ ಈ ಒಂದು ಪ್ರೋಗ್ರಾಮ್ ಆಕ್ಚುಲಿ ಬ್ರದರ್ ನಾನು ಫಸ್ಟ್ ಹೇಳಿದೆ ಎಲ್ಲರಿಗೂ ಇನ್ಫಾರ್ಮ್ ಮಾಡೋಣ ಬ್ರದರ್ ಅಂದ್ರೆ ಬ್ರದರ್ ಇಲ್ಲ ಬ್ರದರ್ ಬೇಡ ಸಸ್ಪೆನ್ಸ್ ಆಗಿ ಇಟ್ಕೊಡೋಣ ಎಲ್ಲಾರ್ಗು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡೋರು ಬ್ರದರ್ ಯಾರಿಗೂ ಹೇಳಕ್ ಹೋಗಿಲ್ಲ ಅಂದ್ರೆ ನಾವು ನಿಮ್ಗೆ ಯಾರು ಹೇಳಕ್ ಹೋಗಿಲ್ಲ ಐದು ನೀವು ನೋಡಿರ್ಬೇಕು ಬೆಳಗ್ಗೆ ಚೇರ್ ಜಾಸ್ತಿ ಹಾಕಿರ್ಬೋದು ಸೊ ಖಾಲಿಗಳಿತ್ತು ಸೊ ನಿಮ್ಗೆಲ್ಲ ಏನಪ್ಪ ಅಂತಂದ್ರೆ ಸೊ ಈ ರೀತಿ ಒಂದು ಸನ್ನಿವೇಶದಿಂದ ಬ್ರದರ್ ಅವತ್ತು ಬ್ರದರ್ ಆ ಮೂಮೆಂಟ್ ಅಲ್ಲಿ ಎಲ್ಲಾರ ಮುಂದೆ ಒಂದು ಸರ್ಪ್ರೈಸ್ ಕೊಡೋಣ ಅಲ್ಲಿವರೆಗೂ ಯಾರು ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ದೆನ ನಿಮ್ಗೆ ಯಾರಿಗೂ ನಾನು ಏನ್ ಮಾಡೋಕೋಗಿಲ್ಲ ಹೋಗಿಲ್ಲ ಬ್ರದರ್ ಕೂಡ ಅದೇ ರೀತಿ ಪರ್ಸನಲ್ ಆಗಿ ಕೂಡ ಏನ್ ಹೋಗಿಲ್ಲ ಹೇಳಕ್ ಹೋಗಿಲ್ಲ ಅದರ ಬಟ್ ಇವಾಗ ಒಬ್ಬರಿಗೆ ನಾವು ದೇವ್ರ ನಮ್ನ ಕರೆದಿದ್ರಲ್ಲ ಕರ್ವೆ ನಮ್ಗೆ ಕರ್ವಿ ಕರ್ವೆ ಕೊಟ್ಟಿದ್ದಾರೆ ಅದರ ಕಾಲಿಂಗ್ ಕೊಟ್ಟಿದಾರೆ ಏನಕ್ಕೆ ಏನಕ್ಕ ಕೊಟ್ಟಿದಾರೆ ಅಂದ್ರೆ ಕ್ರಿಸ್ತ ರಾಜ್ಯದಲ್ಲಿ ಸಾವಿರ ಎಲ್ಲರಿಗೂ ಏನ್ ಕೊಡ್ಬೇಕು ನಾವು ಏನ್ ಕೊಡಕ್ ಹೋಗ್ತೀರಿ ಎಲ್ಲರಿಗೂ ಆಶೀರ್ವಾದನ್ ಕೊಡಕ್ ಲೈಫ್ ಕೊಡಕ್ ಏನ್ ಮಾಡ್ತೀರಿ ಹೋಗ್ತಿರದ್ರ ಸೊ ಫ್ಯೂಚರ್ ಅಲ್ಲಿ ನಾವು ಎಲ್ಲಾರ್ಗು ಲೈಫ್ ಕೊಡ್ಬೇಕಾರೆ ಎಲ್ಲಾರು ನಾವು ಮಕ್ಕಳ ತರ ಅಡಾಪ್ಟ್ ಮಾಡ್ಕೊಂಡು ಅವ್ರನ್ನ ಸಾಕ್ಬೇಕಾರೆ ಏನ್ರಿ ಅದನ್ನ ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡಕ್ಕೆ ದೇವರೇ ಮಾಡ್ತಾರೆ ನಮ್ಗೆ ಅವಕಾಶಗಳನ್ನ ಏನ್ ಮಾಡ್ತಾರೆ ಒದ್ಸ್ಕೊಡ್ತಾರೆ ಅದರ ಅದನ್ನೇ ನಮ್ಮ ಕಾರ್ತಿಕ್ ಬದರು ಮತ್ತೆ ಸುಜಾತ ಸೃಷ್ಟಿಗೆ ದೇವರೇ ಮಾಡೋದು ತನ್ನ ಜೀವನದಲ್ಲಿ ಕೊಟ್ಟಿರೋದ್ರ ಸೊ ಈ ಡಿಸಿಷನ್ ತೊಗೊಳಕ್ಕೆ ಅಷ್ಟು ಈಸಿ ಏನಲ್ಲ ಅದರ ಯಾಕಂದ್ರೆ ಒಬ್ಬನ ಅಡಾಪ್ಟ್ ಮಾಡಿ ಆ ಮಕ್ಳನ್ನ ನಮಗ ತಗ ಸಾಕೋದು ಏನ್ರೀ ಅದಷ್ಟು ಈಸಿ ಅಲ್ಲ ತುಂಬಾ ಕಷ್ಟವಾದಂತ ಸನ್ನಿವೇಶ ಯಾಕಂದ್ರೆ ಯಾರೋ ಒಂದ್ ಸನ್ನಿವೇಶಗಳಲ್ಲಿ ಕೆಲವೊಂದ್ಸತಿ ಏನಾಗ್ಬಿಡ್ತಾರೆ ಒಂದ್ ಥಾಟ್ ಏನಾಗ್ಬಿಡ್ತಾರೆ ಮನ್ಸಲ್ಲಿ ಬಂದ್ಬಿಡ್ತಲ್ದಾರ ಆದ್ರೆ ಅದನ್ನ ಜಯಿಸಿ ನಾನು ಇನ್ನೊಬ್ರಿಗಾಗಿ ಏನ್ ಮಾಡ್ತೀನಿ ಜೀವ ಕೊಡ್ತೀನಿ ನಾ ಇನ್ನೊಬ್ಬರಿಗಾಗಿ ಏನ್ ಮಾಡ್ತೀನಿ ನಾನು ಪ್ರಾಣಾನ್ ಕೊಡ್ತೀನಿ ಅವ್ರಿಗಾಗಿ ನಾನು ರಿಸ್ಕ್ ತಗೊತೀನಿ ಅಂತ ಹೇಳೋದು ತುನ್ ತುಂಬಾ ಅತ್ಯ ಅಮೂಲ್ಯವಾಗಿರೋ ಅಂತ ಏನ್ರಿ ಒಂದು ಕೆಲಸ ಅದರ ಅದೇ ಬ್ರದರ್ ನಮ್ಗೆ ಶೇರ್ ಮಾಡ್ಬೇಕಾರೆ ನಾನು ಅದೇಂದೆ ಅಲ್ವರ ಅದು ಒಳ್ಳೆ ಥಾಟ್ ಅಲ್ಲ ಒಳ್ಳೆ ಆಲೋಚನೆ ಗಂಡ ಎಂಟಿ ಇಬ್ರು ಸೇರಿ ಡಿಸ್ಕಸ್ ಮಾಡಿ ಒಂದ್ ಒಳ್ಳೆ ಮನಸ್ಸಿಂದ ಆ ನಿರ್ಧಾರ ತೋ ಅಂದ್ರೆ ಅದು ವೆರಿ ಗುಡ್ ಅಂದ್ರ ಸೊ ದೇವ್ರಿಗೆ ಒಳ್ಳೆ ಮನ್ಸು ಮಾಡಿ ಒಳ್ಳೆ ಒಂದು ದೇವ್ ಕೃಪೆ ಕೊಟ್ಟಿ ಆ ದೇವ್ರವ್ರಿಗೆ ಆ ಡಿಸಿಷನ್ ತೊಗೊಳಕ್ಕೆ ದೇವ್ರ ಸಹಾಯ ಮಾಡಿದ್ರು ಅದು ಮಾತ್ರ ನೋಡಿ ದೇವ್ರ ಗೈಡೆನ್ಸ್ ಹೆಂಗಿದೆ ಅಂತ ನೋಡ್ರಿ ಆ ಮಗುನು ಕೂಡ ದೇವ್ರ ಏನ್ ಮಾಡ್ರ ತರ ಒಂದು ತೋರ್ಸ್ಕೊಟ್ಟಿದ್ದಾರೆ ಅದು ತಮಿಳ್ನಾಡಲ್ಲಿ ಅವ್ರ ತಾಯಿಗೆ ಎಷ್ಟೋ ಜನ ಮಕ್ಳಿದ್ರಂತೆ ಯಾ ಹೆಣ್ಮಗು ಅಲ್ಲ ಬದರ್ ಹಾಡಿತ್ತು ಅವರ ಸೊ ಇದು ಹೆಣ್ಮಗು ಅಲ್ವಾ ಸೊ ಅವ್ರಿಗೆ ಈ ಹೆಣ್ಮಗು ಬೇಡ ಅಂತ ಅನ್ಸ್ಬೇಕಾರೆ ಅವ್ರಿಗೆ ಏನಾಯ್ತು ಅಂದ್ರೆ ಇದನ್ನ ಬೇರೆ ಯಾರಿಗೂ ಕೊಡ್ಬೇಕು ಅಂತ ದೇವ್ರ ಏನ್ ಮಾಡೋ ಥಾಟ್ನ ಅವ್ರು ಕೊಟ್ಟರೆ ಅವಾಗ ಅವ್ರ ಸಂಬಂಧಿಕರಿಗೆ ಹೇಳ್ಬೇಕಾರೆ ಕರೆಕ್ಟ್ ಆಗಿ ಏನ್ ಮಾಡೋ ಅವರು ನಮ್ಮ ಈ ಕಾರ್ತಿಕ್ ಬದರ್ ಅಪ್ರೋಚ್ ಮಾಡಿದ್ರಿಂದ ಆ ಮಗುನ ಏನ್ ಮಾಡುದು ಹುಟ್ಟಿದ್ ಸ್ವಲ್ಪ ದಿನಕ್ಕೆಲ್ಲ ಬದ್ರೆ ಎಷ್ಟು ದಿನಕ್ಕೆ ಹದಿನೈದು ದಿವಸಕ್ಕೆ ಏನ್ ಮಾಡಿದ್ರೆ ಅವ್ರ ತಾಯಿ ಆ ಮಗುನ ಬಿಟ್ಕೊಟ್ಟರು ಯಾರೋ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ತಾಯಿ ಮಕ್ಳುಗಳೇಮ್ ಮಾಡಲ್ಲ ಬಿಟ್ಕೊಡೋದು ಅದರ ಆದ್ರೂ ಅವ್ರು ಅಂತ ಒಳ್ಳೆ ಮನ್ಸ್ ಮಾಡಿ ಕೊಡ್ತಾರೆ ಅಂತಂದ್ರೆ ಅದು ವೆರಿ ಗ್ರೇಟ್ಫುಲ್ ಥಿಂಗ್ ಅದೇ ರೀತಿ ನಮ್ಮ ಸೋದರು ಸೋದರಿ ಕೂಡ ಒಳ್ಳೆ ಮನ್ಸು ಮಾಡಿ ಆ ಮಗುನ ನಾನು ಪ್ರಾ ನಾನು ಜೀವ ಕೊಡ್ತೀನಿ ನಾನು ನನ್ನ ಮಗು ಥರ ಸಾಕ್ತಿ ಅಂತ ಹೇಳ್ಬೇಕಾದ್ರೆ ಅದು ವೆರಿ ಅಪ್ರಿಷಿಯೇಬಲ್ ಅದರ ಸೋದಿಗೆ ನೋಡ್ಬೇಕಾದ್ರೆ ದೇವರನ್ನ ಆಶೀರ್ಸ್ಲಿ ಆ ಮಗುಗೆ ನಾವು ಹೆಸರಿಡಕ್ಕೆ ಹೋಗೋಣ ಅಷ್ಟು ಬನ್ನಿ

ಅದರಿಂದ ಈ ಒಂದು ಮುದ್ದುಮುಗೆ ದೇವ್ರ ಒಂದು ಕೃಪೆಯಿಂದ ದೇವರೊಂದು ಆಶೀರ್ವಾದದಿಂದ ಆರಾಧನಾ ಅಂತಂದ್ಬಿಟ್ಟು ಹೆಸರನ್ನ ತಂದೆ ತಾಯಿಗಳು ನಿರ್ಧಾರ ಮಾಡಿದರೆ ಅದರಿಂದ ಮುಂದಕ್ಕೆ ಇನ್ನು ಮುಂದೆ ಈ ಒಂದು ಮಗಳನ್ನ ಆರಾಧನಾ ಅಂತಂದ್ಬಿಟ್ಟು ಕರೆಯಲ್ಪಡ್ತದೆ ಎಲ್ಲಾ ಸಭಿಕರು ಈ ಮಗಳಿಗೆ ಒಂದು ಗೌರವ ಕೊಟ್ಟಿ ಏನ್ರಿ ಆ ಮಗಳನ್ನ ಆರಾಧನಾ ಅಂತ ಕರಿಬೇಕಾ ಕೇಳ್ಕೊಂತೀನಿ ಅದೇ ರೀತಿ ಈ ಮಗಳು ಮುಂದೆ ಬರೋಂತ ದಿನಗಳಲ್ಲಿ ಸತ್ಯದ ಪ್ರಕಾರ ದೇವರು ವಾಕ್ಯದ ಪ್ರಕಾರ ಏನ್ರಿ ನಮ್ಮ ಒಂದು ಸತ್ಯವೇದ ವಿದ್ಯಾರ್ಥಿಗಳ ನಡುವೆ ಒಳ್ಳೆಯ ಒಂದು ಮಾದರಿಯಾಗಿ ಬೆಳಿಲಿ ಒಳ್ಳೆ ಮಾದರಿಯಾಗಿರ್ಲಿ ಅಂತ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋರಗನ ಹಾರೈಸೋರಗನ ನಾವೆಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡೋಣ ಸಭಿಕರೆಲ್ಲರೂ ನಿಂತ್ಕೋಬೇಕು ಕೇಳ್ಕೊಂತೀನಿ ತಲೆಬಾಗಿ ಪ್ರಾರ್ಥನೆ ಮಾಡಣ ಭೂಪುರಲೋಕವನ್ನು ಅದಲ್ಲರಂತಹ ಸಮಸ್ತವನ್ನು ಸೃಷ್ಟಿ ಮಾಡಿರುವಂತಹ ನಮ್ಮ ಪುರಲೋಕರ ತಂದೆಯ ದೇವರೇ ನಿನ್ನಾಮಕ್ಕೆ ಸ್ತೋತ್ರವಾಗ್ಲಿ ಸಕಲ ವಿಧವಂತ ರೀತಿಯಲ್ಲಿ ತಂದೆಯಾದರೆ ನೀನು ಮಾಡಿರೋ ಅನೇಕ ಸೃಷ್ಟಿಗಳ ಮುಖಾಂತರ ನಿನ್ಗಿರುವಂತಹ ಅತಿಶಯವಾದಂತಹ ಗುಣಲಕ್ಷಣಗಳನ್ನ ನೀನು ವ್ಯಕ್ತಪಡಿಸಿದ್ಯಾ ಅದಕ್ಕಾಗಿ ನಿಂಗೆ ಸ್ತೋತ್ರ ಸಲ್ಲಿಸ್ತೀವಿ ತಂದೆಯಾದೇವರೇ ಮುಖ್ಯವಾಗಿ ಒಂದು ಪುತ್ರ ಸಂತಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಮನುಷ್ಯನಿಗೆ ಕೊಟ್ಟಿರೋ ಮಹಾಭಾಗ್ಯಕ್ಕಾಗಿ ನಿಂಗೆ ಸ್ತೋತ್ರ ಸಚಿವರಾಗ್ತೀವಿ ತಂದೆಯ ದೇವರೇ ಈ ಮುದ್ದು ಮಕ್ಕಳುಗಳನ್ನ ನಮ್ಮ ಒಂದು ದೇಹದ ಮುಖಾಂತರ ನೀನ್ ಜನ್ಮ ಕೊಡೋದಕ್ಕೆ ಕೊಟ್ಟಂತಹ ಕೃಪೆಗಾಗಿ ನಿಂಗೆ ಸ್ತೋತ್ರ ಸಚಿವರಾಗ್ತೀವಿ ತಂದೆಯ ದೇವರೇ ಇದರಿಂದ ಅನೇಕ ಒಂದು ಗುಣಲಕ್ಷಣಗಳನ್ನ ನಾವು ಬೆಳೆಸೋದಕ್ಕೆ ನಮ್ಮ ಜೀವಿತ ಕೊಟ್ಟಿದ್ದ ಒಂದು ಮಹಾಭಾಗ್ಯಕ್ಕಾಗಿ ನಿಂಗೆ ಕೊಂಡಾಡರ ಆಗ್ತೀವಿ ತಂದೆ ಆದರೆ ಅದರಿಂದ ಈ ಮನುಷ್ಯ ಕುಲಕ್ಕೆ ತಾನು ಎಷ್ಟೋ ಪ್ರೀತಿಯನ್ನು ಇಟ್ಟಿ ತನ್ನ ಒಬ್ಬನೇ ಮಗನ ಅಂತ ಯೇಸು ಕರ್ಸಿನ ಮುಖಾಂತರ ತಂದೆಯಾದವರೇ ನೀನು ಎಲ್ಲಾನು ವಿಮೋಚಿಸಿದಿ ಅವ್ರಿಗಾಗಿ ಒಂದು ರಕ್ಷಣೆ ಎಂಬಂತ ಒಂದು ಯೋಜನೆ ಮಾಡಿದ್ಯಾ ಅದಕ್ಕಾಗಿ ನೀನು ಕೊಡಾರ್ರಾಗ್ತೀವಿ ತಂದೆಯಾದರೆ ತನ್ನಾದರೆ ಈ ಮದು ಮಗಳನ್ನ ನೀನು ಆಶೀರ್ವಸು ತನ್ನಾದರೆ ಈ ಮದು ಮಗಳನ್ನ ತಮ್ಮ ಪಾದದಲ್ಲಿ ನಾವು ಸಮರ್ಪಣೆ ಮಾಡಿದ್ವಿ ಈ ಮದು ಮಗಳ್ನ ತಂದೆ ನಿನ್ನ ಸತ್ಯದ ವಾಕ್ಯದ ಪ್ರಕಾರ ನಿನ್ಗೆ ಭಯ ಭಕ್ತಿಯಾಗಿ ನಿನ್ಗೆ ಒಂದು ಮಾರ್ಗದಲ್ಲಿ ಗಂಭೀರತೆಯಿಂದ ಬಾಳುವಂತೂ ಕೂಡ ಸಹಾಯ ಮಾಡು ಆ ಮುದ್ದು ಮಗಳು ತಂದೆ ಆದರೆ ಮುಂದೆ ಬರೋ ದಿನಗಳಲ್ಲಿ ತಂದೆ ತಾಯಿಗೆ ಅಧೀನರಾಗಿ ನಿನ್ನ ವಾಕ್ಯದ ಅನುಸಾರವಾಗಿ ಲೋಕದಲ್ಲೂ ಕೂಡ ತಂದೆ ಆದರೆ ಒಳ್ಳೆ ವಿದ್ಯಾವಂತನಾಗಿ ಬೆಳೀವಂತ ಕೂಡ ಅವರಿಗೆ ಕೃಪೆ ನೀಡೋ ದಯ ನೀಡುವಂತ ಕೇಳ್ಕೊಂಡ್ತಿವಿ ತಂದೆ ಆದರೆ ತಂದೆ ಆದರೆ ಇಲ್ಲಿ ಬಂದಿರಂತ ಎಲ್ಲಾ ಪ್ರಿಯ ಮಕ್ಕಳನ್ನ ಯಶಸ್ಸರಾಗಿ ಆಶೀರ್ವಿಸು ಕೃಪೆ ಕೊಟ್ಟು ದಯೆ ಕೊಟ್ಟು ನಡೆಸು ಅವ್ರಿಗೆ ಒಂದು ಮಕ್ಕಳುಗಳು ಅವ್ರಿಗಿರೋ ಎಲ್ಲ ಒಂದು ಕೃಪೆಗಳನ್ನ ನೀನು ಆಶೀರ್ವಸೋ ಅಂತ ಕೇಳ್ಕೊಂಡ್ತೀವಿ ತಂದೆ ಆದರೆ ಅವ್ರಿಗೆ ದಾನವಾಗಿ ಕೊಟ್ಟಿರಂತಹ ಮಕ್ಳುಗಳು ತಂದೆ ಆದರೆ ನಿನ್ನ ಮಾರ್ಗದಲ್ಲಿ ಒಳ್ಳೆ ಮಕ್ಕಳಾಗಿ ಬೆಳಿಂತೂ ಕೂಡ ಅವ್ರಿಗೆ ಕೃಪೆ ನೀಡೋ ದಯ ನೀಡು ತಂದೆ ಆದರೆ ತಂದೆ ಆದ್ರೆ ಹೀಗೆ ನಾವು ಬಿಡದಂತ ವರಗಳು ಮತ್ತೆ ಎಲ್ಲ ವರಗಳನ್ನ ಮುಖ್ಯವಾಗಿ ಸೋದಂತ ಕಾರ್ತಿಕ್ ಮತ್ತೆ ಸೋದರಿಂತ ಸುಜಾತ ಅವ್ರಿಗೆ ನೀನು ಹೇರಳವಾಗಿ ಇದುವರೆಗೂ ಆಶೀರ್ವಿಸಿದಿ ಯಾವುದೇ ರೀತಿ ತೊಂದರೆಗಳಿಲ್ಲದ ರೀತಿಯಲ್ಲಿ ತಂದೆ ಆದ್ರೆ ಈ ಮಗುನ ಅವ್ರಿಗೆ ದಾನವಾಗಿ ಕೊಟ್ಟಿದ್ದಿ ಆ ದಾನವಾಗಿ ಕೊಟ್ಟಿರುವಂತ ತಂದೆ ತಾಯಿಗಳನ್ನ ಕೂಡ ಆಶೀರ್ವದಿಸು ತಂದೆ ಆದ್ರೆ ಅವ್ರಿಗೆ ಮನಸ್ಸಲ್ಲಿ ಸಮಾಧಾನ ಕೊಡು ಅದೇ ರೀತಿ ತಂದೆ ಆದ್ರೆ ನಮ್ಮ ಸೋದರಿಂತ ಸುಜಾತ ಅವರ ಕಣ್ಣೀರಿನ ಬಲತನ ಇದೆಯಾ ಅವ್ರ ಕಣ್ಣೀರ್ನೆಲ್ಲ ಒರೆಸಿ ಅವ್ರಿಗೆ ಸಮಾಧಾನ ಕೊಟ್ಟಿದಿ ತಂದೆ ಅವರು ಕೂಡ ಈ ಮುದ್ದು ಮಗುನ ಒಂದು ಒಂದು ಪ್ರೀತಿಯಿಂದ ಅವರು ಸಾಕು ಅಂತ ಕೂಡ ಅವ್ರಿಗೆ ಕೃಪೆ ನೀಡುವ ದಯ ನೀಡುವಂತ ಹಾಕ್ತೀವಿ ಹೀಗೆ ಬಿಡಿದಂತ ವರಗಳು ಬಿಡಿದಂತ ಎಲ್ಲ ವರ್ಗಗಳನ್ನ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರಂತ ಯೇಸು ಕೃಷ್ಣಲ್ಲಿ ದಯಪಾಸ್ ಬಗ್ಗೆ ಕೇಳ್ಕೊಂತಿ ತಂದೆ ಸರಿ ಮಗು ಮುಖ ಕಾಣ್ಸಿಲ್ವಾ ಅವ್ ಗೊಂಬಿ ಪೋಟ ಕಾಣ್ತೈತಿ ಮರಿ ಮಾಡ್ಬಿಡಿ ಸರ್ವಿಸ್ ಆಮೇಲೆ ಕ್ಯಾಮ್ರಾ ಮುಂದೆ ಎಲ್ಲ ಫೋಟೋ ನೋಡಿಸ್ತೀರಿ ಓಕೆನಾ ಕೊನೆಯದಾಗಿ ಅದನ್ನ ಫೋಟೋ ತೆಗೀರಿ ಹಾ ತೆಗಿತೀನಿ ಸರ್ ಎಲ್ಲ ಕಳಿಸಿ ಮರಿ ಮಾಡ್ಬಿಡಿ ಹಾ ಒಂದ್ ಐದು ನಿಮಿಷ ವೆಯ್ಟ್ ಮಾಡಿ ಓಕೆನಾ ಸೊ ಕೊನೆಯದಾಗಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಈ ಕೂಟನ ಅಂತ್ಯ ಮಾಡೋಣ ಅಂತ್ಯ ಮಾಡುವಾಗ ಒಂದು ಸಂಗೀತ ಆಡ್ಕೊಡೋಣ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಸೋದರು ಎಲ್ಲಾರ್ಗೂ ಎಲ್ಲರಿಗೂ ಊಟನ ಸಿದ್ಧ ಮಾಡಿದರೆ ಸೊ ದಯವಿಟ್ಟು ಎಲ್ಲರೂ ಭೋಜನನ ತಿನ್ಕೊಂಡು ಅನಂತರ ಮಕ್ಕಳಿಗೆ ಆಶೀರ್ವಾದ ಮಾಡಿ ನೋಡ್ಬೇಕಾಗಿ ನಾವು ಕೇಳ್ಕೊಂತೀನಿ ಸೊ ಈ ಕೂಟನ ಅಂತ್ಯ ಅಂತಿಮವಾಗಿ ನಾವೆಲ್ಲರೂ ಎದ್ದು ನಿಂತು ಹಾಡುವಂತ ಸಂಗೀತಗಳಲ್ಲಿ ಅದಕ್ಕಿಂತ ಮುಂಚೆ ಕೆಲವೊಂದು ಅನೌನ್ಸ್ಮೆಂಟ್ ಈ ವಾರದಲ್ಲಿರಂತ ಅನೌನ್ಸ್ಮೆಂಟ್ ಯಾವ ತರಪ್ಪ ಇದೆ ಅಂತಂದ್ರೆ ನಿಮಿಷ ಉದಾಹರಣೆ ಮುಖ್ಯವಾಗಿ ಅಸ್ವಸ್ಥವಾಗಿರಂತ ಸಹೋದರಗಳಂತ ಸೋದರಿ ನಿರ್ಮಲಾ ಸೋದರಿ ಅಂತ ಆಮೇಲೆ ಸೋದರಿಂತ ಮಂಗಳ ಸೋದರಿ ಆದಂತ ಲಿಲಿ ಸೋದಂತ ಪಾರ್ಥ ಸೋದಂತ ಪೀಟರ್ ಬ್ರದರ್ ಸೋದರಂತ ಮೋಹನ್ ಬ್ರದರ್ ಯಾದಗಿರಿ ಆಮೇಲೆ ಸೋಲಂಥ ಲಾರೆನ್ಸ್ ಸೋಲಂಥ ದಾಸ್ ಸೋದಂತ ಜೋಶ್ವಾ ಮತ್ತೆ ತರುಣ್ ಇವ್ರನ್ನೆಲ್ಲ ತಮ್ಮ ಪ್ರಾರ್ಥನೆ ನೆನೆಸ್ಕೊಬೇಕು ಮುಖ್ಯವಾಗಿ ಸೋದರಿ ಅಂತ ವಿಮಲಾ ಅವ್ರ ಮಗನ್ಗೆ ಹಾರ್ಟ್ ಆಪರೇಷನ್ ಇದೆ ನಾಳೆ ಸೊ ದಯವಿಟ್ಟು ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಆ ಅದು ಮಾತ್ರ ಅಲ್ಲ ಈ ವಾರದ ಒಂದು ಕೂಟಗಳು ಈ ತರ ಇದೆ ಇವತ್ತು ಬೇಸಿಕ್ ಕ್ಲಾಸ್ ಇರ್ತಾರೆ ಆರೂವರೆ ಮತ್ತೆ ಎಂಟು ಗಂಟೆಗೆ ಮಂಡೇ ಹೀಬ್ರೂ ಬುಕ್ ಸ್ಟಡಿ ಇರ್ತಾರೆ ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ವೆಡ್ನೆಸ್ಡೇ ಬೈಬಲ್ ರೀಡಿಂಗ್ ಇರ್ತಾರೆ ತರ್ಸ್ಡೇ ತರ್ಡ್ ವಾಲ್ಯೂಮ್ ಸ್ಟಡಿ ಇರ್ತಾರೆ ಫ್ರೈಡೆ ಫಿಫ್ತ್ ವಾಲ್ಯೂಮ್ ಸ್ಟಡಿ ಇರ್ತಾರೆ ಆಮೇಲೆ ಶನಿವಾರ ಅಪೋಸ್ಟ್ಲ ಕೃತ್ಯಗಳು ಸ್ಟಡಿ ಇರ್ತಾರೆ ಮತ್ತು ಸಂಡೇ ಯಥಾ ಪ್ರಕಾರ ಆರಾಧನೆ ಇರ್ತಾರೆ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಕೇಳ್ತೀನಿ ಕೊನೆಯದಾಗಿ ನಾವು ಈ ಕೂಟನ ಅಂತ್ಯ ಮಾಡುವಾಗ ಎದ್ದು ನಿಂತು ಹಾಡುವಂಥ ಸಂಗೀತಗಳಲ್ಲಿ

No battery. quick charge. All right. <speaking in Spanish> दिवार गो नो का दीदे ने बारे गे मानी सी संतोष दया

ஜபம் செய்வோம் மகா இருக்கமும் மன உருக்கமும் நீடிய சாந்தமும் மிகுந்த கிருபமில்லைதானே எங்கள் அன்பின் பலலோக பிதாவே ஒருவரும் சாகம உள்ளவரும் ஒருவரும் சேரக்கூடாத ஒளியிலே வாசம் பண்ணுகிறவரும் மனுஷரால் கண்டிராதவரும் தாணக்கூடாதவருமா இருக்கிற எங்கள் ஒன்றானமே தேவனே எல்லா கணமும் துதியும் மகிமும் கிறிஸ்தியஸ் மூலியமா நாங்கள் ஈரெடுக்கிறோம் தந்தையை சத்திய அறிவீர்கள் சத்தியம் உங்களை விடுதலையாக்கும் என்று சொன்னது போல சத்தியத்தை அறிகிற அறிவை எங்களுக்கு தந்து இம்மற்றினுமா எங்களை கண்ணினிமை போல பாதுகாத்து பராமரித்து போசித்து வழிநடத்த வந்தீர் உங்களுக்கு நன்றி செலுத்துக்கிறோம் தந்தையை அப்பா இது இதோ இந்த நாளிலும் கூட விசேஷமான ஒரு நாளை எங்களுக்கு தந்து தேவரீர் உன் கிருபையும் உன் இறக்கமும் உன் தயவும் உங்கள் அன்பின் அப்பா எங்களை இம்மற்றிலுமாய் கொண்டு வந்து கிருபியா சேர்த்த இந்த அன்பு தெய்வத்திற்காக உங்களுக்கு நாங்கள் நன்றி செலுத்துக்கிறோம் தந்தையை அப்பா இதோ கார்த்திகை பிருத சுதேசனு கூட உன் கருத்துல ஒப்புக் கொடுக்குறேன் அவங்களுக்கு திவிரீர் நல்ல ஒரு கனியை கொடுத்துருக்கிறீர் அந்த கனி சத்தியத்தின் பிரகாரம் வளர்த்து அதை ஆசீர்வதித்து பலப்படுத்தி காத்துக்கொள்ளும் முடியாது கூட நாங்கள் செபிக்கிறோம் வந்த சகோதர சகோதரிகளை ஒவ்வொருவரை நீங்கள் ஆசீர்வதிங்க பலப்படுத்துங்க காத்துக்கொள்ளுங்க அப்பா சத்தியத்தை பேசின தாசனுக்கு கூட உன் கருத்தில் ஒப்பு கொடுக்குறேன் அவருக்கும் பரிசுத்தாவை கொடுத்து அநேக விதமான சத்தியங்களை எங்கள் எங்களுக்குள் உள்வாங்கிக் கொண்டு கிறிஸ்துவின் சாயலாகவும் கிறிஸ்துவின் அடிச்சுவடுகளை பின்பற்றவும் கிறிஸ்துவின் ஓட்டத்தை நாங்கள் ஓடி முடிக்கவும் தேவன் எங்களுக்கு பரிசு தாவி கொடுக்கும்படியாக கூட நாங்கள் செபிக்கிறோம் இந்த சிறு விண்ணப்பத்தை கூட எங்கள் கர்த்தரும் ரச்சிக்கிறோம் மீப்பரும் மேப்பரும் ஆகிய எங்கள் ஆண்டவராகிய இயேசு கிறிஸ்துவின் இனிய நாமத்தில் ஜபத்தை எடுத்துக் கொள்ளுகிறோம் எங்கள் ஜீவனுள்ள நல்ல பிதாவே எல்லா பிரதர் சிஸ்டர்ஸ் தேங்க்யூ காட் பிளஸ் தேங்க்யூ தேங்க்யூ பிரதர்